ಮಕ್ಕಳ ಸ್ಕೂಲಿಗೆ ಹೋಗುವಾಗ ನೀನ್ ಈ ತರ ಶೃಂಗಾರ ಗಿಂಗಾರ ಮಾಡ್ಕೊಂಡ್ ಬಂದ್ರೆ ನಾವ್ ಅಲ್ಲಿ ಹೋಗಿ ಸೇರೋ ಅಷ್ಟರಲ್ಲಿ ಮಕ್ಕಳೆಲ್ಲ ಮುದುಕರಾಗಿರ್ತಾರೆ, ಟೀಚರ್ ಗಳೆಲ್ಲ ರಿಟೈರ್ ಆಗಿರ್ತಾರೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಜಯ? ಮದುವೆಗೆ ಮುಂಚೆ ನೀನ್ ಹೇಗಿದ್ದೆ ಇನ್ನೂ ಹಾಗೇ ಇದ್ಯಾ? ಅಬ್ಬ ತಗಿರಿ ಕೈನ, ಒಳ್ಳೆ ಎಳೆ ಮಕ್ಕಳ ತರ ಆಡ್ತಿರಲ್ಲ. ಅದ್ರಲ್ಲಿ ತಪ್ಪೇನೀಗ? ನನಗ ನೀನ್ ಮಗು, ನಿನಗ ನಾನ್ ಮಗು. ಯಾಕ ಜಯ, ಏನಾಯ್ತು? ಏನೂ ಇಲ್ಲ. ಏನೂ ಇಲ್ಲದೆ ಕಣ್ಣೀರ್ ಯಾಕೆ ಬರುತ್ತೆ? ಮಕ್ಕಳಿದ್ ನಮ್ ಬಾಳಿ ನೆನ್ಸ್ಕೊಂಡು ಸಂಕಟ ಆಯ್ತು ಅಷ್ಟೇ. ಜಯ, ದೇವ್ರು ಕಣ್ಣು ಮುಚ್ಕೊಂಡಿಲ್ಲ. ನೀನ್ ಮಾಡ್ತಿರೋ ಉಪವಾಸ, ಪೂಜೆ, ವ್ರತ ಎಲ್ಲ ನೋಡ್ತಾ ಇದ್ದಾನೆ. ಅನಾಥಾಶ್ರಮಕ್ಕೆ ನೀನ್ ಮಾಡಿರೋ ದಾನ, ಸ್ಕೂಲಿಗೆ ನೀನ್ ಕೊಟ್ಟಿರೋ ಡೊನೇಷನ್ ಎಲ್ಲ ಅವನಿಗೆ ಗೊತ್ತಿದೆ. ಗೊತ್ತಿದ್ರೆ ಈಗ ಸುಮ್ನೆ ಇರ್ತಿದ್ನ? ನೋಡು, ಇಷ್ಟು ವರ್ಷ ನಾವಿಬ್ರು ಕಾದಿದೀವಲ್ಲ, ಅದ್ರ ಫಲ ಅಂತ ಈ ದೇವ್ರು ಒಟ್ಟಿಗೆ ಸೇರಿ ಒಂದ್ 5-6 ಡಜನ್ ಮಕ್ಕಳು ಕೊಟ್ಟು ಬಿಡ್ತಾನೆ. ಲೇಟ್ ಆಗ್ತಾ ಇದೆ. ಇವತ್ತು ಮಹಾಸುದಿನ. ನಗರದ ದೊಡ್ಡ ವ್ಯಾಪಾರಿಗಳಾದ ಶ್ರೀ ಸುರೇಶ್ ಕುಮಾರ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲು ಒಪ್ಪಿಕೊಂಡಿದ್ದಕ್ಕೂ, ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಜಯಲಕ್ಷ್ಮಿಯವರು ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲು ಬಂದಿರುವುದು ನಮ್ಮ ಅದೃಷ್ಟ. ಜಯಲಕ್ಷ್ಮಿಯವರ ಪರಿಚಯ ನಿಮಗೆಲ್ಲ ಇದ್ದೇ ಇದೆ. ಕಳೆದ ವರ್ಷ ನಮ್ಮ ಶಾಲಾ ಕಟ್ಟಡಕ್ಕಾಗಿ
ಐವತ್ತು ಸಾವಿರ ರೂಪಾಯಿಗಳನ್ನು ಉದಾರವಾಗಿ ಕೊಟ್ಟಿರುವರು. ನಗರದ ಅನೇಕ ಅನಾಥಾಲಯಗಳಿಗೆ ಇದೇ ರೀತಿ ಸಹಾಯ ಹಸ್ತ ನೀಡುತ್ತಿರುವರು. ಈ ಆದರ್ಶ ದಂಪತಿಗಳಿಗೆ ಸುಸ್ವಾಗತ ಬಯಸಿ ಕಾರ್ಯಕ್ರಮ ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಈಗ ಶ್ರೀಮತಿ ಜಯಲಕ್ಷ್ಮಿ ಅವರು ಬಹುಮಾನ ವಿತರಣೆ ಮಾಡಬೇಕು ಅಂತ ವಿನಂತಿ. ರನ್ನಿಂಗ್ ರೇಸ್ನಲ್ಲಿ ಮೊದಲನೇ ಬಹುಮಾನ ಚಿರಂಜೀವಿ ರವಿಕುಮಾರ್. ರವಿಕುಮಾರ್ ಎರಡನೇ ಬಹುಮಾನ ಪಂಕಜ. ಕಕ್ಷಾ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಚಿರಂಜೀವಿ ರವಿಕುಮಾರ್. ಎರಡನೇ ಬಹುಮಾನ ಕುಮಾರಿ ಸರಳ. ಸಂಗೀತ ಸ್ಪರ್ಧೆಯಲ್ಲಿ ಚಿರಂಜೀವಿ ರವಿಕುಮಾರ್. ಚಿತ್ರ ಸ್ಪರ್ಧೆಯಲ್ಲಿ ರವಿಕುಮಾರ್. ಖೋಖೋ ಸ್ಪರ್ಧೆಯಲ್ಲಿ ರವಿಕುಮಾರ್. ಏ ರವಿಕುಮಾರ್, ಇಲ್ಲಿರೋ ಬಹುಮಾನಗಳೆಲ್ಲ ನಿಂದಂತೆ ಕಾಣುತ್ತೆ. ಇಲ್ಲೇ ಇದ್ಬಿಟ್ಟು ಎಲ್ಲ ಒಂದೇ ಸಲ ತಗೊಂಡೋಗು. ನಿನ್ನಂತ ಮಗನ ಪಡೆದ ಅಪ್ಪ ಅಮ್ಮ ತುಂಬಾ ಅದೃಷ್ಟವಂತರು. ನಿನ್ನ ತಾಯಿ ಹೆಸರೇನಪ್ಪ? ಭಾರತಿ. ಓ, ನಿಮ್ಮ ತಂದೆ ಸುರೇಶ್ ಕುಮಾರ್ ಇವತ್ತು ಬರಲಿಲ್ಲ ಅಂತ ಕಾಣುತ್ತಲ್ಲ. ಬಂದಿದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ಏ ರವಿ, ಸ್ವಲ್ಪ ಸುಮ್ಮನಿರು. ನೀವು ಸ್ವಲ್ಪ ಇರಿ. ಏನಪ್ಪ ಇವರೇ ನಿಮ್ಮ ತಂದೆ ಅಂತ ಯಾರು ಹೇಳಿದ್ರು? ನಮ್ಮಮ್ಮ. ಓಹೋ, ನಿಮ್ಮಮ್ಮನ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ನಮಸ್ಕಾರ. ರವಿ ಹೇಳಿದ್ದು ಸತ್ಯನ? ಸತ್ಯ. ಅಂದ್ರೆ ನಮ್ಮ ಯಜಮಾನ್ರು? ನನ್ನ ಮಗುವಿನ ತಂದೆ. ಹಾಕಿದ್ಮೇಲೆ ನಿಮ್ಗೆ? ನನ್ಗೇನು ಇಲ್ಲ. ನಿಮ್ಮ ಯಜಮಾನ್ರು ನನ್ಗೇನು ಆಗ್ಬೇಕಾಗಿಲ್ಲ. ನನ್ನ ಮಗುವಿನ ತಂದೆ ಅಷ್ಟೇ. ನಡೆ ರವಿ. ನೋಡಿ ಟೀಚರ್, ಆಕೆ ಎಲ್ಲಿದ್ದಾರೆ? ಈ ಸ್ಕೂಲು ಅವರೇ ಸ್ಥಾಪನೆ ಮಾಡಿದ್ದು, ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ನಿಜ ಅಂತ ನಂಬ್ತಾ ಇದೀಯ? ಅಲ್ದೆ ಹೋಗಿದ್ರೆ ಆ ಹೆಂಗ್ಸು ಅಷ್ಟು ಜನಗಳ ಮುಂದೆ ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ಲ? ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನು? ಇಲ್ಲ, ಅದಕ್ಕೆ ವಿಷಯ ಏನು ಅಂತ ಕೇಳ್ತಾ ಇರೋದು. ಯಾವ್ದೋ ಒಂದ್ ಹೆಂಗ್ಸಿನ ಮಾತು ನಂಬಿ? ಯಾರು ಅಲ್ಲ ರೀ, ಒಬ್ಬ ಹೆಂಗ್ಸು, ಅವಳು ನನ್ನಾಗ ಒಬ್ಬ ಹೆಣ್ಣು. ಐದು ವರ್ಷದಿಂದ ಜೊತೆಲಿರೋ ಗಂಡನ ಮಾತು ಬಿಟ್ಬಿಟ್ಟು ಇವತ್ತು ನೋಡಿರೋ ಒಂದ್ ಹೆಂಗ್ಸಿನ ಮಾತು ನಂಬ್ತೀಯಲ್ಲ? ಓ, ಪರಸ್ತ್ರೀ ಒಬ್ಳು ನನ್ನ ಗಂಡನ ಕಡೆ ಕೈ ತೋರಿಸಿ ಅವರೇ ನನ್ನ ಮಗನ ತಂದೆ ಅಂತ ಹತ್ತು ಜನಗಳ ಮುಂದೆ ಗಟ್ಟಿಯಾಗಿ ಹೇಳ್ಬೇಕು ಅಂದ್ರೆ ಅದಕ್ಕೇನು ಕಾರಣ ಇರ್ಲೇಬೇಕು. ನೋಡಿ, ನಿಮ್ ಮುಖ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ ಅದ್ರ ಹಿಂದೆ ಏನೋ ಒಂದ್ ದೊಡ್ಡ ಕತೆ ನಡೆದಿದೆ ಅಂತ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಅದೇನು ಅಂತ ಹೇಳ್ಬಿಡಿ. ಇಲ್ಲ ಅಂತ ಎಷ್ಟ್ ಸಲ ಹೇಳಿದ್ರು ನನ್ನ ಮಾತೆ ನಂಬ್ತಾ ಇಲ್ವಲ್ಲ ನೀನು? ಇಲ್ಲ, ನಾನ್ ನಂಬೋದಿಲ್ಲ. ನೀನ್ ನಂಬು ಆಗಿದ್ರೆ ನಂಬು, ಇಲ್ದೇ ಹೋದ್ರೆ ಬಿಟ್ಟು ಬಿಡು. ಬನ್ನಿ ಸರೋಜಾ, ರವೀನ್ ಕರ್ಕೊಂಡು ಒಳಗೆ ಹೋಗೋದ್ಕೋ. ನಮಸ್ಕಾರ. ನೀವು ಬರ್ತೀರಿ ಅಂತ ನಂಗೆ ಗೊತ್ತಿತ್ತು. ನಮ್ಮ ದಾಂಪತ್ಯ ಜೀವನದ ಅಡಿಪಾಯನೇ ಹಿಡಿದಲ್ಲಾಡ್ಸಿದ ಮೇಲೆ ನಾನು ಬರ್ದೇ ಇರೋಕ್ಕಾಗತ್ಯ, ಇಲ್ಲ ನೆಮ್ಮದಿಯಿಂದ ಇರೋಕ್ಕಾಗತ್ಯ, ಕಾರಣ ಕೇಳದೇ ಇರೋಕ್ಕಾಗತ್ಯ. ಭಾರತಿ, ನಿಮಗೂ ನಮ್ಮ ಯಜಮಾನರ ನಡುವೆ ಏನ್ ನಡೀತು ಅಂತ ದಯವಿಟ್ಟು ಹೇಳಿ. ನಿಮ್ಗೆ ತಾಳಿ ಕಟ್ಟದವ್ರೆ ಹೇಳ್ಬೋದಾಗಿತ್ತಲ್ಲ? ಅವ್ರು ಹೇಳಿದ್ದಿದ್ರೆ ನಾನು ಬರೋ ಅವಶ್ಯಕತೆನೇ ಇರಲಿಲ್ಲ. ಅವರೇ ಹೇಳ್ತಿದ್ಮೇಲೆ ನಾನ್ ಹೇಳ್ತೀನಿ ಅಂತ ಹೇಗ್ ನಿರೀಕ್ಷೆ ಮಾಡಿದ್ರಿ? ನಿಮ್ಮ ಮಗನೇ ಹತ್ತು ಜನಗಳ ಮುಂದೆ ಧೈರ್ಯವಾಗಿ ಬೆರಳು ತೋರಿಸಿ ಇವರೇ ನಮ್ಮ ತಂದೆ ಅಂತ ಹೇಳಿರುವಾಗ ಅಂತ ಮಗನ ಹೆತ್ತ ತಾಯಿ ನೀವು ನಡೆದಿದ್ದೀನಿ ಹೇಳೋದಿಕ್ಕೆ ಹಿಂಜರಿತೀರಾ? ನಿಮ್ ಮಾತು ನಿಜ. ನಿಮ್ ಯಜಮಾನ್ರು ನನ್ಗೇನಾಗ್ತಿದ್ರು ಸರಿ, ನನ್ ಮಗು ತಂದೆ ಅನ್ನೋದು ಎಲ್ರಿಗೂ ತಿಳಿಬೇಕು. ಈ ಸತ್ಯನ ಮುಚ್ಚಿಡ್ಕೂಡ್ದು ಅಂತಾನೆ ಸಮಾಜದಲ್ಲಿ ಒಂಟಿಯಾಗಿ ನಿಂತು ಹೋರಾಡ್ತಿದ್ದೀನಿ. ಭಾರತಿಯವರೇ, ನಿಮ್ಮ ಜೀವನದಲ್ಲಿ ಈ ಘಟನೆ ಹೇಗ್ ನಡೀತು ಅಂತ ನನ್ಗೆ ಹೇಳಲೇಬೇಕು. ನೋಡಿ, ಇದು ನಿಮ್ ಸ್ವಂತ ವಿಷಯ ಇರ್ಬೋದು, ಆದ್ರೆ ನನ್ ಗಂಡಂಗ್ ಸಂಬಂಧಪಟ್ಟಿತ್ತು. ಅವ್ರ ಜೊತೆ ನಾನು ನೆಮ್ಮದಿಯಾಗಿ ಬಾಳ್ಬೇಕು ಅನ್ನೋದಾದ್ರೆ ನಿಜ ಯಾವುದು ಸತ್ಯ ಯಾವುದು ಅಂತ ಗೊತ್ತಾಗ್ಲೇಬೇಕು.
ದಯವಿಟ್ಟು ಹೇಳಿ. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಆದ್ರೆ ನಿಮ್ ಸಹಾನುಭೂತಿಗೋಸ್ಕರ ಅಲ್ಲ, ಅನುಕಂಪಕ್ಕೋಸ್ಕರನೂ ಅಲ್ಲ, ಹೆಣ್ಣಿಗೆ ಸಮಾಜದಲ್ಲಿ ಗಂಡಿನಿಂದ ಎಂತೆಂತ ಅನ್ಯಾಯ ನಡೀತಾ ಇದೆ ಅಂತ ತಿಳಿಸಕ್ಕೋಸ್ಕರ. ಅದನ್ನ ಎದುರಿಸಬೇಕಾಗಿ ಬಂದಾಗ ಹೆಣ್ಣು ತನ್ನ ಬಾಳನ್ನು ಹೇಗೆ ಬಲಿ ಕೊಡಬೇಕಾಗುತ್ತೆ ಅನ್ನೋದನ್ನ ತೋರಿಸಕ್ಕೋಸ್ಕರ. ಆಗ ನಾನು ಕನ್ನಿಯಾಗಿದ್ದೆ, ಯೌವನದ ಹೊಸಲಲ್ಲಿ ಕಾಲಿಟ್ಟಿದ್ದೆ, ನೂರಾರು ಆಸೆಗಳು, ಸಾವಿರಾರು ಕನಸುಗಳು, ಬಾಳೆಲ್ಲ ಆನಂದನೇ ಕಾಣೋ ಹಾಗೆ ಭ್ರಮೆ. ಓದು ಮುಗಿಸಿ ಟೈಪಿಂಗ್ ಕಲಿತಾ ಇದ್ದೆ. ಅಮ್ಮ ಸರಸ್ವತಿ, ಹೆಸರು ನೋಡಿದ್ರೆ ಸರಸ್ವತಿ, ವಿದ್ಯಾ ನೋಡಿದ್ರೆ ನಸ್ಪರಂತಿ. ಅಲ್ಲಮ್ಮ, ಶಿವನು ಮದುವೆ ಮಾಡಿಕೊಂಡನು ಅನ್ನೋ ಜಾಗದಲ್ಲಿ ಶವನು ಮದುವೆ ಮಾಡಿಕೊಂಡನು ಅಂತ ಟೈಪ್ ಮಾಡ್ತಾ ಇದೆಯಲ್ಲ ತಾಯಿ. ಹೊಡಿತೀನಿ ಸರ್. ಏನ್ ಹೊಡೆಯೋದು, ನಾರು ವರ್ಷದಿಂದ ಹೊಡಿತಾನೆ ಇದೆಯಾ? ನೀನು ಬರೋ ಹಾಗಿಲ್ಲ, ನಾನು ಬಿಡೋ ಹಾಗಿಲ್ಲ. ನಿಷಬ ನೋಡು, ಶಂಕರನು ಅಂತನಕ್ಕೆ ಶಕರನು 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 ಅಂತ ಟೈಪ್ ಮಾಡ್ಕೊಂಡು ಹೊರ್ಕೊಂಡು ಕೂತ್ಕೊಂಡು ಸಾಕು ಕೂತಿದೀಯಲ್ಲ. ಈಗ ಕಲ್ತ್ಕೊಂತೀನಿ ಸರ್. ಏನ್ ಕಲ್ತ್ಕೊಳ್ಳೋದು, ಯಾವಾಗ ಕಲ್ತ್ಕೊಳ್ಳೋದು? ಅಯ್ಯೋ, ಅದ್ ಯಾವಾಗ ಟೈಪಿಂಗ್ ಕಲ್ತ್ಕೊಳ್ತೀಯೋ, ಅದ್ ಯಾವಾಗ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀಯೋ, ಅದ್ ಯಾವಾಗ ನಿಮ್ಮ ಅಪ್ಪ ಅಮ್ಮನ ಸಾಕ್ತೀಯೋ, ಆ ದೇವರಿಗೆ ಗೊತ್ತು. ಕಲ್ತ್ಕೊಂತೀನಿ ಸರ್. ಹ್ಮ್, ಕಲ್ತ್ಕೊಳ್ತಿ ಕಲ್ತ್ಕೊಳ್ತಿ ಕಲ್ತ್ಕೊಳ್ತಿ. ಅಯ್ಯೋ, ನೀನ್ ಯಾಕೆ ಸುಮ್ನೆ ಟೈಪಿಂಗ್ ಬರ್ತೀಯ? ಎಲ್ಲರೂ ಸ್ಕಿಪ್ಪಿಂಗ್ ಹೋಗು, ಅದ್ರಲ್ಲ ಅದು ಪ್ರೈಸ್ ಬರುತ್ತೆ. ಪ್ರಾರಂಭವೇ. ಏ, ಏನಂತ ತಿಳ್ಕೊಂಡೆ ಅದನ್ನ? ಟೈಪಿಂಗ್ ಮಿಷನ್ ಒಳ್ಳೆ ಸುತ್ತೆ ತಗೊಂಡು ಠಕ್ಕ 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 ಅಂತ ಹೊಡಿತಾ ಇದೆಯಲ್ಲ, ಸುಮ್ನೆ ಫೆದರ್ ಟಚ್ ಹಾರ್ಮೋನಿ ಮೇಲೆ ಬೆರಳಾಡಿಸಿದ ಹೇಗೋ ಹಾಗೆ ಆಡಿಸ್ಬೇಕು. ಟಕ್ಕ ಅಂತ ಟೈಪ್ ಮಾಡ್ಕೊಂಡ್ ಬಂದು ಬಿಡ್ಬೇಕು. ಕರ್ಮ, ನಿನ್ನಂತ ನಾಲ್ಕು ಹುಡುಗರು ಸೇರಿದ್ರೆ ಮಿಷನ್ ಇಷ್ಟು ಮಾರ್ಕೊಂಡು ಹೋಗ್ಬಿಡ್ತೀನಿ. ಸುಮ್ನೆ ಲೈಟ್ ಆಗಿ ಈಗ ಆಡ್ಸಯ್ಯ, ಗೊತ್ತಾಗೋದಿಲ್ಲ. ಅಣ್ಣ ಅವ್ರದ್ದು ಫಸ್ಟ್ ಕ್ಲಾಸ್ ಪಿಕ್ಚರ್ ಕಣೋ, ಕಷ್ಟಪಟ್ಟು ಎರಡು ಸೀಟ್ ತಂದಿದ್ದೀನಿ, ಬಾ ಹೋಗೋಣ. ಸುರೇಶ್, ನಾನು ಈಗ ತಾನೆ ಬಂದಿದ್ದೀನಿ, ಹೊರಗೆ ಬರಬೇಕಾದ್ರೆ ಇನ್ನು ಮುಕ್ಕಾಲು ಗಂಟೆ ಆಗುತ್ತೆ. ಏನೋ ಮುಕ್ಕಾಲು ಗಂಟೆನ? ಲೇ, ಅಷ್ಟೊತ್ತರಲ್ಲಿ ಇಂಟರ್ವಲ್ ಹತ್ರ ಬಂದಿರತ್ತಲ್ಲಮ್ಮ. ಬಾರ ಬಾರ ಬಾರ, ಹೋಗೋಣ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ನಾನು ಟೈಪ್ ಮಾಡಬೇಕು. ಟೈಪು ಟೈಪು ಟೈಪು, ಲೇ, ಟೈಪ್ ರೈಟಿಂಗ್ ಕಲ್ಕೊಂಡು ಯಾವನ ಉದ್ಧಾರ ಆಗಿದ್ದಾನೆ? ನಮ್ಮ ದೇಶದಲ್ಲಿ ಇಂಥ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಕಟ್ತಾರಲ್ಲ, ಮತ್ ನಿಮ್ಮಂತ ವಿದ್ಯಾರ್ಥಿಗಳು ಕಲ್ತ್ಕೋತಾರಲ್ಲ, ಏನಾಗುತ್ತೋ ನಮ್ಮ ದೇಶದ್ದು. ಕರ್ಮ ಕರ್ಮ. ಸುರೇಶ್, ಮಿತ್ತಿಂಗ್ ಮಾತಾಡೋ, ಮಾಸ್ಟರ್ ಇಲ್ಲೇ ಇದಾರೆ. ಇದ್ರೇನಂತೆ, ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಥೂಕ್ ಸ್ವಾತಂತ್ರ್ಯ ಎರಡೂ ಇದೆ ಕಣ. ಇಲೆಕ್ಟ್ರಾನಿಕ್ ಟೆಲಿಪ್ರಿಂಟರ್ ಟೈಮ್ ನಲ್ಲಿ ಟೈಪ್ ರೈಟಿಂಗ್ ಕಲ್ತ್ಕೋತಾರಂತೆ. ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡ್ತಾರ ಗೊತ್ತಾ? ನಿಂತ ಇನ್ಸ್ಟಿಟ್ಯೂಟ್ ಕಟ್ಕೊಂಡು ನಿಮ್ಮಂತ ಯುವಕರು ಸಮಯ ಹಾಳು ಮಾಡ್ತಿದ್ದಂತ ಮಾಲೀಕಗಳನ್ನ ಹುಲಿ ಬಾಯಿಗೆ ಬಲಿ ಕೊಡ್ತಾರೆ. ಬಲಿ ಏನಪ್ಪ ಸೌತ್ ಆಫ್ರಿಕಾ? ಸ್ವಲ್ಪ ಇರು, ನನ್ನ ಮಿಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕೆಲ್ಸು ಸ್ವಲ್ಪ ವೀಕು, ಲೇಟ್ ಪಿಕಪ್. ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡ್ತಾರೆ ಎಂದೇ? ನಿಮ್ಮಂತ ಮೇಸ್ತ್ರಗಳಿಗೆ ಮಷೀನ್ ಸಮೇತ ಹುಲಿ ಬಾಯಿಗೆ ಬಲಿ ಕೊಡ್ತಿದ್ರು ಒಂದೇ. ಏನಯ್ಯ, ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ನನ್ನ ಇನ್ಸ್ಟಿಟ್ಯೂಟ್ ನ ಬಾಗ ಹಾಕಿಸ್ಬೇಕು ಅಂತ ಮಾಡ್ತಾ ಇದೀಯಾ? ಇಲ್ಲ ಮಾವ. ಏನೋ ಸುಬ್ಬು, ಇವ್ ನಿನ್ ಫ್ರೆಂಡ್ ಏನೋ? ಹೌದು ಮಾವ. ಮಾವ ಸದರ ಸಿಕ್ತು ಅಂತ ಮೆಲ್ಲ ಕೈ ಇಳಿ ಬಿಟ್ಬಿಟ್ಟು ಮಾವ 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 ಅಂತ ಪಕ್ಕಕ್ಕೆ ಬರ್ತಾ ಇದೆಯಲ್ಲ, ಏನ್ ಸಮಾಚಾರ? ಏನೂ ಇಲ್ಲ ಮಾವ, ಇವತ್ತು ನಮ್ಮ ಅಣ್ಣ ಅವ್ರ ಪಿಕ್ಚರ್ ರಿಲೀಸು, ಅದಕ್ಕೆ ಸುಬ್ಬು ಕರ್ ಸುಬ್ಬು ಮುಕ್ಕಾಲು ಗಂಟೆ ಯಾಕಮ್ಮ? ನೀನ್ ಇಡೀ ರಾತ್ರಿ ಇಲ್ಲೇ ಕೂತ್ಕೊಂಡು ಈ ಮಷೀನ್ ಮೇಲೆ ಬಡ್ಕೋತಾ ಇರು, ನಾನು ಇಲ್ಲೇ ಕೂತಿರ್ತೀನಿ, ನೋಡ್ತಾ ಇರ್ತೀನಿ. ಸಿನಿಮಾನೋ? ಸಿನಿಮಾ ಅಂತ ಸಿನಿಮಾ, ಈ ಸಿನಿಮಾ ನಾಟಕಗಳನ್ನ ನೋಡಿನೇ ನಿಮ್ಮಂತ ವಿದ್ಯಾರ್ಥಿಗಳು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೋತಾ ಇರೋದು. ಲೇ, ಈ ಟೈಪ್ ಅನ್ನೋ ಕಲೆ ಒಂದು ಟೈಪ್ ಕಣೋ, ತಪಸ್ ಮಾಡಿದ್ರೆ ಮಾತ್ರ ಈ ಘೋರವಾದ ವಿದ್ಯೆನ ಕಲಿಬಹುದು ಅಲ್ಲವೇ? ಏ ಸೌತ್ ಆಫ್ರಿಕಾ, ಏನು ಪ್ಲೇಸ್ ತಿರುಗಿಸಾಕ್ತಾ ಇದೀಯಾ? ಜ್ಞಾನೋದಯ ಮಾವ, ಜ್ಞಾನೋದಯ. ಈ ಟೈಪಿಂಗ್ ಕಲಾಶಾಲೆ ಒಂದು ಪವಿತ್ರವಾದ ದೇವಾಲಯ, ಮತ್ತೆ ನೀವೇ ದೇವಾಲಯ ಪೂಜಾರಿ ಮಾವ. ಆಶೀರ್ವಾದ ಮಾಡು ಮಾವ, ಆಶೀರ್ವಾದ ಮಾಡು, ಮತ್ತೆ ನನ್ನಂತ ದಾರಿ ತಪ್ಪಿದ ಮಕ್ಕಳಿಗೆ ದಯವಿಟ್ಟು ದಾರಿ ತೋರಿಸ್ಕೊಡು. ವಾ 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 ವಾ, ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ, ಈ ದೇವಾಲಯಕ್ಕೆ ಬಂದು ಸೇರಿದೆ, ದೇವಿ ದರ್ಶನ ಮಾಡಿದೆ,
ನಾನು ನಿಮ್ ಇನ್ಸ್ಟಿಟ್ಯೂಟ್ ಸೇರ್ಕೋತೀನಿ ಮಾವ. ಅಪ್ಪ ಪುಂಗನೂರು, ನೀ ಸೇರ್ಕೊಳ್ಬೇಕಾಗಿರೋದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ, ಹುಚ್ಚಾಸ್ಪತ್ರೆಗೆ. ಮಾವ, ಇವತ್ತಿಂದ ನಾನು ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಇದೇ ಟೇಬಲ್ ಮೇಲೆ ಇದೇ ಸಮಯದಲ್ಲಿ ಇದೇ ಮಷೀನ್ ಮೇಲೆ ಟೈಪ್ ರೈಟಿಂಗ್ ಕಲ್ತ್ಕೋತೀನಿ ಮಾವ. ನೀ ಕಲ್ತ್ಕೋಬಹುದೇ, ಯಾ ಟೇಬಲ್ ಖಾಲಿ ಇಲ್ಲ. ಏನೋ ವಿದ್ಯಾರ್ಜನೆ ಮಾಡಬೇಕು ಅಂತ ಆತರದಿಂದ ಬಂದಿರೋನಂತ ಒಬ್ಬ ವಿದ್ಯಾರ್ಥಿಗೆ ಟೇಬಲ್ ಖಾಲಿ ಇಲ್ಲ ಅಂತೀಯ ಮಾವ? ಮಾವ, ಇದೇ ಇನ್ಸ್ಟಿಟ್ಯೂಟ್ ಆಚೆ ನಾಳೆ ಬೆಳಿಗ್ಗೆ ನಾನು ಒಂದು ಟೆಂಟ್ ಹಾಕ್ಸ್ಕೋತೀನಿ, ಹರ್ತಾಳ್ ಮಾಡ್ತೀನಿ, ಸತ್ಯಾಗ್ರಹ ಮಾಡ್ತೀನಿ, ರಿಪೋರ್ಟರ್ ಸಲಹ ಮಾಡುದು ಪೇಪರ್ ನಲ್ಲಿ ಫೋಟೋ ಹಾಕ್ಸ್ಕೋತೀನಿ ಮಾವ. ನೀ ಸತ್ತ ಸುಡಗಾಡಾಗು ಟೇಬಲ್ ಖಾಲಿ ಇಲ್ಲಾದ್ರೆ ಇಲ್ಲ. ಯಾಕೆ ಖಾಲಿ ಇಲ್ಲ ಮಾವ? ಬೆಳಿಗ್ಗೆ 8 ಗಂಟೆ ಬಂದು ಟೈಪ್ ಮಾಡ್ಕೊಂಡು ಹೋಗು. ಬೆಳಿಗ್ಗೆ ಬೆನ್ನೋ ಬರುತ್ತೆ ಮಾವ, ಮಧ್ಯಾಹ್ನ ರಟ್ಟೆನೋ ಬರುತ್ತೆ, ಸಾಯಂಕಾಲನೇ ಚಂದ. ಯಾಕಂದ್ರೆ ದಿವ್ಯ ಜ್ಯೋತಿ ದರ್ಶನ ಮಾಡಬಹುದಲ್ವಾ ಮಾವ? ಜ್ಯೋತಿ ಎಲ್ಲ ಬರ್ತಾ ನೀನು ಮೂತಿ, ಸಂಜೆ ಹೊತ್ತು ಟೇಬಲ್ ಖಾಲಿ ಇಲ್ಲ ಅಂತ ಆದ್ರೆ ನಾನು ಅಡ್ಜಸ್ಟ್ ಮಾಡಿದ್ರೆ ಆಗ್ಬಹುದು. ಪ್ಲೀಸ್ ಮಾವ, ಇವನ್ ಬೆಳಿಗ್ಗೆ ಹೊತ್ತು ಬರ್ತಾನೆ, ನಾನು ಸಾಯಂಕಾಲ ಬರ್ತೀನಿ. ನೀನಿಬ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆಗ್ಬಹುದು, ನನಗೇನು ಆಗ್ಬೇಕು. ಹಲೋ, ಹಾಯ್, ಹೊರಟು ಬಿಟ್ಟಿ ಅಮ್ಮ, ಭಾರತಿ ಹುಷಾರಾಗೋಗು, ಹೊತ್ತಿ ಮುಂಚೆ ಹೋಗು. ಭಾರತಿ ಭಾರತಿ ಮಾವಾಡು ಬಿಟ್ಟೆ ಮಾವ, ನಾನು ಬರ್ತೀನಿ ಮಾವ. ತೊಲ್ಗು, ಈ ಹುಚ್ಚನ್ನ ನಾನು ಕಟ್ಕೊಂಡು ಈ ಇನ್ಸ್ಟಿಟ್ಯೂಟ್ ಅಲ್ಲಿ ನಿನ್ನ ಮುಂದೆ ಹೇಗೆ ಬೇಕಲ್ಲ. ಸಾವಿತ್ರಿ, ಇದು ಬಂದೆ. ಸಾವಿತ್ರಿ, ಏನ್ರಿ? ಈ ಲಾಯರ್ಗಳಿಗೂ ಅಪರಾಧಿಗಳಿಗೂ ಒಂದಿನ ಅಲ್ಲ ಒಂದ್ ದಿವಸ ಕೋರ್ಟ್ ನಿಂದ ಮುಕ್ತಿ ಅಂತಿರುತ್ತೆ, ಆದ್ರೆ ಈ ಬೆಂಚ್ ಕ್ಲಾರ್ಕ್ಗೂ ಅಲ್ಲಿರೋ ಕುರ್ಚಿ ಬೆಂಚ್ಗೂ ಮಾತ್ರ ಮುಕ್ತಿ ಅನ್ನೋದೇ ಇಲ್ಲ ಕಣೆ. ಆ ಬಾಬಾ ಬಾಬಾ, ಯಾವಾಗ್ಲೂ ವಾದ ವಿವಾದ ಅಪೀಲು ಸಾಕ್ಷಿ ಅಂತ ಇದ್ದೇ ಇರುತ್ತೆ. ಎಲ್ಲಿ ಭಾರತಿ, ಇನ್ನು ಮನೆಗೆ ಬಂದಿಲ್ವಾ? ಇನ್ನು ಬಂದಿಲ್ಲ ರೀ. ಅಲ್ಲ ಕಣೆ, ಲಕ್ಷಣವಾಗಿ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರ್ಬೇಕಾದೊಳಗೆ ಇವಳಿಗೆ ಯಾಕೆ ಬೇಕು ಈ ಟೈಪ್ ರೈಟಿಂಗು ಶಾರ್ಟ್ ಹ್ಯಾಂಡ್ ಎಲ್ಲ? ಮಗು ಏನೋ ಆಸೆ ಪಟ್ಲು ಅಂತ ಹೋಗು ಅಂದೆ, ಅದೇನ್ ತಪ್ಪ? ತಪ್ಪಿನ ವಿಷಯ ಅಲ್ಲ ಕಣೆ, ನಾನು ಹೇಳಿದ್ದು ಈಗ ಟೈಪ್ ರೈಟಿಂಗ್ ಕಲಿತೀನಿ ಅಂತಾಳೆ, ನಾಳೆ ಕಂಪ್ಯೂಟರ್ ಕೋರ್ಸ್ ಅಂತಾಳೆ, ಆಮೇಲೆ ಇನ್ನೊಂದು ಅಂತಾಳೆ. ಹೀಗೆ ಮಾತಾಡ್ತಾ ಇರ್ತೀರಾ? ಇಲ್ಲ ಸ್ವಲ್ಪ ಕಾಫಿ ತಂದ್ಕೊಡ್ಲಾ? ಹಾ ಹೌದೌದು, ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಅಪ್ಪ, ಏನಮ್ಮ? ಒಂದ್ ಚಿಕ್ಕ ಸಮಸ್ಯೆ. ನಮಗೆಲ್ಲ ಸಂಸಾರ ಕಟ್ಕೊಂಡ ಮೇಲೆ ಸಮಸ್ಯೆಗಳು ಶುರುವಾದವು, ನಿನಗೆ ಈಗಲೇ ಸಮಸ್ಯೆನಾ? ಏನಮ್ಮ? ದೇವರು ವಿದ್ಯಾಲಯದಲ್ಲಿ ಇರ್ತಾನ ಇಲ್ಲ ದೇವಾಲಯದಲ್ಲಿ ಇರ್ತಾನ? ಒಳ್ಳೆ ಸಮಸ್ಯೆ ತಂದ್ಲು, ಒಂದು ಭಾರಿ ಸಮಸ್ಯೆನ. ದೇವರಿರೋದು ಗುಡಿಲಿ ಕಣಮ್ಮ. ಈ ಸಮಸ್ಯೆಗೆ ನೀವೆಲ್ಲ ಉತ್ತರ ಹೇಳೋ ಆಗಿದ್ದಿದ್ರೆ ಇದು ಪ್ರೈಸ್ ಯಾಕೆ ಹೇಳ್ತಾ ಇದ್ರು ನೋಡಮ್ಮ? ನಿಮ್ ಸ್ಕೂಲ್ನಲ್ಲಿ ಪಾಠ ಹೇಳ್ತಾರಲ್ಲ ಮೇಷ್ಟ್ರು, ಅವರೇ ದೇವರು. ಅದಕ್ಕೆ ನಮ್ ದೊಡ್ಡವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ. ವೆರಿ ಗುಡ್, ಹಾಗಾದ್ರೆ ದೇವರಿರೋದು ವಿದ್ಯಾಲಯದಲ್ಲಿ. ಯಾಕಮ್ಮ ಇಸ್ಲೇಟು? ಅಪ್ಪ, ಟೇಪ್ ರೈಟಿಂಗ್ ಕ್ಲಾಸ್ ಮುಗಿದ್ಮೇಲೆ ನನ್ನ ಫ್ರೆಂಡ್ ಸರೋಜನ್ ಮನೆಗೆ ಹೋಗಿದ್ದೆ, ಅದಕ್ಕೆ ಹೊತ್ತಾಯ್ತು. ಅಮ್ಮ ಕಾಫಿ. ಅಕ್ಕ, ಏನು ಒಂದ್ ಚಿಕ್ಕ ಸಮಸ್ಯೆ ಕಾ? ದಿನ ನಿಂದ ಒಳ್ಳೆ ಗೋಳಾಯ್ತು ಅಕ್ಕ, ಪ್ಲೀಸ್ ಕಾ, ಇದೇ ಕೊನೆದು, ಫಸ್ಟ್ ಪ್ರೈಸ್ ಬರುತ್ತೆ. ಈ ಜನದಲ್ಲಿ ನಿಂಗೆ ಫಸ್ಟ್ ಪ್ರೈಸ್ ಬರೋಲ್ಲ. ಬರೋಲ್ಲ ಅನ್ಬಿಟ್ರೆ ಆಗತ್ತಾ? ದೊಡ್ಡವರು ಮರಳಿ ಯತ್ನವ್ ಮಾಡು, ಮರಳಿ ಯತ್ನವ್ ಮಾಡು ಅಂತ ಹೇಳಿದ್ದಾರೆ. ಅಕ್ಕ, ಇದೇ ಕೊನೆದು, ಲಾಸ್ಟ್, ಒಂದೇ ಒಂದಲ್ವಾ? ಅದೇನು ಹೇಳು. ವಯಸ್ಸಿಗೆ ಬಂದೆ ಹೆಣ್ಣಿನ ವಿಷಯದಲ್ಲಿ ಅಪ್ಪ ಅಮ್ಮ ಯೋಚನೆ ಮಾಡೋದು ಓದಿನ ವಿಷಯನ ಮದುವೆ ವಿಷಯನ? ಮದುವೆ ವಿಷಯ. ನನ್ ಗೊತ್ತು. ಏನ್ ಗೊತ್ತು? ನಿನ್ನನ್ ಕೇಳಿದ್ರೇನೆ ಕರೆಕ್ಟ್ ಉತ್ತರ ಬರೋದು ಅಂತ. ಏಯ್, ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡಿರೋದು, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಎರಡೂ ಒಂದೇ. ಈಗ್ಲಿಂದ ಗಂಡು ಹುಡ್ಕೋಕ್ ಶುರು ಮಾಡಿದ್ರೆ ಇನ್ನೂ ಒಂದ್ ವರ್ಷದಲ್ಲಾದ್ರೂ ಮದುವೆ ಆಗುತ್ತೆ. ಯಾಕೆ ವಟವಟ ಅಂತೀಯ? ನಾನು ಸುಮ್ಮನೆ ಕೂತ್ಕೊಂಡಿದ್ದೀನ? ಲಾಯರ್ ನರಸಿಂಹಮೂರ್ತಿಗಳ ಹತ್ರ ನಾನು ಎಲ್ಲ ಮಾತಾಡಿದ್ದೀನಿ, ಅವ್ರ ಕಡೆ ಒಂದು ವರ ಇದೆಯಂತೆ. ಆದಷ್ಟು ಜಾಗ್ರತೆ, ಈ ಜವಾಬ್ದಾರಿ ಮುಗಿಸ್ಕೊಳ್ಳೋಣ, ನೀನ್ ಸುಮ್ನೆ. ಏನೇ ಪದ್ಮ, ದೊಡ್ಡವ್ರು ಮಾತಾಡುವಾಗ ನಿನಗೇನೆ ಕೆಲಸ ಇಲ್ಲಿ? ಈ ಕಾಫಿ ತಗೊಂಡೋಗಿ ನಿಮ್ಮ ಮಕ್ಕಳಿಗೆ ಕೊಡು, ಹೋಗು. ಸರಿ, ಗಂಡು ಗೊತ್ತಾಯ್ತು ಅನ್ನಿ, ಹಣಕಾಸು ಒಟ್ಟು ಸೇರಿಸೋದ್ ಬೇಡ. ಅದಕ್ಯಾಕೆ ಯೋಚನೆ ಮಾಡ್ತೀಯ? ಹಳ್ಳಿಲಿರೋ ತೆಂಗಿನ ತೋಟ ಮಾರಿದ್ರೆ ಆಯ್ತು. ತೋಟ ಮಾರ್ಬಿಟ್ರೆ? ಮಾರದೆ ಸಾಲ ಮಾಡುವಂತೀಯ? ಹೆಣ್ಣೆ ತೋರ್ಕಣೆ, ನಾವು ಸಮಯದಲ್ಲಿ ತೋಟನೂ ಮಾರ್ಬೇಕಾಗುತ್ತೆ, ಮನೆನೂ ಮಾರ್ಬೇಕಾಗುತ್ತೆ. ನಮ್ಗೆ ಇನ್ನೂ ಒಬ್ಬ ಮಗಳಿದ್ದಾಳೆ, ಜ್ಞಾಪಕ ಇಟ್ಕೊಳ್ಳಿ. ಅದನ್ನ ನೀನ್ ಹೇಳಿ ನಾನ್ ತಿಳ್ಕೊಳ್ಬೇಕಾ? ಕಾಫಿ. ಅಕ್ಕ, ನೀನ್ ಹೇಳಿದೆ ಕರೆಕ್ಟು. ಯಾವ್ದು? ನನ್ ಪ್ರಶ್ನೆಗೆ ನೀನ್ ಉತ್ತರ ಕೊಟ್ಟಿದ್ಯಲ್ಲ, ಅದು ಅಪ್ಪ ಅಮ್ಮ ನಿನ್ ಮದ್ವೆ ವಿಷಯನೇ ಯೋಚನೆ ಮಾಡ್ತಾ ಇರೋದು.
ನಿನಗೆ ಗಂಡ ಬರ್ತಾನೆ ನನಗೆ ಗಂಡ ಬರುತ್ತೆ ಯಾವುದೇ 100 ರೂಪೀಸ್ ಫಸ್ಟ್ ಪ್ರೈಸ್ ನಿನ್ನ ಮದುವೆ ಖರ್ಚಿಗೆ ಯೋಚನೆನೇ ಇಲ್ಲ ಹೌದು ಹೌದು ನಿನ್ನ 100 ರೂಪಾಯಿ ವಾಲಕದವರಿಗೆ ಸಾಲದು भारती 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 बेग बा भारती 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 ओम भारती 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 ओम भारती 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 ओम बा 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 ओम रा 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 ओम ती 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 ಏನು ಇದು ಆಯ್ ಹಿಡ್ಕೊಂಡು ಕಬಡ್ಡಿ ಆಟ ಆಟ ಆಡ್ತಾ ಇದೀಯಾ ಅಯ್ಯೋ ಪ್ರಾರಬ್ಧ ಮುಂಡೆರೆ ನಿಮಗೆ ವಯಸ್ಸಾಯ್ತು ವಿನ ಬುದ್ಧಿ ಬಿಲ್ಕುಲ್ ಬಂದಿಲ್ಲ ಓಹೋ ದೇವಸ್ಥಾನಕ್ಕೆ ಹೋಗ್ ಬರ್ತೀನಿ ಅಂತ ಹೇಳೋ ಬಂದ್ಯಾ ಏನು ಕಿವಿನೋ ಏನು ತಲೆನೋ ಏನಿದೆ ನಿಮ್ಮ ತಲೆ ಒಳಗಡೆ ಮಣ್ಣಿದೆಯಾ ತೆಂಗಿನಕಾಯಿ ಇದೆಯಾ ಭೂಸ ಇದೆಯಾ ಏನಿದೆ ತಲೆ ಒಳಗಡೆ ಏ ಸ್ವಲ್ಪ ಸುಮ್ಮನೆರ ಮಿಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಆವಾ मावा 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 ना निम्ग आवत्ते हेळ्ळिल्वे इंस्टिट्यूट अन्नु पवित्रवाद गुडि अंत काय तंदिद्दीनि मावा मत्त काय ओडि ओळगडे काल इडु मावा वाट मावा वै मावा अदक्कागि ओंदु मुहूर्त बेडवे मावा देवी संचारक्कागि होरटिद्दाळे इन्नेनु अवळु बंद तक्षण काय ओडियोदे देवी अंतिया गुडि अंतिया इंस्टिट्यूट अंतिया अदे निनगे हुच्चिडिदियो ननगे हुच्चिडिदियो ओंदु अर्थ इल्ल मुहूर्त बंतु मावा जय भारती माते नमस्कार नन के प्रसाद दृष्टि बीत प्रसाद ओ भारती भव्य मंगल मूर्ति नन्न मेले कृपे तोरु धन्यनादे धन्यनादे भारती धन्यनादे बरी प्रार्थने आगते इन मावा श्रद्धा केस बंद नानु प्रेम प्रीति कलियोक बंदी मावा अय्यो मुंडे प्रेम प्रेम प्रीति तोर्सकोली मावा तोर्सकोल ना बीड़ा ना सीट इला सीटू ना टेबल खाली माला मिशीन मशीन यावे ना टेबल मेल नोडी प्रेम प्रीति प्रेम प्रीति प्रेम प्रेम प्रीति प्रेम जन शत्रु सुधीर ना हि बी हाले तर्तीनि प्रेम प्रीति इवन हस्त बंदे इवन स्वल्प नोड प्रेम प्रीति प्रेम प्रीति प्रेम प्रीति मिस भारती नन टाइप रईटर नाक अक्षर नापत्ते आगे निम टाइप रईटर बंद सीरिया यहा अक्षर प्रेम प्रीति सरिया कण्बिट नोडी निम टाइप रईटर नल्लिदे नन टाइप नन नोड्तीनि ओंद निमिष इदे 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 इल्लिदे प्रेम प्रीति प्रेम प्रीति प्रेम प्रीति प्रेम प्रीति प्रेम प्रीति प्रेम ಕೈಕೆ ಮನಸ್ಸಿರುವುದು ಏಕೆ ಪ್ರೀತಿ ಮಾಡೋಕೆ ಪ್ರೀತಿ 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 ಭಾರತಿ 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 ರಕ್ಷಿಸು ಕುಣಿದಾ
ಸರಸ ಬಾಳಿಗೆ ಹರುಷ ಚೆಲುವೆ ಬೇಗ ಬೇಗ ಚೆಲುವನೆ ನಿನ್ನ ಅವಹರ ಕಂಡು ನುಗ್ಗುವ ಇಂಥ ಆತುರ ಕಂಡು ಹೆದರಿಗೆ ನನಗೆ ಪ್ರೀತಿ 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 ಭಾರತಿ 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 ಕಣ್ಣಿರುವುದು ಏಕೆ ದೇವರ ನೋಡೋಕೆ ಬಾಯಿರುವುದು ಏಕೆ ನಿನ್ನ ಹೊಗಳೋಕೆ ಸಿಹಿಯ ತಿನ್ನದವರುಂಟೆ ಕಣಕಿದ ಹೆಣ್ಣ ಬಿಡುವುದು ಉಂಟೆ ಎಂದಿಗೂ ಬಿಡಲಾರೆ ರಕ್ಷಿಸು 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 ಕಣ್ಣಿರುವುದು ಏಕೆ ದೇವರ ನೋಡೋಕೆ ಬಾಯಿರುವುದು ಏಕೆ ಮಂತ್ರ ಹೇಳೋಕೆ ಕೈಗಿರುವುದು ಏಕೆ ಕಳ್ಳಕ್ಕೆ ಮನಸ್ಸಿರುವುದು ಏಕೆ ಪ್ರೀತಿ ಮಾಡೋಕೆ ಭಾರತಿ 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 ಇದೇನ್ ಇನ್ಸ್ಟಿಟ್ಯೂಟ್ ಅಂತ ತಿಳ್ಕಂಡ್ರ ಅಥವಾ ಮೀನಿನ ಮಾರ್ಕೆಟ್ ಅಂತ ತಿಳ್ಕಂಡ್ರ ಹೋಗಿ ನಿಮ್ ಸೀಟಲ್ಲೆಲ್ಲ ಕೂತ್ಕೊಳಗಿ ಪ್ರೀತಿ ಏ ಸುದಿರ ಇಲ್ಲ ನೋಡ್ಕೊಳ್ಳೋದು ಗಲಾಟೆ ಆಗೋ ತನಕ ಪ್ರೀತಿ ಏ ಸುರೇಶ ಏನಾಯ್ತು ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಪ್ರೀತಿ ಓ ಪ್ರೀತಿ ಏನಾಯ್ತು ಮಾವ ಮಾವ ಬಂತು ಮಾವ ಏನ್ ಬಂತು ನನ್ನ ಪ್ರಾಣಕ್ ಬಂತು ನಾನು ಬರ್ತೀನಿ ಹೋಗಬಿಟ್ಟು ಅಮ್ಮ ಮಾವ ಮಾವ ಏನ ಏನು ನಾನು ಬರ್ತೀನಿ ಮಾವ ಬೇಡಪ್ಪ ನೀ ಬರಬೇಡ ನೀನು ಹೊರಟೋಗ್ತ ಹೋಗಿ ಬರ್ತೀನಿ ಬಾರ್ತಿ ಒಳ್ಳೆ ಶತ್ರು ಗಂಡು ಬಿದ್ದಲ್ಲಪ್ಪ ಏನಮ್ಮ ಭಾರತಿ ಬಾಯಿಲಿ ಏನೇ ಅವತಾರ ಏನೇ ಸಾವಿತ್ರಿ ಇವಳಿಗೆ ಯಾಕೆ ಟೈಪ್ ರೈಟಿಂಗ್ ಶಾರ್ಟ್ ಹ್ಯಾಂಡ್ ಇವಳು ಕೆಲಸಕ್ಕೆ ಸೇರಿ ಯಾರನ್ನ ಉದ್ಧಾರ ಮಾಡಬೇಕು ಲಕ್ಷಣವಾದ ಒಂದು ಗಂಡನ್ ನೋಡಿ ಮದುವೆ ಮಾಡ್ಕೋಬಾರ್ದ ಈಗ್ಲೇ ನನ್ನ ಮದ್ವೆಗೆ ಏನಪ್ಪ ಅವಸರ ನಿನಗೆ ಅವಸರ ಇಲ್ಲದೆ ಇರಬಹುದು ಆದ್ರೆ ನಿನ್ ತಂಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾಳೆ ದೊಡ್ಡವಳಿಗಾಗದೆ ಚಿಕ್ಕವಳಿಗೆ ಹ್ಯಾಗ್ರಿ ಮಾಡೋದು ಅಂತ ಅವಸರವಾದ್ರೆ ಮೊದ್ಲು ಅವಳಿಗೆ ಮದುವೆ ಮಾಡ್ಬಿಡಿ ಯಾಕೆ ಅವಳ ಗಂಡನ ಹಿಂದೆ ನೀನ್ ಹೋಗೋದಕ್ಕ ಅಪ್ಪ ಬಂದ್ರು ಸಾವಿತ್ರಿ ಏನ್ರಿ ತಗೋ ಮೊದ್ಲು ಬಿಸಿಬಿಸಿಯಾಗ ಒಂದ್ ಲೋಟ ಕಾಫಿ ಮಾಡ್ಕೊಡು ಆ ಕೋರ್ಟ್ನಲ್ಲಿ ಕೇಸುಗಳ ಮೇಲೆ ಕೇಸುಗಳು ಕೇಳಿ 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 ನನ್ನ ತಲೆ ಚಿಟ್ಟಿಟ್ಟೋಗ್ಬಿಡಿದೆ ಕಣೆ ಅಪ್ಪ ಅದೇನ್ ಕೇಸು ಅಯ್ಯೋ ಗಂಡ ಹೆಂಡತಿನ ಹೊಡೆದ ಅಂತ ಅವ್ರ ಅಣ್ಣ ಕೋರ್ಟ್ನಲ್ಲಿ ಕೇಸ್ ಹಾಕ್ಬಿಟ್ಟಿದ್ದಾನಮ್ಮ ಆ ಗಂಡ ಹೇಳ್ತಾನೆ ಅವಳು ನನ್ನ ಹೆಂಡತಿ ಅದ್ ನನ್ನ ಇಷ್ಟ ಅಂತ ಹೆಂಡತಿ ಅಂದ್ರೆ ಬಿಟ್ಟಿ ಬಿದ್ದೋದ್ಲ ಗಂಡ ಅಂತ ಪ್ರಾಣ ತೆಗೆದ್ರೆ ಸುಮ್ಮನಿರಕ್ಕಾಗತ್ತಾ ಆ ಪಾಯಿಂಟ್ ಮೇಲೆ ಅಮ್ಮ ಲಾಯರ್ ಶಕುಂತಳ ವಾದ ಮಾಡಿದ್ದು ಹೆಂಗಸರಿಗೇನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಆಕೆ ಹುಲಿ ಆಗ್ಬಿಡ್ತಾಳೆ ಲಾಯರ್ ಶಕುಂತಳನ ವಾದದಲ್ಲಿ ಗೆಲ್ಲೋರು ಯಾರು ಇಲ್ಲಮ್ಮ ಯಾರು ಏನೇ ನಿನ್ ವೇಷ ವೇಷ ಅಲ್ಲಪ್ಪ ನಾನ್ ಲಾಯರ್ ಆಗ್ತೀನಿ
ನೀನು ಕಪ್ಪು ಕೋಟ್ ಹಾಕೊಂಡ ತಕ್ಷಣ ಲಾಯರ್ ಆಗಕ್ಕಾಗುತ್ತಾ? ಕೋಟ್ ಹಾಕೊಂಡಿದ್ ಮಾತ್ರ ಅಲ್ಲ ರೀ, ನಿಮ್ ಹಾಗೆ ಮಾತಾಡ್ತಾ ಇದ್ಲು ಅಷ್ಟ್ರಲ್ಲಿ ನೀವು ಬಂದ್ರಿ. ನನ್ನ ಹಾಗೆ ಎಲ್ಲಮ್ಮ ಮಾತಾಡ್ ನೋಡೋಣ. ಈಗ ಮಾತಾಡೆ ತಲಹರಟೆ. ಮಾತಾಡಮ್ಮ. ಯಾಕೆ ನಾಚ್ಕೋತೀಯ? ಮಾತಾಡಮ್ಮ. ಏನೇ ಸಾವಿತ್ರಿ, ನನ್ನ ಮುಂದೇನೆ ಪರಪುರುಷನ ಪಕ್ಕದಲ್ಲಿ ನಿಂತಿದ್ಯಾ? ಬಾರೆ ಈ ಕಡೆ. ನನ್ನಮ್ಮ ಹಲೋ ಮಿಸ್ ಭಾರತಿ, ಗುಡ್ ಮಾರ್ನಿಂಗ್, ಹೌ ಆರ್ ಯು? ನನ್ ಕೇಳಿದ್ರೆ ನಾನು ಮಾತ್ರ ಅಬ್ಸಲ್ಯೂಟ್ಲಿ ಫೈನ್. ಅರೇ ವಾ, ಏನ್ರಿ ಇವತ್ತು ಹಳದಿ ಬಣ್ಣ ಎಲ್ಲ ಬಂಗಾರದ ತರ ಕಾಣ್ತಾ ಇದೆ. ನಿಮ್ ಗರ್ಷನ್ ಕಾಮಾಲೆ ಅಂತ ಕಾಣುತ್ತೆ. ತೇರಿಗೆ ಜೋಕ್ ಬೇರೆ ಕಟ್ ಮಾಡ್ತಿರಲ್ರಿ. ಬೈ ದ ವೇ, ನೀವು ಟೈಪಿಂಗ್ ಇನ್ಸ್ಟಿಟ್ಯೂಟ್ ತಾನೆ ಹೋಗ್ತಿರೋದು? ಬನ್ನಿ ಕೂತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್. ಮಿಸ್ ಭಾರತಿ, ನಿಮ್ಗೆ ನನ್ನ ಹೆಸರು ಗೊತ್ತಿಲ್ಲ ಅಂತ ಕಾಣುತ್ತೆ. ನನ್ನ ಹೆಸರು ಸುರೇಶ್ ಅಂತ. ಆದ್ರೆ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಜಾಣಮರಿ ಜಾಣಮರಿ ಅಂತ ಕರೀತಾರೆ. ನಿಜವಾಗ್ಲೂ ನಾನು ತುಂಬಾ ಜಾಣ. ಇದುವರೆಗೆ ಒಂದೇ ಒಂದು ಹೆಣ್ಣನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ಸಹ ನೋಡ್ಲಿಲ್ಲ. ದಿನ ಬೆಳಗ್ಗೆ ಹೇಳೋದು, ತಲೆ ಸ್ನಾನ ಮಾಡೋದು, ದೇವರಿಗೆ ನಮಸ್ಕಾರ ಹಾಕೋದು, ಪಾಠ ಓದೋದು, ಕಾಲೇಜಿಗೆ ಹೋಗೋದು, ಟೈಪಿಂಗ್ ಇನ್ಸ್ಟಿಟ್ಯೂಟ್ಗೆ ಬರೋದು, ನಿಮ್ಮನ್ನ ನೋಡೋದು, ಮನೆ ಹೋಗೋದು, ರಾಷ್ಟ್ರಗೀತೆ ಹಾಡೋದು, ಆಯಾಗ ಮಲಗೋದು, ಇದೇ ನನ್ನ ದಿನಚರಿ. ಹಳದಿ ಬಣ್ಣದ ಗುಲಾಬಿ ಹೂವು, ಸಿತಾರ ಸಂಗೀತ, ಪ್ರೇಮ ಕಥೆ, ಪ್ರಣಯ ಕವಿತೆ, ಪುರಂದರದಾಸರ ನಾಮ, ಬಿಸಿ ಬೆಳೆ ಹುಳಿಯನ್ನ, ಮತ್ತೆ ಭಾರತೀಯನ್ನು ಹೆಸರು ನನಗೆ ತುಂಬಾ ತುಂಬಾ ಇಷ್ಟ. ನನ್ನ ಪರ್ಸನಾಲಿಟಿ ವಿಷಯ ನಿಮ್ಗೆ ಗೊತ್ತೇ ಇದೆ. ನನ್ನ ಮನಸ್ಸಿನ ವಿಷಯ ಹೇಳಬೇಕು ಅಂದ್ರೆ ಅದು ನನ್ನ ಹತ್ರ ಇಲ್ಲ, ಯಾವತ್ತೂ ನಿಮ್ಮ ಹತ್ರ ಸೇರ್ಬಿಟ್ಟಿದೆ. ನಗ್ತಾ ಇರಿ, ನೀವು ನಗ್ತಾ ಇರಿ, ನಾನು ಮಾತ್ರ ದೇವ್ರ ಹತ್ರ ಕೇಳ್ಕೊತೀನಿ. ದೇವ್ರೆ, ಈ ಭಾರತೀನ ನನ್ನವಳಾಗುವ ಹಾಗೆ ಮಾಡು. ದೇವ್ರೆ, ಅವಳು ವಿಶಾಲವಾದ ಹೃದಯದಲ್ಲಿ ನಾನು ನಿವಾಸ ಮಾಡೋದಕ್ಕೆ ಚಿಕ್ಕದಾಗ ಒಂದು ಜಾಗ ಕೊಡಿಸು. ದೇವ್ರೆ, ಭಾರತಿ ನನ್ನವಳಾಗ್ಲೇಬೇಕು. ಮೈ ಗಾಡ್ ಸರ್, ನಿಮ್ ಹತ್ರ ಒಂದು ರಿಕ್ವೆಸ್ಟ್. ನಾಳೆಯಿಂದ ಬೆಳಿಗ್ಗೆ ಬರ್ತೀನಿ, ಸಂಜೆ ಬರೋಕ್ಕಾಗಲ್ಲ. ಹೌದಾ? ಬೆಳಿಗ್ಗೆ 8:30 ತನಕ ಮಾಡ್ಕೋ. ಥ್ಯಾಂಕ್ ಯು ಸರ್. ಮಾವಾ, ಮಾವಾ ಸಂಜೆ ಹೊತ್ತು ಟೈಪ್ ಮಾಡಿದ್ರೆ ಗುಂಡೆಗೆ ಧಡ ಧಡ ಅಂತ ಹೊಡ್ಕೊಳ್ಳುತ್ತೆ ಮಾವಾ, ಕೈ ಕಾಲೆಲ್ಲ ಸೋತ್ ಹೋಗುತ್ತೆ ಮಾವಾ, ಕಣ್ಣು ಗುಡ್ಡೆ ಮೇಲಕ್ ಹೋಗುತ್ತೆ ಮಾವಾ. ಮಾವಾ ಮಾವಾ, ನಾನು ಬೆಳಿಗ್ಗೆ ಒಂದು ಅರ್ಧ 8:30 ಬರ್ತೀನಿ ಮಾವಾ. ನೀನು ನೆಗದು ಬಿದ್ರು ಬೆಳಗ್ಗೆ ಹೊತ್ತು ಮಿಷನ್ ಖಾಲಿ ಇಲ್ಲ ಅಂದ್ರೆ ಇಲ್ಲ ಮಾವಾ. ಅಷ್ಟೇನಾ ಮಾವಾ? ಅಷ್ಟೇನಾ? ಅಷ್ಟೇ. ಸತ್ತು ಹೋಗ್ತೀನಿ, ಸಾಯಂಕಾಲ ಸಾಯ್ತೀನಿ. ಈ ತ್ರಿವಿಕ್ರಮ ರಾವಣನ ಸಾವಿಗೆ ಕಾರಣ ಅಂತ ಮುದ್ದಾದ ಕನ್ನಡದಲ್ಲಿ ಅಚ್ಚು ಮಾಡಿ ಸಾಯ್ತೀನಿ. ನೀನು ಟೈಪ್ ಮಾಡಿದ ಕಾಗದಾನ ಒಗೆದು ನುಂಗಿ ನೀರ್ ಕುಡಿದು ಕಕ್ಕಸ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡ ಕಕ್ಕ ಮಾವ, ಬೇಡ ಮಾವ. ಅಲೆಯ ಮನೆ ತೊಳಿಯ, ನಿನಗೊಂದು ಟೈಪಿ ಮಿಷಿನ್ ಕೊಡ್ಬಿಡ್ತೀನಿ, ಫುಟ್ಬಾತ್ ನಲ್ಲಿ ಇಟ್ಕೋ, ಎಷ್ಟ್ ಹೊತ್ತಲ್ಲಿ ಬೇಕಾದ್ರೂ ಟೈಪ್ ಮಾಡ್ಕೊಂಡು. ಟೈಪ್ ಮಾವ, ಟೈಪಿಂಗ್ ಮಷಿನ್ ಬೇಡ ಮಾವ, ಬೆಳಗ್ಗಿನ ಶಿಫ್ಟ್ ಬೇಕು ಮಾವ. ಮಾವ ಸಿಂಗಾರಿ ಸಿಂಗಾರಿ ಮಾವ. ಮಾವಾ 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 ಮಾವಾ, ನಾ ನಿನ್ನ ಬಿಡಲಾರೆ ಮಾವಾ. ನೀನು ಸ್ಮಶಾನಕ್ಕೆ ಹೋಗು, ಸ್ಮಶಾನಕ್ಕೆ ಬರ್ತೀನಿ ಮಾವಾ. ನೀನು ಮನೆಗೆ ಹೋಗು, ನಾನು ನಿನ್ನ ಮನೆಗೆ ಬರ್ತೀನಿ ಮಾವಾ. ನೀ ಸುಮ್ಮನೆ ಯಾಕೆ ಮಾವಾ? ನನ್ನ ಮಾವ ಬೇಡ, ನನ್ನ ವಯಸ್ಸು ಬಂದ ಹೆಣ್ಣು ಮಕ್ಕಳಿದ್ದಾರೆ. ಹಾಗಾದ್ರೆ ಖಂಡಿತ ಮನೆಗೇನೆ ಬರ್ತೀನಿ ಮಾವಾ. ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಮಾವಾ ನಿನಗೆ? ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ? ನಿನ್ನ ಪರಿಸ್ಥಿತಿ ಅರ್ಥ ಆಗೋದಿಲ್ಲ ಸುಮ್ಮನೆ. ಚೆನ್ನಾಗಿ ಅರ್ಥ ಆಗ್ತಾ ಇದೆ ಮಾವಾ. ಅದಕ್ಕೆ ಮನೆಗೆ ಬಂದ್ಬಿಟ್ಟು ಒಂದ್ ದ್ವಾರದಾಗ ಬಾವುಟ ಆರಿಸ್ಬಿಟ್ಟು ಬೆಳಗಿನ ಶಿಫ್ಟ್ ಬೇಕೇ ಬೇಕು, ಬೆಳಗಿನ ಶಿಫ್ಟ್ ಬೇಕೇ ಬೇಕು ಅಂತೀನಿ. ಪುಣ್ಯಾತ್ಮ, ನೀ ಮನೆ ಹತ್ರಕ್ಕೆ ಬರಬೇಡ, ನಾನ್ ನಿನ್ ಬೆಳಗ್ಗೆ ಹೊತ್ತೇನೆ ಮಿಷಿನ್ ಅನ್ನ ಅರೇಂಜ್ ಮಾಡಿಸ್ಕೊಡ್ತೀನಿ, ನೀ ಗ್ಯಾರಂಟಿ ಬರ್ತಿದ್ದಾನೆ? ಖಂಡಿತ ಬರ್ತೀನಿ ಮಾವ. ನೋಡು, ನೀನು ನನ್ನ ಮಾವ ಅನ್ಕೊಡುದು ಇನ್ಮೇಲೆ ಅಂದಲ್ಲ ಮಾವ. ಇವ್ರು ಒಳ್ಳೆ ನನ್ನ ಗಂಡು ಬಿದ್ದಲ್ಲ ಮಾವ 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 ಅಂತ ಮಗಳನ್ನ ಮದುವೆ ಮಾಡಿಕೊಡು ಅಂತಾನೆ, ಆಮೇಲೆ ಮನೆನೂ ಬರ್ಕೊಟ್ಟು ಬಿಡು ಅಂತಾನೆ, ಆಮೇಲೆ ಇಷ್ಟು ಬರ್ಕೊಡು ಅಂತಾನೆ, ಆಮೇಲೆ ನನ್ನ ಗತಿ. ಅಕ್ಷರ ಎಲ್ಲಿದೆ? ಅಲ್ಲಿದೆ. ತೀನು ಇಲ್ಲೇ ಇದೆ. ಇದೆ
ಭಾರತಿ 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 ರಾಜನನ್ನ ರಾಜ ಫಿಲಂ ಪುನಃ ಬಂದಿದೆ ನೀನ್ ನೋಡ್ ಬಂದ್ಯಾ ಇಲ್ಲ ನಾನು ನನ್ನ ತಂಗಿ ಇವತ್ತು ಹೋಗ್ಬೇಕು ಅಂತಿದ್ದೀವಿ ವಾಟ್ ಅ ಕೋಇನ್ಸಿಡೆನ್ಸ್ ನಾನು ಇವತ್ತೇ ಸಾಯಂಕಾಲ ಅದೇ ಪಿಕ್ಚರ್ಗೆ ಹೋಗ್ಬೇಕು ಅಂತಿದ್ದೆ ನೋಡಿದ್ರ ನಾವ್ ಎಷ್ಟು ದೂರ ದೂರ ಇದ್ರು ಪರಿಸ್ಥಿತಿ ಹೇಗ್ ನಮ್ಮನ್ನ ಹತ್ರ ಹತ್ರ ತರ್ತಾ ಇದೆ ಅಂತ ಹೇಗಿದೆ ಮೈಗೆ ಇಷ್ಟು ದಿನ ಚೆನ್ನಾಗಿತ್ತು ನಿಮ್ಮನ್ನ ನೋಡಿದ ಮೇಲೆ ಸ್ವಲ್ಪ ಶೇಕ್ ಆಗಿರೋದು ಶಟ್ ಅಪ್ ದಯವಿಟ್ಟು ಕನ್ನಡದಲ್ಲಿ ಹೇಳ್ತೀರಾ ಬಾಯಿ ಮುಚ್ಚಿ ಅಂತ ಮುಚ್ಕೊಂಡ್ಬಿಟ್ಟೆ ರೀ ನಾನು ನಾನು ಗೊತ್ತಲ್ಲ ಸುರೇಶ್ ಮೋಟರ್ ಸೈಕಲ್ ಟೈಪ್ 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 ಬಾತಿ ಒಂದ್ ಟಿಕೆಟ್ ಇಂಡಿಯನ್ ಯಾವಂತ ಬಂದ್ರಿ ಈ ಕಡೆ ಸರ್ ಆ ಹುಡುಗಿ ಪಕ್ಕದ ಒಂದ್ ಟಿಕೆಟ್ ಉದ್ದಾಗಿ ಪೊಲೀಸ್ ಕೇಳಬೇಕು ಅವ್ರು ಪಕ್ಕದ ಸೀಟ್ ಇಲ್ಲ ರೀ ಅದೇ ಸೀಟ್ ನಂಬರ್ ಪಕ್ಕದ ಇಲ್ಲ ರೀ ಬೇರೆ ಯಾರು ಕೊಟ್ಟ ಇದ್ರಿ ಅದೇ ಆಗ್ರಿ ಕೊಡಕ್ಕಾಗುತ್ತೆ ಇಲ್ಲ ಯಾವುದೋ ಒಂದು ಹೋಗಿ ನೋಡ್ಕೋ ನಮಸ್ಕಾರ ಓಹೋ ಹುಬ್ಳಿನವರು ಅಲ್ಲ ಧಾರವಾಡ ಲೇನ್ ಬಜಾರ ಧಾರವಾಡನವ್ರು ಅದೇನ್ರಿ ಅಯ್ಯೋ ನಮ್ಮ ಅಕ್ಕನ ಮಾವನ ಗಂಡನ ತಮ್ಮ ಅಲ್ಲೇ ಇರೋನ್ರಿ ನೀನ್ ಈ ಟಿಕೆಟ್ ನನ್ ಕೊಟ್ಬಿಟ್ಟು ನನ್ನ ಈ ಟಿಕೆಟ್ ಮೇಲೆ ನೀನ್ ಕೂತ್ಕೋತಿಯಾ ಅಲ್ಲ ನಾನು ಈ ಟಿಕೆಟ್ ಮೇಲೆ ಕೂತ್ಕೊಂಡೆ ಸಿನಿಮಾ ನೋಡ್ಬೇಕು ಯಾವ ಟಿಕೆಟ್ ಆದ್ರೇನು ಎಲ್ಲಾ ಕಡೆ ಒಂದೇ ಸಿನಿಮಾ ತೋರಿಸ್ತಾರೆ ಫೋರ್ ದ ಸೇಕ್ ಆಫ್ ಧಾರವಾಡ ಏನ್ರಿ ಅದು ಥಿಯೇಟರ್ ಮುಂದೆ ಗಲಾಟೆ ನೀನು 2 ಬೈ 2 ನಿನಗೇನೋ ಸಂಕಟ ನಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಗೆಟ್ ಔಟ್ ಅಣ್ಣಯ್ಯ ನಿನ್ ಟಿಕೆಟ್ ಕೊಡದೆ ಹೋದ್ರೆ ನಾನು ಏನ್ ಹಾಕೊಂಡು ಸಾಯ್ಬೇಕಾಗತ್ತೆ ಪರವಾಗಿಲ್ಲ ಅಣ್ಣಯ್ಯ ಸತ್ತು ಹೋಗ್ತೀನಿ ಆದ್ರೆ ಸಿನಿಮಾ ಮುಗಿದ ಮೇಲೆ ಏನ್ ಮಾಡ್ತೀನಿ ಗೊತ್ತಾ ನೀನ್ ಆಚೆ ಬಂದ ಮೇಲೆ ಬೇತ ಅಂತ ನಿನ್ ಹಿಂದೆ ಬಂದು ನಿನ್ ಮನೆ ಅಡ್ರೆಸ್ ಹೇಳ್ಕೊಂಡ್ಬಿಡ್ತೀನಿ ನಾಳೆ ನೀನ್ ಇಲ್ದಿರುವಾಗ ನಿನ್ ಹೆಂಡ್ಕೊಂಡ ಹಿಡ್ಕೊಂಡ್ಬಿಡ್ತೀನಿ ಹಿಡ್ಕೊಂಡ್ಬಿಟ್ಟು ಹೇಳ್ತೀನಿ ಅತ್ತಿಗೆ ನಿನ್ನೆ ಅಣ್ಣಯ್ಯ ಯಾವ್ದು ಆಂಕ್ಷನ್ ಜೊತೆ ಸಿನಿಮಾ ನೋಡಿ ಏನೇನೋ ಮಾಡ್ತಾ ಇದ್ದ ಅತ್ತಿಗೆ ಈಗ ಏನ್ ಮಾಡೋದು ನಾಳಿದ್ ಬೆಳಿಗ್ಗೆ ಇಷ್ಟು ದಪ್ಪ ಹೊಟ್ಟೆ ಇರೋ ಬಸ್ಸಿನ ಕರ್ಕೊಂಡು ಹೋಗಿ ಈ ಅಣ್ಣಯ್ಯ ನನ್ನ ಹೊಟ್ಟೆ ಕಾರಣ ಅಂತ ಹೇಳಿಸ್ತೀನಿ ಆಚೆ ನಾಳಿದ್ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಪ್ಪ 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 ಅಂತ ಕೂಗಿಸ್ತೀನಿ ಟಿಕೆಟ್ ಕೊಡ್ತೀಯಲ್ಲ ಹೇಳು ಅಪ್ಪ ನಿನಗೆ ನಮಸ್ಕಾರ ನಿನ್ ಸಿನಿಮಾಕ್ಕೆ ಒಂದು ದೊಡ್ಡ ನಮಸ್ಕಾರ ಎಲ್ಲ ಟಿಕೆಟ್ ತಗೊಂಡು ನೀನೇ ಸಿನಿಮಾ ನೋಡು ಟೊಪ್ಪಿ ಹಾಕು ಎಂಥ ದೃಶ್ಯ ಎಂಥ ಹಾಡು ಸ್ಮಾರತಿ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸ್ವರ್ಗ ಸ್ವರ್ಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸ್ವರ್ಗನ ಈ ಕತೆ ಮಂಚೆ ನೀನ್ ಮುಚ್ಚೆ ಕತೆ ಬಾ ಮಂಚೆ ನೀನ್ ಮುಚ್ಚೆ ಮಿಸ್ ಭಾರತಿ ಮಿಸ್ ಭಾರತಿ ಅವ್ರ ತಂಗಿ ಸ್ವಲ್ಪ ಸುಮ್ಮನೆ ರೀ ಶಾಂತಿ ಶಾಂತಿ ನಾನಿರುವಾಗ ಈ ತರ ನೀವು ಜಗಳ ಆಡಬಾರ್ದು ಬನ್ನಿ 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 ಕಾಂಪ್ರಮೈಸ್ ಮಾಡೋಣ ಬನ್ನಿ ನಿಂತಿದ್ರೆ ಮೇಲೆ ನಾವು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ನಿಮ್ಮ ಗಲಾಟೆ ಏನು ಹೇಳಿ ನೋಡ್ತೀನಿ ಹಾಯ್ ಮಿಸ್ ಭಾರತಿ ನೀವು ಇಲ್ಲಿ ಯಾಕೆ ಮುಖ ಆ ಕಡೆ ತಿರ್ಸ್ಬಿಟ್ರಿ ನನ್ನ ಫೇಸ್ನ ಗ್ಲಾಮರ್ ಕಮ್ಮಿ ಆಯ್ತು ಅಂತಾನ ಏನ್ ಮಾಡೋದು ಹೇಳಿ ಮಿಸ್ ಭಾರತಿ ಇತ್ತೀಚೆಗೆ ರಾತ್ರಿ ಹೊತ್ತು ನಿದ್ದೆನೆ ಬರಲ್ಲ ಬರೇ ಕನಸುಗಳು ಬರುತ್ತವೆ ಅದು ಬ್ಲ್ಯಾಕ್ ಅಂಡ್ ವೈಟ್ ಕನಸುಗಳಲ್ಲ 70 mm ಈಸ್ಟ್ಮನ್ ಕಲರ್ ಕನಸು ನೋಡಿ ಮಿಸ್ಟರ್ ನೋಡ್ತಾನೆ ಇದ್ದೀನಲ್ಲ ಮಿಸ್ ಭಾರತಿ ಕಣ್ಣಿದ ಮೇಲೆ ನಿಮ್ಮನ್ನು ನೋಡ್ಲೇಬೇಕು ಬಾಯಿದ ಮೇಲೆ ನಿಮ್ಮನ್ನು ಹೊಗಳೇಬೇಕು ನಿಮ್ಗೇನಾಯ್ತು ನನ್ ಬೆನ್ ಹಿಂದೆ ಯಾಕೆ ಬರ್ತೀರಾ ನಿಮ್ಮ ಉದ್ದೇಶ ಏನು ಕೊನೆಗೂ ಕೇಳಿದ್ರಲ್ಲ ಹೇಳ್ತೀನಿ ನೋಡಿ ಮಿಸ್ ಭಾರತಿ ನಾನು ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ವೆರಿ ವೆರಿ ಮಚ್ ನಿಮ್ಗೆ ನನ್ನ ಮೇಲೆ ಒಂದ್ ಎಳ್ಳಷ್ಟು ಪ್ರೀತಿ ಇದ್ರೆ ನಾಳೆ ಸಂಜೆ ಲವರ್ಸ್ ಪಾರ್ಕಿಗೆ ಕೈಯಲ್ಲಿ ಒಂದು ಕೆಂಪು ಗುಲಾಬಿ ಇಟ್ಕೊಂಡು ಮುಗುಳ್ನಗೆಯಿಂದ ಬರ್ತೀರಾ ನೀವು ಬರ್ದೇ ಹೋದ್ರೆ ನಾಡಿದ ಬೆಳಿಗ್ಗೆ ಪೇಪರ್ ಓದಿ ಅದ್ರಲ್ಲಿ ಒಂದು ಫೋಟೋ ಇರುತ್ತೆ ಫೋಟೋ ಕೆಳಗಡೆ ಮುಗ್ಧ ತರುಣರ ಆತ್ಮಹತ್ಯೆ ಅಂತ ಇರುತ್ತೆ ಅದನ್ನ ಓದಿ ಸಂತೋಷ ಪಟ್ಕೊಳ್ಳಿ ನೋಡಿ ಮಿಸ್ ಭಾರತಿ ನೀವು ಬರ್ದೇ ಹೋದ್ರೆ ನನಗೆ ಸಾವೇ ಗತಿ ಸಾವೇ ಗತಿ
ದೇವ್ರೆ ನನ್ನ ಭಾರತಿ ನಾ ಬೇಗ ಬರೋ ಹಾಗೆ ಮಾಡು ಪ್ಲೀಸ್ ದೇವ್ರೆ ಪ್ಲೀಸ್ ಭಾರತಿ ಭಾರತಿ ಓಂ ಭಾರತಿ 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 ಓಂ ಭಾರತಿ 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 ಓಂ ಭಾರತಿ ಭಾರತಿ ओम भारती 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 भा प्रति नो भारती बर्ताड़ो इला चक्कर कोड़ताड़ो इला बर्ताड़े बंदे बर्ताड़े भारती 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 भा भा बेगा बा भारती 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 माय डार्लिंग ओ माय भारती भारती बार एने रास्कल यार डार्लिंग करी लेना गंडन ना ಏನಂದ್ರೆ ಹಾಯ್ ದಯವಿಟ್ಟು ಕ್ಷಮಿಸಿ ನಿಮ್ಮನ್ನ ನನ್ನ ಗರ್ಲ್ ಫ್ರೆಂಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ದಯವಿಟ್ಟು ಗೊತ್ತಾಗಿಲ್ಲ ಅಲ್ಲಿ ನೋಡಿ ನಿಂತಿದ್ದ ಬರ್ತೀನಿ ಯಜಮಾನ ಭಾರತಿ ಇಲ್ಲೋದ್ಲು ಭಾರತಿ ಇನ್ನೂ ಬರಲೇ ಇಲ್ವಲ್ಲ ನಿಜವಾಗ್ಲೂ ನಾನು ಸಾಯ್ಲೇಬೇಕಾ
ನಾನಾಗಿರುವೆ ಹೆದರದೆ ಇನ್ನು ಬೇಗ ಬಾರೆಯೋ ಗೆಳತಿ ನಿನ್ನ ನಾನು ಮೆಚ್ಚಿದ ಮೇಲೆ ನನ್ನ ನೀನು ಒಪ್ಪಿದ ಮೇಲೆ ದೂರ ಇನ್ನೇಕೆ ಸಂಕೋಚ ನಿನಗೆ ಏನೇ ಇದು ಇಷ್ಟೊತ್ ಮಾಡ್ಕೊಂಡು ಬರ್ತಾ ಇದೆಯಲ್ಲೇ ಏನಮ್ಮ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಯಾ ನಿನ್ ಮಗಳನ್ನ ಗುಬ್ಬಚ್ಚೆ ಕಚ್ಕೊಂಡು ಹೋಗ್ಬಿಡ್ತೇ ಅಂತ ಭಯನ ಟೇಪ್ ರೈಟಿಂಗ್ ಕ್ಲಾಸ್ ಮುಗಿದ್ಮೇಲೆ ನನ್ ಫ್ರೆಂಡ್ ಗೀತಾ ಮನೆಗೆ ಹೋಗಿದ್ದೆ ಎಲ್ಪಿ ರೆಕಾರ್ಡ್ ಇತ್ತು ಬ್ಯೂಟಿಫುಲ್ ಮ್ಯೂಸಿಕ್ ಕೇಳ್ತಾ ಕೂತಿದ್ದೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗ್ಲಿಲ್ಲ ನಿನ್ಗೇನಮ್ಮ ಏನಾದ್ರೂ ಒಂದು ಕಾರಣ ಹೇಳ್ತೀಯ ನಿಮ್ ತಂದೆ ಗೊತ್ತಾದ್ರೆ ಏನು ಏನಂತಾರೆ ಹೆಣ್ಮಕ್ಳು ಕತ್ಲಾಗೋ ತನಕ ಹೊರಗೆ ತಿರುಗ್ತಾರಾ ಅಂತ ಕೇಳ್ತಾರೆ ಅಮ್ಮ ಇದು 20ನೇ ಶತಮಾನ ಜನ ಚಂದ್ರಮಂಡಲಕ್ಕೆ ಹೋಗ್ತಾರೆ ಅಲ್ಲ ನಾನ್ ತಿಳಿದೆ ಕೇಳ್ತಿದ್ದೀನಿ ಸ್ವತಂತ್ರವಾಗಿ ತಿರುಗೋ ಹಕ್ಕು ಬರೀ ಗಂಡಸ್ರಿಗೆನ ಇರೋದು ಹೆಂಗಸರು ಏನ್ ತಪ್ಪು ಮಾಡಿದ್ರು ಅಂತ ಹೀಗ ಅಂಕೆ ಮಾಡ್ತಾರೆ ಎಲ್ಲ ನಿನ್ನ ಹತ್ರ ವಾದ ಮಾಡೋ ಶಕ್ತಿ ನನಗಿಲ್ಲಮ್ಮ ನಾಳೆಯಿಂದಾದ್ರೂ ಸ್ವಲ್ಪ ಬೇಗ ಮನೆಗೆ ಬಾ ನಾಳೆ ವಿಷಯನ ಇವತ್ತು ಚಿಂತೆ ಮಾಡಬೇಡ ಅಂತ ಹೇಳಿದ್ದಾನೆ ಒಬ್ಬ ಕವಿ ಹೊಟ್ಟೆ ಹಸಿತಿದೆ ಬಾಮ್ಮ ನಡಿಯ ಬರ್ತೀನಿ ಕೂತ್ಕೋ ತಗೊಂಡ್ ಬರ್ತೀನಿ ಅಕ್ಕ ಇದು ಒಂದ್ ಸಮಸ್ಯೆಗೆ ಮಾತ್ರ ಉತ್ತರ ಹೇಳಕ ಹೇಳ್ದಿದ್ರೆ ಬಿಟ್ಬಿಡ್ತೀಯ ನಕ್ಷತ್ರಕನ್ ತಂಗಿ ಹೇಳು ಪ್ರೇಮರ ಬಳಗೆ ಬಿದ್ದ ಹೆಣ್ಣು ಮೊದಲು ಅಲಂಕಾರ ಮಾಡ್ಕೊಳ್ಳೋದನ್ ಕಲಿತಾಳ ಇಲ್ಲ ಸುಳ್ಳು ಹೇಳೋದನ್ ಕಲಿತಾಳ ನಿನ್ ತಲೆ ಇದು ಒಂದ್ ಸಮಸ್ಯೆನ ಚಿ ಹೋಗೆ ಚಿ ನೀನ್ ಹೋಗು ಹೋಗಲೆ ಕತ್ತೆ ನೀನೇ ಕತ್ತೆ ನೀನೇ ಕತ್ತೆ ಹೋಗು ನೀನೇ ಕತ್ತೆ ನೀನೇ ಕತ್ತೆ ಅಪ್ಪ ಬರ್ಲಿ ನಿನ್ನ ಪರಿಚಯಕ್ಕೋಸ್ಕರ ನಿನ್ನ ಸ್ನೇಹಕ್ಕೋಸ್ಕರ ನಿನ್ನ ಪ್ರೀತಿ ಎರಡು ಮಾತು ಕೇಳಕ್ಕೋಸ್ಕರ ನನಗ್ ಗೊತ್ತು ಏನೋ ಅಂದ್ರೆ ವಿಷಯ ಎಲ್ಲ ಗೊತ್ತಿದ್ರು ನನ್ನನ್ನ ಇಷ್ಟು ಗೋಳಾಡಿಸ್ತೀಯ ಇದು ಅನ್ಯಾಯ ದ್ರೋಹ ಮೋಸ ವಂಚನೆ ಅಷ್ಟೇ ತಾನೆ ಆ ತಪ್ಪಿಗೆ ಬೇಕಾದ ಶಿಕ್ಷೆ ವಿಧಿಸಿ ನಾನು ಸಿದ್ಧ ಬೇಕಾದ ಶಿಕ್ಷೆ ವಿಧಿಸಲ ಸರಿ ನಾಳೆ ನೀನು ನಾನು ಜಮ್ ಅಂತ ಪಿಕ್ನಿಕ್ ಹೋಗೋಣ ಪಿಕ್ನಿಕ್ ನಾ ಬರೋಲ್ಲಪ್ಪ ನಮ್ಮನೇಲಿ ಒಪ್ಪಲ್ಲ ಅದೆಲ್ಲ ಆಗಲ್ಲ ಫ್ರೆಂಡ್ ಮದುವೆ ಅರ್ಜೆಂಟ್ ಆಗಿ ಹೋಗ್ಲೇಬೇಕು ಅಂತ ಮನೇಲಿ ಹೇಳು ಬರಲ್ಲ ಬರಲ್ಲ ಖಂಡಿತ ಬರಲ್ಲ ಬರಲ್ಲ ದೇವರಾಣೆ ಬರಲ್ಲ ಬರಬೇಡ ಆದ್ರೆ ನಾಳೆ ಬೆಳಿಗ್ಗೆ ಇದೇ ಸಮಯದಲ್ಲಿ ಇಲ್ಲಿ ಮಾತ್ರ ಖಂಡಿತ ಬಂದ್ಬಿಡು ಇದೇ ಮರಕ್ಕೆ ನಾನು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತೀನಿ ಅದನ್ನ ಕಣ್ಣು ತುಂಬಾ ನೋಡಿ ಸಂತೋಷ ಪಟ್ಕೋ ಬರ್ತೀನಿ ಖಂಡಿತ ನೋಡು ನೀನ್ ಬರ್ದೆ ಹೋದ್ರೆ ಇದೇ ನೀರಲ್ಲಿ ಮುಳುಗೋಗಿ ಸತ್ತು ಹೋಗ್ತೀರಿ ಬೇಡ ನಂಗೆ ನೀರಂದ್ರೆ ಭಯ ಮುಳುಗ್ಬಿಡ್ತೀರಿ ಆರತಿ ಹೋಗೋಣ ಮನೆಗೆ ಸರಿ ಓಂ ಭಾರತೀ ನಮ ಭಾರತ ನಮ ಭಾರತ ನಮ ಭಾರತೋ ನಮ
ಸುರೇಶ್, ಬಟ್ಟೆ ಎಲ್ಲ ನಿಂದೋಯ್ತು, ಮನೆಗೆ ಹಾಕಿ ಹೋಗೋದು? ಅಲ್ಲ, ಈಗೇನ್ ಮಾಡೋಣ? ಏ ಭಾರತಿ, ಅಲ್ಲಿ ಒಂದ್ ಪ್ರವಾಸಿ ಮಂದಿರ ಇದ್ದಂಗ ಇದೆ ನೋಡು, ನಾವು ಸ್ವಲ್ಪ ತಲ್ಲೆ ಇರೋಣ, ಬಟ್ಟೆ ಒಣಗಿದ ಮೇಲೆ ಮನೆಗೆ ಹೋಗೋಣ. ಓಕೆ, ಸರಿ ಬಾ. ಹೇ ಭಾರತಿ, ಯಾಕೆ ಹಾಗೆ ನಿಂತ್ಕೊಂಡೆ? ಬಾ ಸುರೇಶ್. ಏನಿದೆಲ್ಲ ಗೊತ್ತಾಗ್ತಿಲ್ವಾ? ಮಧುಚಂದ್ರಕ್ಕೆ ಇಲ್ಲಿ ನವದಂಪತಿಗಳು ಬರ್ತಾರಂತೆ. ಯಾವ ಮುಟ್ಟಾಳ ಹೇಳಿದ್ದು ಇದು ತಪ್ಪು ಅಂತ? ಇದು ಸೃಷ್ಟಿ ಸಹಜ. ಮದ್ವೆಗ್ ಮುಂಚೆ ಇದು ತಪ್ಪಲ್ವಾ? ಅಯ್ಯ ಹುಚ್ಚಿ, ಮದುವೆ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನೋಡು, ಯಾವತ್ ನಮ್ಮಿಬ್ರು ಮನ್ಸು ಒಂದಾಯ್ತೋ ಅವತ್ತೆ ಮದುವೆ ಆಯ್ತು. ತಾಳಿ ಕಟ್ಟೋದು ಬೇಡ್ವಾ? ಅಷ್ಟೇ ತಾನೆ, ಒಂದ್ ಒಳ್ಳೆ ಲಗ್ನ ಹುಡುಕ್ಬಿಟ್ಟು ಒಂದಲ 128 ತಾಳಿ ನಮ್ ಭಾರತಿ ಕಟ್ಟಣ. ಇಲ್ಲೇ ಇರ್ಬೇಕು ಅಂತ ಇದೀಯಾ ಅಥವಾ ಮನೆಗಿನ ಹೋಗ್ಬೇಕು ಅಂತ ಇದೀಯಾ? ಮತ್ ಲೇಟ್ ಆಯ್ತು, ಡ್ರೆಸ್ ಹಾಕೊಂಡ್ಬಿಡು ಬಾ. ನಮ್ ವಿಶ್ವನಾಥ ಇನ್ ಮಗಳಲ್ವಾ? ಭಾರತಿ, ಭಾರತಿ, ಎಲ್ಲಿ ಅವಳು? ಎಲ್ಲಿನ ಮಗಳು? ಅವಳಿನ್ನು ಮನೆಗೆ ಬಂದಿಲ್ಲ ರೀ. ಅವಳು ಯಾಕೆ ಮನೆಗೆ ಬರ್ತಾಳೆ? ಯಾವ ಥಿಯೇಟರ್ ಅಲ್ಲಿ ಯಾವ ಜೊತೆ ಇದ್ದಾಳೋ, ಯಾವ ಪಾರ್ಕ್ ಅಲ್ಲಿ ಯಾವ ಜೊತೆ ಲಲ್ಲೆ ಹೊಡಿತಾ ಇದ್ದಾಳೋ? ಯಾಕ್ರಿ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಹೊಟ್ಟೆ ಉರಿತಾ ಇದೆ ಕಣೆ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ. ಜಾಯ್ ನಿಂತ್ಕೋ ಅಲ್ಲಿ. ಎಲ್ಲಿ ಹೋಗಿದ್ದೆ ಇಷ್ಟೊತ್ ತನಕ? ಎಲ್ಲಿ ಹೋಗಿದ್ಯೆ? ನಿನ್ನೇ ಕೇಳ್ತಾ ಇರೋದು ಇಷ್ಟೊತ್ ತನಕ ಎಲ್ಲಿ ಹೋಗಿದ್ದೆ? ನನ್ನ ಫ್ರೆಂಡ್ ಲಲಿತಾಳ್ ಹುಟ್ಟಿದಪ್ಪ, ಅವಳನ್ನ ನೋಡಕ್ ಹೋಗಿದ್ದೆ. ನಿನ್ನ ಫ್ರೆಂಡ್ ಲಲಿತಾಳ್ ಹುಟ್ಟಿದಪ್ಪ, ಅವಳನ್ನ ನೋಡಕ್ ಹೋಗಿದ್ಯಾ? ನಿನ್ ಮಾತ್ ನಿಜಾನ? ನಿಜಪ್ಪ. ಏನಂದ್ರೆ ವಯಸ್ಸು ಬಂದ ಹುಡುಗಿ ಮೇಲೆ ಯಾಕ್ರಿ ಕೈ ಮಾಡ್ತೀರಾ? ಬರೀ ಕೈ ಮಾಡೋದಲ್ಲ, ಅವಳನ್ನ ಕತ್ತರಿಸಿ ತುಕಡ ತುಕಡ ಮಾಡಕ್ ಬಿಡ್ತಾ ಇದ್ದೆ. ಈ ಚಂಡಾಲಿ ಏನೇನೇನೇನು ಮಾಡ್ತಾ ಇದ್ದಾಳೆ ನಿನಗೆ ಗೊತ್ತಾ? ಇವಳು ಯೋಗ್ಯನ ಕಣ್ಣಾರೆ ಕಂಡು ನನ್ನ ಸ್ನೇಹಿತರು ನನಗೆ ಏನಂತ ಹೇಳ್ತಾ ಇದ್ದಾರೆ ಗೊತ್ತೇನೆ? ಮುಟ್ಟಾಳ ನಿನ್ನ ಮಗಳು ಹೀಗ ಸಾಕೋದು ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾತು ಕೇಳಿ ನಾನು ತಲೆ ತೆಗೆಸೋಕಾಗಿದೆ ಕಣೆ, ನನ್ನ ಮರ್ಯಾದನೆ ಹೋಗ್ತಾ ಇದೆ. ನೀನೆಲ್ಲಿದ್ದೆ?
ಯಾವ ಜೊತೆನೇ ಇದ್ದೆ? ಭಾರತಿ, ಅದೇನು ಅಂತ ನಿಜ ಹೇಳ್ಬಿಡಮ್ಮ. ಸುಮ್ಮನೆ ಇರೋನ್ನ ಬ್ರಹ್ಮ ಕೂಡ ಜಯಿಸಕ್ಕಾಗೋಲ್ಲ ಅಂತ ತಿಳ್ಕೊಂಡಿದ್ದೇನೆ. ನನಗೆ ಗೊತ್ತು ನೀನು ಯಾರ ಜೊತೆಲಿ ಅಲಿತಾ ಇದ್ದೀಯಾ ಅಂತ. ಯಾರವನು? ಬಗಳೆ ಬಗಳು. ಗೊತ್ತಾದ್ಮೇಲೆ ನನ್ ಕೇಳೋದ್ಯಾಕೆ? ಹೌದು, ಸುರೇಶನ್ ನಾನು ಪ್ರೀತಿಸ್ತಾ ಇದ್ದೀನಿ. ಯಾಕೆ? ಇಷ್ಟಪಟ್ಟವ್ರನ್ನ ಪ್ರೀತಿಸೋ ಹಕ್ಕು ನನಗಿಲ್ವೇನು? ನೋಡ್ದೇನೆ, ನಿನ್ನ ಮಗಳು ಜಾಣತನನ ಅಪ್ಪನ ಎದುರುಗಡೆ ಇಟ್ಕೊಂಡು ಇಷ್ಟಪಟ್ಟವ್ನ ಪ್ರೀತಿಸೋ ಹಕ್ಕಿಲ್ವಾ ಅಂತ ನನ್ನನ್ನೇ ಕೇಳ್ತಾ ಇದ್ದಾಳೆ. ಯಾಕಿಲ್ಲ? ಇಷ್ಟಪಟ್ಟವ್ನ ಪ್ರೀತಿಸೋ ಹಕ್ಕು ಇದೆ, ಅವನ ಜೊತೆ ಬೀದಿ ಬೀದಿ ತಿರುಗೋ ಹಕ್ಕು ಇದೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಬಾಯಿ ಬಾಯಿ ಬಡ್ಕೊಳ್ತಾ ಕೆರೆಗೋ ಬಾವಿಗೋ ಬೀಳೋ ಹಕ್ಕು ಇದೆ. ಯಾಕೆ ಹೀಗೆಲ್ಲ ಅಪ್ಶಕನ ನೋಡಿದ್ದೀರಾ? ಯಾಕೆ ಹೀಗೆ ಮಾಡಿದ್ದು ಅಂತ ನಿನ್ನ ಮಗಳನ್ನ ಕೇಳೆ. ನಾಲ್ಕು ದಿವಸ ಮೋಜು ಮಾಡಿಬಿಟ್ಟು ಅವನೇನಾದ್ರೂ ಕೈ ಕೊಟ್ಬಿಟ್ಟ ಅಂದ್ರೆ ನಾಳೆ ಯಾರೇ ಇವಳನ್ನ ಮದುವೆ ಮಾಡ್ಕೊಳ್ತಾರೆ? ಇವಳು ಇನ್ನೂ ದುಡುಕಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಾಳೆ ಹಾದಿ ಬೀದಿಲಿ ಹೋಗೋರೆಲ್ಲ ಇವಳ ಮುಖಕ್ಕೆ ಕ್ಯಾಕರಿಸಿ ಥೂ ಥೂ ಅಂತ ಉಗಿತಾರಲ್ಲ, ಅದನ್ನ ಇವಳಿಗೆ ಹೇಳೆ ಹೇಳು. ನನಗೆ ಯಾರು ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ನನಗೂ ಬುದ್ಧಿ ಇದೆ. ನಾನು ಮೆಚ್ಚಿ ಸುರೇಶ್ ಅಂತವರಲ್ಲ, ಬೇಕಾದ್ರೆ ನಾಳೆನೇ ಅವ್ರು ನಮ್ಮನೆ ಕರ್ಕೊಂಡ್ಬರ್ತೀನಿ, ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಅವ್ರ ಬಾಯಲ್ಲೇ ಹೇಳಿಸ್ತೀನಿ. ಹಾಗೂ ನಿಮ್ಮ ನಂಬಿಕೆ ಇಲ್ಲದೆ ಹೋದ್ರೆ ನಿಮ್ಮೆದುರಿಗೆ ತಾಳಿ ಕಟ್ಸ್ಕೊಳ್ತೀನಿ. ಹಾಯ್ ಭಾರತಿ, ಏನ್ ತಕ್ಷಣ ಬಾ ಅಂತ ಹೇಳಿ ಕಳಿಸ್ದೆ? ಅಂತದೇನು ಅರ್ಜೆಂಟ್ ವಿಷಯ ಮಾತಾಡಬೇಕಾಗಿತ್ತು? ರಾಜಕೀಯ ಚರ್ಚೆನಾ, ಅಥವಾ ಮಹಿಳಾ ಲೋಕದ ಸಮಸ್ಯೆನಾ, ಅಥವಾ ನಿನ್ನ ಅಂದಾಕಂಡು ಮರಳಾದ ನನ್ನ ವಿಷಯನಾ? ಯಾವ ವಿಷಯ? ನಮ್ಮ ಮದುವೆ ವಿಷಯ. ಮದುವೆನಾ? ನೋಡು ಭಾರತಿ, ಮುಹೂರ್ತ ಚೆನ್ನಾಗಿಲ್ಲ, ರಾಹುಕಾಲ, ನನ್ ಮೂಡು ಸರಿಗಿಲ್ಲ, ಆಮೇಲೆ ಮಾತಾಡೋಣ. ಸುರೇಶ್, ನಮ್ಮಿಬ್ರು ವಿಷಯ ಮನೇಲಿ ಗೊತ್ತಾಯ್ತು. ಗೊತ್ತಾಗೋಯ್ತಾ? ಹೌದು, ನಮ್ ತಂದೆ ಕೋಪ ಮಾಡ್ಕೊಂಡು ನನ್ನನ್ನು ಹೊಡೆದ್ರು. ನನ್ ಧೈರ್ಯ ತಂದ್ಕೊಂಡು ನಮ್ಮಿಬ್ರು ಪ್ರೇಮದ ವಿಷಯ ಎಲ್ಲ ಹೇಳ್ದೆ, ನೀವೇ ನನ್ ಮದುವೆ ಮಾಡ್ಕೊಳ್ತೀರಿ ಅಂತಲೇ ಹೇಳ್ದೆ. ಮದುವೆ ಎಷ್ಟು ಬೇಗ ಹಾಗೆ ಮಾಡ್ಕೊಳಕಾಗತ್ತೆ ಭಾರತಿ? ಇನ್ನು ನಾನು ಓದ್ಬೇಕು, ಡಿಗ್ರಿ ತಗೋಬೇಕು, ಮೆಡಿಕಲ್ ಕಾಲೇಜ್ ಸೇರ್ಬೇಕು, ಪಾಸ್ ಆಗ್ಬೇಕು, ಪ್ರಾಕ್ಟೀಸ್ ಶುರು ಮಾಡ್ಬೇಕು, ಹಣ ಸಂಪಾದನೆ ಮಾಡ್ಬಿಟ್ಟು ಜೀವನದಲ್ಲಿ ಸ್ವಲ್ಪ ಸ್ಟಡಿ ಆಗ್ಬೇಕು, ಆಮೇಲೆ ನಮ್ಮ ಮದುವೆ ವಿಷಯ ನಾವು ಯೋಚನೆ ಮಾಡಬಹುದು. ಅಲ್ಲಿವರೆಗೆ ಹಾಕ್ ಸಾಧ್ಯ? ಸುರೇಶ್, ನಮ್ಮ ಮನೆಗೆ ಬಂದು ನಮ್ ತಂದೆ ತಾಯಿ ಹತ್ರ ನಿಮ್ ಭಾರತನ ನನ್ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದ್ ಮಾತು ಹೇಳಿ, ಎಷ್ಟು ದಿನ ಆದ್ರೂ ನಿಮ್ಗೋಸ್ಕರ ಕಾದಿರ್ತೀನಿ. ಭಾರತಿ, ಕಾಯೋದು ಅಂದ್ರೆ ಈ ಪಾರ್ಕ್ ಅಲ್ಲಿ ಐದಾರು ನಿಮಿಷ ಕಾಯ್ತಾರಲ್ಲ, ಹಾಗ ಅನ್ಕೊಂಡ್ಯಾ? ಐದಾರು ವರ್ಷ ಕಾಯ್ಬೇಕಾಗ್ಬೋದು. ಅಷ್ಟರಲ್ಲಿ ಪರಿಸ್ಥಿತಿ ಹೇಗಿರುತ್ತೋ, ಅದರಿಂದ ನಮ್ಮಿಬ್ರಲ್ಲಿ ಏನೇನು ಬದಲಾವಣೆಗಳಾಗುತ್ತೋ, ಪರಿಣಾಮ ಏನಿರುತ್ತೋ ಹೇಗಿಳಕ್ ಸಾಧ್ಯ? ಅದಲ್ದೆ ನೀನ್ ನನ್ಗಾಗ ಐದಾರು ವರ್ಷ ಕಾಯ್ಬಹುದು, ನಿಮ್ಮ ತಂದೆ ತಾಯಿ ಅದಕ್ಕೆ ಒಪ್ಕೋಬೇಕಲ್ಲ. ಅಂದ್ರೆ ಭಾರತಿ, ನಿಮ್ಮ ತಂದೆ ತಾಯಿ ನೋಡೋ ಹುಡುಗನ ಮದುವೆ ಮಾಡಿಕೊಂಡು ಸುಖವಾಗಿರು. ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸಿದ್ವು, ಜೊತೆಯಾಗಿ ತಿರುಗಿದ್ವು, ಮದುವೆ ಮಾಡ್ಕೋಬೇಕು ಅನ್ಕೊಂಡ್ವು. ಇಷ್ಟೆಲ್ಲ ಆದ್ಮೇಲೆ ನಾನ್ ಬೇರೆ ಒಂದು ಮದುವೆ ಮಾಡ್ಕೋಬೇಕಾ? ಏ ಹುಚ್ಚಿ, ಮದುವೆ ಬೇರೆ ಪ್ರೇಮ ಬೇರೆ ಕಣೆ. ಪ್ರೇಮ ಅನ್ನೋದು ಒಂದು ಸೊಗಸಾದ ಕನಸು, ಆದ್ರೆ ಮದುವೆ ಒಂದು ಕಠಿಣವಾದ ಸಮಸ್ಯೆ. ಕನಸುಗಳನ್ನ ನೆನೆಸ್ಕೊಂಡ್ರೆ ಚಂದ, ಉಳಿಸ್ಕೊಂಡ್ರೆ ಅಸಹ್ಯ. ಬರ್ತೀನಿ. ಸುರೇಶ್, ಪ್ರೇಮ ಬೇರೆ ಮದುವೆ ಬೇರೆ, ಕರೆಕ್ಟ್? ಕರೆಕ್ಟ್. ಪ್ರೀತಿಸಿದವನ ಜೊತೆಲಿ ಸ್ವಲ್ಪ ದಿನ ಓಡಾಡ್ಬೇಕು, ಅನುಭವ ಪಡಿಬೇಕು, ಆಮೇಲೆ ಅವನು ಮರ್ತು ಬಿಡ್ಬೇಕು, ಕರೆಕ್ಟ್? ಕರೆಕ್ಟ್. ಹಾಗೆ ಬೇರೆಯವನ್ನು ಮದುವೆ ಮಾಡ್ಕೋಬೇಕು, ಅವನ ಜೊತೆ ಸಂತೋಷವಾಗಿ ಸಂಸಾರ ಮಾಡಬೇಕು, ಕರೆಕ್ಟ್ ತಾನೇ? ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿನ್ನ ಅವಸರ ತೀರಿದ್ಮೇಲೆ ಬಿಡಿಸ್ಕೊಳಕ್ಕೆ ಏನೇನೋ ನೆಪ ಹೇಳಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ಯಾ? ಸುಳ್ಳು ಹೇಳಿ ವಂಚಿಸಿ ಈಗ ನಿಂದಾರಿ ನಿನ್ಗೆ, ನಂದಾರಿ ನನಗೆ ಅಂತಿದ್ಯಾ? ನಿನ್ ಪ್ರೇಮ ನಿಜ ಅನ್ಕೊಂಡಿದ್ದು, ನೀನೊಬ್ಬ ಮನುಷ್ಯ ಅನ್ಕೊಂಡಿದ್ದು ನನ್ ತಪ್ಪು. ಭಾರತಿ, ನಿನ್ ಜೊತೆಯಲ್ಲಿ ಸ್ನೇಹ ಮಾಡಿದ್ನಲ್ಲ, ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀನಿ. ರಾಘವೇಂದ್ರ,
ಏನ್ರಿ, ಆ ಹುಡುಗ ಇವಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ನಂತಲ್ಲ ರೀ, ಈಗೇನ್ರಿ ಮಾಡೋದು? ಒಂದಷ್ಟು ವಿಷ ತಗೊಂಡ್ ಬಾ, ಇಬ್ರು ತಗೊಂಡ್ ಸತ್ ಹೋಗೋಣ. ಅಯ್ಯೋ ದೇವ್ರೇ. ಅಲ್ಲ ಕಣೆ, ಆವತ್ ನಾವ್ ಇವಳಿಗೆ ಬುದ್ಧಿ ಹೇಳಕ್ ಹೋದ್ರೆ ಇಷ್ಟಪಟ್ಟು ಪ್ರೀತಿಸೋ ಹಕ್ಕಿಲ್ವಾ ಅಂತ ನಮ್ಮನ್ನೇ ಕೇಳಿಬಿಟ್ಲು. ಈ ಕೇಳೆ ಏನ್ ಹೇಳ್ತಾಳೆ ಅಂತ. ಇವಳ ಪಾಪಿ ಜೊತೆ ಸುತ್ತ ಇದ್ದಿದ್ದು ಊರಲ್ಲೆಲ್ಲ ಟಾಮ್ ಟಾಮ್ ಆಗ್ಬಿಟ್ಟಿದೆ. ಅಂದ್ಮೇಲೆ ಇವಳು ಯಾರೇ ಮದುವೆ ಮಾಡ್ಕೊಳ್ತಾರೆ? ಯಾರು ಮದುವೆ ಮಾಡ್ಕೊಳ್ತಾರೆ? ಹಾಗಂತ ಸುಮ್ಮನೆ ಇರೋಕಾಗತ್ತೆ? ಸುಮ್ಮನೆ ಇರೋಕಾಗಲ್ಲ ಅಂತ ನನಗೂ ಗೊತ್ತಿದೆ. ಅದಕ್ಕೋಸ್ಕರ ನಾನೇ ಹೋಗ್ತೀನಿ. ಕಂತೆ ತಕ್ಕ ಬಂತೆ ಅಂತ ಯಾವನ್ನೂ ಒಬ್ಬನ ಹುಡುಕಿ ಕರ್ಕೊಂಡು ಬರ್ತೀನಿ. ಆದ್ರೆ ಇವಳು ಮಾತ್ರ ತಲಹರಟೆ ಮಾಡದೆ ಬಾಯಿ ಮುಚ್ಕೊಂಡು ಅವನ್ನೇ ಕಟ್ಕೊಳ್ಬೇಕು ಅಷ್ಟೇ. ನೀನ್ ಅನುಮಾನ ಪಟ್ಟಿದ್ದೆ ನಿಜ. ಈ ಭಾರತೀಯ ಮದುವೆ ಆದರೆ ಗರ್ಭಿಣಿ ಆಗಿದ್ದಾಳೆ. ಧರ್ಮಶಾಸ್ತ್ರದ ಪ್ರಕಾರ ಇದು ಮಹಾಪರಾಧ. ಪವಿತ್ರವಾದ ನಮ್ಮ ಸಂಪ್ರದಾಯಕ್ಕೆ ಘೋರ ಅಪಚಾರ. ದೊಡ್ಡವರ ಬುದ್ಧಿ ಮಾತನ್ನು ಧಿಕ್ಕರಿಸಿ ನೀತಿಗೆ ವಿರುದ್ಧವಾಗಿ ವರ್ತಿಸಿ ಮಹಾ ಅಪರಾಧ ಮಾಡುತ್ತಾರೆ. ಇವಳನ್ನ ಇನ್ಮೇಲೆ ನೆರೆತಗೆಟ್ಟವಳೆಂದು ಕರೀಬೇಕು. ಸಮಾಜದಿಂದ ಬಹಿಷ್ಕಾರ ಹಾಕಿ ಅವಮಾನ ಮಾಡಬೇಕು. ಮದುವೆ ಮಾಡಿಕೊಳ್ಳೋದಕ್ಕೆ ಅರ್ಹತೆ ಇಲ್ಲದವಳೆಂದು ಸಾರಬೇಕು. ಇವಳ ಕೂಡ ಹುಟ್ಟಿದವಳಿಗೂ ಮದುವೆ ಆಗಿದ ಹಾಗೆ ಮಾಡಬೇಕು. ಇವಳ ತಾಯಿ ತಂದೆಗಳನ್ನು ಗೌರವದಿಂದ ನೋಡಕೂಡದು. ಹುಟ್ಟುವ ಮಗುವಿಗೆ ವ್ಯಭಿಚಾರದಿಂದ ಹುಟ್ಟಿದ ಮಗು ಅಂತ ಹೆಸರಿಟ್ಟು ಸಮಾಜದಲ್ಲಿ ಯಾವ ರೀತಿ ಗೌರವವಾದ ಸ್ಥಾನವು ಸಿಗದ ಹಾಗೆ ಮಾಡಬೇಕು. ನನ್ನ ಜೊತೆಗೆ ತಪ್ಪು ಮಾಡಿದ ಸುರೇಶ್ಗೆ ಅವಳು ಧೈರ್ಯವಾಗಿ ಮದುವೆ ಮಾಡಿಕೊಂಡು ಹಾಯಾಗಿ ಸಂಸಾರ ಮಾಡಿಕೊಂಡಿರಬಹುದು, ಗೌರವವಾಗಿ ಬದುಕಬಹುದು. ಇದು ಅನ್ಯಾಯ. ನಮ್ಮ ಮಾತನ್ನೇ ಅನ್ಯಾಯ ಅಂದರೆ ನಿನಗೆ ಬದುಕುವ ಅವಕಾಶ ಇಲ್ಲ. ಸಮಾಜದಲ್ಲಿ ಗೌರವ ಸ್ಥಾನವಿಲ್ಲ. ನಾಲ್ಕು ಜನರ ಜೊತೆ ಬಾಳೋ ಯೋಗ್ಯತೆ ಇಲ್ಲ. ನೀನು ಕಳಂಕಿಣಿ, ನಡೆದು ಕೆಟ್ಟೋಳು, ಮಾನಗೆಟ್ಟೋಳು, ಮರ್ಯಾದೆ ಇಲ್ಲದೆ ಇರೋಳು. ಇದು ಅನ್ಯಾಯ. ಇದಕ್ಕೆ ನಾನು ಅವಕಾಶ ಕೊಡಲ್ಲ, ಕೊಡಲ್ಲ. ಯಾರು ಬೇಕಮ್ಮ? ಲಾಯರ್ ಇದ್ದಾರಾ? ಒಳಗಡೆ ಬನ್ನಿ. ಅಮ್ಮಾರೆ, ನಿಮ್ಮನ್ನು ಹುಡುಕೊಂಡು ಒಂದು ಹುಡುಗಿ ಬಂದಿದ್ದಾಳೆ. ಬರಕ್ ಹೇಳು. ಯಾರಮ್ಮ ನೀನು? ನಮಸ್ಕಾರ. ನಮಸ್ಕಾರ, ಕೂತ್ಕೋ. ಏನ್ ವಿಷಯ? ನನ್ನ ಹೆಸರು ಭಾರತಿ. ನಮ್ಮ ತಂದೆ ವಿಶ್ವನಾಥಯ್ಯ ಕೋರ್ಟಲ್ಲಿ ಗುಮಾಸ್ತೆ ಆಗಿದ್ದಾರೆ. ಓ, ವಿಶ್ವನಾಥಯ್ಯ ಅವ್ರ ಮಗಳ? ಏನ್ ಸಮಾಚಾರ? ನಮ್ಮ ತಂದೆ ನಿಮ್ಮನ್ನ ಯಾವಾಗ್ಲೂ ಹೊಗಳ್ತಿರ್ತಾರೆ. ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಏನು ಅಂತ? ನಿಮ್ ಹಾಗೆ ವಾದ ಮಾಡೋರೇ ಇಲ್ಲ ಅಂತ. ಅನ್ಯಾಯಕ್ಕೊಳಗಾದ ಹೆಂಗ್ಸಿರ್ಗೆ ನ್ಯಾಯ ದೊರಕೋ ಹಾಗೆ ಮಾಡೋಕ್ಕೋಸ್ಕರ ನೀವೆಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತೀರಂತ ನಾನು ಕೇಳಿದ್ದೀನಿ. ಜೀವನದಲ್ಲಿ ನ್ಯಾಯಕ್ಕಾಗಿ ಹೋರಾಡೋದೇ ನಿಮ್ ಗುರಿ. ಅದಕ್ಕೋಸ್ಕರ
ನೀವಿನ್ನೂ ಮದುವೆ ಮಾಡ್ಕೊಳ್ದೆ ಪರವಾಗಿಲ್ವೇ? ನನ್ನ ವಿಷಯ ನನಗಿಂತ ನೀನೇ ಹೆಚ್ಚಾಗಿ ತಿಳ್ಕೊಂಡಿದ್ದಿ. ಅದ್ ಸರಿ, ಈಗ ನಿನ್ ವಿಷಯ ಹೇಳು. ರಾತ್ರಿ ಅವೇಳೆಯಲ್ಲಿ ಹೀಗೆ ಒಂಟಿಯಾಗಿ ಬಂದಿದೆಯಲ್ಲ. ನಾನು ಯಾಕೆ ಬಂದಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟವಾಗ್ತಿದೆ. ಲಾಯರ್ ಹತ್ರ ಡಾಕ್ಟರ್ ಹತ್ರ ಸಂಕೋಚ ಪಟ್ಕೋಬಾರ್ದು ಅಂತಾರೆ. ಅದನ್ನು ಜ್ಞಾಪಿಸ್ಕೊಂಡು ಧೈರ್ಯದಿಂದ ಹೇಳ್ತೀನಿ. ನಾನು ಹೇಳೋದನ್ನ ಕೇಳಿ ಕತ್ಲೇಲಿದ್ದ ನನಗೆ ಬೆಳಕಿಗೆ ಬರೋಕೆ ಸಲಹೆ ಕೊಡಿ ಸಾಕು. ಆಗ್ಲಿ, ಮೊದಲು ನೀನು ಹೇಳಬೇಕಾದ್ದನ್ನ ಸ್ಪಷ್ಟವಾಗಿ ಹೇಳು. ಸುರೇಶ್ ಅನ್ನೋ ಹುಡುಗ ಪ್ರೀತಿಸ್ತ, ನಾನು ಅವನು ಪ್ರೀತಿಸ್ತೆ. ಇಬ್ರು ಜೊತೆಯಾಗಿ ತಿರುಗಿದ್ವು, ಸಂತೋಷವಾಗಿ ಕಾಲ ಕಳೆದ್ವು, ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವು. ಇಂಥ ವಿಷಯದಲ್ಲಿ ನಾನು ಹೇಳೋ ಸಲಹೆನೋ ಅಥವಾ ಬುದ್ಧಿವಾದನೋ ಏನಿರುತ್ತೆ? ದಿನಕ್ಕೊಂದು ಕಡೆ ಇಂಥ ಘಟನೆಗಳು ನಡೀತಾನೆ ಇರ್ತವೆ. ನಿಮ್ ಮಾತು ನಿಜಾನೆ, ಇದು ಎಷ್ಟೋ ಕಾಲದಿಂದ ನಡೀತಿರೋ ಹಳೆ ಕತೆನೆ. ಆದ್ರೆ ಮಾಮೂಲಿ ರೀತಿಲಿ ಮುಗಿಯಕ್ ಬಿಡದೆ ಹೊಸ ರೀತಿಲಿ ಮುಕ್ತಾಯ ಮಾಡೋಕೆ ನಿಮ್ ಸಹಾಯ ಬೇಕು ನನಗೆ. ಅಷ್ಟೇನಾ, ಇನ್ನೂ ಏನಾದ್ರೂ ಇದೆಯಾ? ಇದೆ. ನಮ್ಮನೆಗೂ ಸುರೇಶ್ಗೂ ಗೊತ್ತಿಲ್ದಿರೋ ಒಂದ್ ರಹಸ್ಯ. ನಾನೀಗ ಗರ್ಭಿಣಿ. ಮೊದ್ಲ ಈ ವಿಷಯ ತಿಳಿದಾಗ ನಾ ಹೆದರ್ಬಿಟ್ಟೆ, ದಿಕ್ಕೆ ತೋಚದೆ ಒದ್ದಾಡ್ದೆ, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡೆ. ನೀವೇ ಹೇಳಿ, ಅದರಿಂದ ಏನ್ ಪ್ರಯೋಜನ? ಏನ್ ಸಾಧಿಸಿದಾಗುತ್ತೆ? ನಾನು ತಪ್ಪಿಸ್ತೆ ಅನ್ನೋದು ಊರಿಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಅದು ಮನುಷ್ಯನಿಗೆ ಮಾತ್ರ ಯಾವ ರೀತಿ ದಂಡನೆ ಇಲ್ಲದೆ ಹೋಗುತ್ತೆ. ಅದಕ್ಕೆ ನನ್ನ ನಿರ್ಧಾರನ ಬದಲಾಯಿಸದೆ ನನ್ನಲ್ಲೇ ಮೊಂಡ ಧೈರ್ಯ ತಂದ್ಕೊಂಡು ನಿಮ್ಮ ಹತ್ರ ಬಂದೆ. ನನ್ನ ಈ ಸ್ಥಿತಿ ಕಾರಣ ಆದ ಆ ಸುರೇಶನ್ ಕೋರ್ಟ್ ನ ನಿಲ್ಲಿಸಬೇಕು, ನಿಧಾನ ಕಕ್ಕಿಸಬೇಕು, ಹತ್ತು ಜನರ ಮುಂದೆ ಅವನು ತನ್ನ ತಪ್ಪ ನೋಡ್ಕೋಬೇಕು. ನಾಳೆ ಹುಟ್ಟೋ ನನ್ನ ಮಗುಗೆ ಅವನೇ ತಂದೆ ಅನ್ನೋದು ಎಲ್ರಿಗೂ ತಿಳಿಬೇಕು. ಅದಕ್ಕೆ ನೀವು ಸಹಾಯ ಮಾಡಲೇಬೇಕು. ನೋಡು ಭಾರತಿ, ನೀನು ಕೋರ್ಟ್ ಮೆಟ್ಲು ಹತ್ತಿದ್ರೆ ರಹಸ್ಯವಾಗಿರಬೇಕಾದ ನಿಮ್ಮ ಕುಟುಂಬದ ವಿಷಯನ ಬೀದಿಯವರೆಲ್ಲ ಮಾತಾಡೋ ಹಾಗಾಗುತ್ತೆ. ನಿಮ್ಮ ತಂದೆ ತಾಯಿಗಳ ಗೌರವ ಮಣ್ಪಾಲಾಗುತ್ತೆ. ಈ ರೀತಿ ಒಣಗೋರಕ್ಕೋಸ್ಕರ ಬಲಿಯಾಗಿ ನನ್ನಂತ ದಾರಿ ತಪ್ಪಿದ ಹೆಣ್ಣಿನ ತಂದೆ ತಾಯಿಗಳು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಹುಟ್ಟಿದ ಮಗುನ ದಿಕ್ಕಿಲ್ಲದೆ ಅನಾಥಾಶ್ರಮ ಸೇರೋ ಹಾಗೆ ಮಾಡಿದ್ರು. ನಾನ್ ಮಾಡಿರೋ ತಪ್ಪಿಗೆ ನನ್ನ ಮಗುನ ಶಿಕ್ಷಿಸೋದು ಯಾವ ನ್ಯಾಯ? ಕಷ್ಟನೋ ಸುಖನೋ ನಾನ್ ಅನುಭವಿಸ್ತೀನಿ, ಹಾಗೆ ಇದ್ರಲ್ಲಿ ಭಾವಿಯಾಗಿರೋ ಸುರೇಶ್ ಕೂಡ ಅನುಭವಿಸ್ಬೇಕು. ಇವತ್ತು ನಾನು ತಗೊಂಡಿರೋ ಈ ನಿರ್ಧಾರ ಗಂಡಸರು ಮೋಸಕ್ಕೆ ಸಿಕ್ಕಿ ಎದುರಿಸೋ ಧೈರ್ಯ ಇಲ್ಲದೆ ಬದುಕೋ ದಿಟ್ಟತನ ಇಲ್ಲದೆ ಸಾವಿಗೆ ಶರಣಾಗ್ತಿರೋ ಹೆಂಗಸರಿಗೆ ಒಂದು ಪಾಠ ಆಗಲೇಬೇಕು. ತಲೆ ತಲಾಂತರದಿಂದ ಹೆಂಗಸರ ಮೇಲೆ ನಡೀತಿರೋ ಇಂತಹ ದೌರ್ಜನ್ಯದ ಬಗ್ಗೆ ಸಮಾಜ ಎಚ್ಚೆತ್ಕೋಬೇಕು. ಅಷ್ಟೇ ಅಲ್ಲ, ಹೆಣ್ಣು ಹುಡುಗಿರನ್ನ ಪ್ರೀತಿಸಿ ಅವ್ರ ಜೊತೆ ಸುಖ ಅನುಭವಿಸಿ ಮದುವೆ ಮಾಡ್ಕೊಳ್ಳೋ ಧೈರ್ಯ ಇಲ್ಲದೆ ಹೇಡಿತನದಿಂದ ಮೋಸ ಮಾಡಿ ಓಡ್ ಹೋಗೋ ವಂಚಕರಿಗೆ ಇವತ್ತಿನ ಹೆಣ್ಮಕ್ಳು ತಿಳುವಳಿಕೆ ಇಲ್ಲದೆ ಇರೋರಲ್ಲ, ನಮ್ ದಬ್ಬಾಳಿಗೆ ಸಿಕ್ಕಿ ನರಳೋರಲ್ಲ, ಅನ್ಯಾಯನ ಕ್ರೌರ್ಯನ ಎದುರಿಸೋ ಧೈರ್ಯ ಇರೋರನ್ನೋ ಸತ್ಯ ಹೇಳಬೇಕು. ಅದಕ್ಕೋಸ್ಕರ ನಾನೇನಾದ್ರೂ ಪರವಾಗಿಲ್ಲ, ನನ್ನ ಹಾಗೆ ನೀವು ಹೆಣ್ಣೆ, ನಿಮ್ಮ ಒಡಹುಟ್ಟಿದ ತಂಗಿ ಅಂತ ತಿಳ್ಕೊಂಡು ದಯವಿಟ್ಟು ನಂಗೆ ಸಹಾಯ ಮಾಡಲೇಬೇಕು. ನಿಮ್ ಕೈ ಮುಗಿತೀನಿ. ಭಾರತಿ, ಇದುವರೆಗೂ ನೀನು ಮಾತಾಡಿದ್ದೇನು, ಈಗ ಮಾಡ್ತಿರೋದೇನು? ಮಾತಿನಲ್ಲಿರೋದು ಹಿಟ್ಟಿತನ ಮನಸ್ಸಿನಲ್ಲಿ ಇರಲಿ ಹೋದ್ರೆ ಹೇಗಮ್ಮ? ಸಮಾಧಾನ ತಂದು ನೋಡು, ನಿನ್ನಂಥವ್ರು ಲಕ್ಷಕ್ಕೊಬ್ಬರು. ನಮ್ಮ ಹೆಣ್ಣುಮಕ್ಕಳಲ್ಲಿ ನೂರಕ್ಕೆ ಹತ್ತು ಜನ ನಿನ್ನಷ್ಟು ಧೈರ್ಯ ತಗೊಂಡಿದ್ದಾದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಹೆಂಗಸರ ಸ್ಥಾನನೇ ಬೇರೆ ಆಗ್ತಿತ್ತು. ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಹೆಂಗಸನ ಬಲಿ ತಗೊಳ್ಳೋ ರಾಕ್ಷಸರ ಸಂಖ್ಯೆ ಕಮ್ಮಿ ಆಗ್ತಿತ್ತು. ಅರೆ, ಅಳ್ತಾ ಇದೆಯಾ? ಚೇಚೆ, ಬೇಡಮ್ಮ, ಸಮಾಧಾನ ಮಾಡ್ಕೊ, ಧೈರ್ಯ ತಂದ್ಕೊಮ್ಮ. ನೀವು ನಂಗೆ ತುಂಬಾ ಆತ್ಮೀಯ ಕಾಣಿಸ್ತಿದ್ದೀರಿ, ದಾರಿ ಕಾಣದೆ ಇರೋ ನಂಗೆ ನೀವೇ ದಿಕ್ಕು, ನೀವೇ ನಾನು ಉಳಿಸ್ಬೇಕು ಆಂಟಿ. ನಿಮ್ಮ ಆಶ್ರಯ ಇದ್ರೆ ಸಾಕು, ಧೈರ್ಯವಾಗಿ ಬದುಕ್ತೀನಿ. ಯಾವ ಗಂಡಿನ ಆಶ್ರಯ ಇಲ್ಲದೆ ನನ್ನ ಮಗುನ ನಾನು ಸಾಕ್ತೀನಿ, ನನ್ನ ಕಂದನ್ನ ನಾನು ಬೆಳೆಸ್ತೀನಿ. ನಂಗೆ ಮದುವೆ ಬೇಡ, ಸಂಸಾರ ಬೇಡ, ಯಾರ ಜೊತೆನೂ ಬೇಡ. ನಂಗೆ ನ್ಯಾಯ ಬೇಕು, ನ್ಯಾಯ ಬೇಕು. ದೊರಕುತ್ತೆ, ಖಂಡಿತ ದೊರಕುತ್ತೆ. ನ್ಯಾಯ ದೇವತೆ ನಿನಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಈ ಕೇಸ್ನ
ನಾನು ತಗೋತಾ ಇದ್ದೀನಿ. ಆಂಟಿ ಭಾರತಿ, ನಿನ್ನ ವಯಸ್ಸೆಷ್ಟು? 17. ವೆರಿ ಗುಡ್. ಇದೊಂದು ಬಲವಾದ ಕಾರಣ ಸಾಕು ಆ ಹುಡುಗನ ಮೇಲೆ ಕೇಸ್ ಹಾಕೋಕೆ. ಮೈನರ್ ಆಗಿರೋ ಹುಡುಗಿನ ಬಲವಂತ ಮಾಡಿ ಕೆಡಿಸಿದಾನೆ ಅನ್ನೋ ಅಪರಾಧ ಹೊರಿಸಬಹುದು. ಆ ಹುಡುಗನ ತಂದೆ ತಾಯಿ ಯಾರು? ಸುರೇಶ್ ತಂದೆ ಲಾಯರ್ ದಯಾನಿಧಿ. ಓ, ಲಾಯರ್ ದಯಾನಿಧಿ ಮಗನ? ಮಗನ ತಪ್ಪನ್ನು ಮುಚ್ಚೋಕೆ ತಂದೆ ಕೋರ್ಟ್ಗೆ ಬಂದೇ ಬರಬೇಕು. ಬರ್ಲಿ ಬರ್ಲಿ. ಆ ಭಾರತಿ, ನೀನ್ ನಾಳೆನೆ ಆ ಹುಡುಗನ್ ನೋಡು, ನಿನ್ನ ಪರಿಸ್ಥಿತಿ ತಿಳಿಸು. ನೀನ್ ಗರ್ಭಿಣಿ ಅನ್ನೋದು ಆ ಹುಡುಗನಿಗೂ ತಿಳಿಲಿ. ಅವನೇನ್ ಹೇಳ್ತಾನೋ ನೋಡ್ಕೊಂಡು ಆಮೇಲೆ ಮುಂದಿನ ಕ್ರಮ ತಗೊಳ್ಳೋಣ. ಯಾಕಂಟಿ? ಲಾಯರ್ ಅಲ್ವಾ, ಮುಂದಾಲೋಚನೆ. ಬಾ. ನನ್ನ ನಿನ್ನ ಸಂಬಂಧ ಮುರಿದೋಯ್ತಲ್ಲ. ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಅಷ್ಟು ಸುಲಭವಾಗಿ ಮುಗಿಯೋದಲ್ಲ. ಅಂದ್ರೆ ಮೊನ್ನೆ ನಡೆದ ಜಗಳ ಮರೆತು ನನ್ ತಾಳಿ ಕಟ್ಟಿ. ತಾಳಿ ಕಟ್ಟಬೇಕಾ? ಯಾಕೆ? ನಾನೀಗ ಗರ್ಭವತಿ. ಸುಳ್ಳು, ನಂಬಲ್ಲ. ಹೇಗಾದ್ರೂ ಮಾಡಿ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಟ ಆಡ್ತಾ ಇದೀಯಾ? ಇಲ್ಲ ಸುರೇಶ್, ಸತ್ಯವಾಗಿ ಹೇಳ್ತೀನಿ. ಲೇಡಿ ಡಾಕ್ಟರ್ ನನ್ನ ಪರೀಕ್ಷೆ ಮಾಡಿ ಹೇಳಿದ್ರು. ಸುರೇಶ್, ನನ್ನ ಸ್ಥಿತಿಗೆ ನೀನೇ ಕಾರಣ. ನೋಡು, ನಾನೇ ಕಾರಣ ಅಂತ ನಿನಗೂ ನನಗೂ ಮಾತ್ರ ಗೊತ್ತು. ಆದಷ್ಟು ಬೇಗ ಅಬಾರ್ಷನ್ ಮಾಡಿಸ್ಕೋ. ಅದು ಮಾತ್ರ ಸಾಧ್ಯವಿಲ್ಲ. ಮರ್ಯಾದೆ ನೀನೇ ನನ್ನ ತಾಳಿ ಕಟ್ಟಬೇಕು. ಹೆದರ್ಸ್ತಾ ಇದೀಯಾ? ನಾಳೆ ನಿನ್ಗೊಂದು ಮಗು ಹುಟ್ಟುತ್ತೆ, ತಂದೆ ಯಾರು ಅಂತ ಕೇಳುತ್ತೆ. ನೀನ್ ನಾನೇ ತಂದೆ ಅಂತ ಹೇಳ್ತೀಯ? ನಾನು ಇಲ್ವೇ ಇಲ್ಲ, ನನಗೂ ಇವಳಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತೀಯ? ನನಗೆ ಯಾಕೆ ಬೈತೀಯ ಭಾರತಿ? ಹೆಣ್ಣು ಅನ್ಸ್ಕೊಂಡಿರೋ ಪ್ರಕೃತಿ ಹೆಂಗಸರಿಗೆ ಅನ್ಯಾಯ ಮಾಡ್ತಿರೋದು, ಅದನ್ ಬೈ ಹೋಗು. ದೇವರು ಗಂಡಸರು ಪಕ್ಷಪಾತಿ. ತಪ್ಪು ಮಾಡಿದ್ರು ತಪ್ಪಿಸ್ಕೊಳ್ಳೋ ಅವಕಾಶ ಗಂಡಸರಿಗೆ ಇರೋದು. ನಾಚಿಕೆ ಇದ್ರೆ ಸರಿ, ಮಗನ ಹತ್ರ ಛೀಮಾರಿ ಮಾಡಿಸ್ಕೊಂಡಿದ್ದಾಯ್ತು. ಈಗ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪನ ಹತ್ರ ಉಗಿಸ್ಕೋಬೇಕು. ಇದು ಒಂದು ಜನ್ಮನ, ಕದಲ್ದೆ ಸರಿಯಾಗಿ ಕೂತ್ಕೊಳ್ಳೆ ಕತ್ತೆ. ನಮ್ದು ಒಂದು ಸಂಸಾರ, ನಮ್ದು ಒಂದು ಜನ್ಮ. ಯಾಕೆ ಸುಮ್ನೆ ಸಂಕಟ ಪಡ್ತೀಯ ಅಮ್ಮ? ನಾನೇನ್ ಮಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗಂಡಸರಿಂದ ಮೋಸಕ್ಕೊಳಗಾದ ಹೆಂಗಸರ ಕತೆ ಎಲ್ಲ ಒಂದೇ ರೀತಿ ಮುಗಿಕೊಡ್ದು ಅಂತ ನನ್ನ ಆಸೆ, ಅದಕ್ಕೆ ಈ ಪ್ರಯತ್ನ. ಅಮ್ಮ, ಅಕ್ಕ ಎಲ್ಲ ಒಂದೇ ರೀತಿಯಲ್ಲಿ ಮುಗಿಕೊಡ್ತು ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನಮ್ಮ? ನಿನ್ನ ಹೆಣ ಸರಿಯಾಗಿ ಕೂತ್ಕೊಳ್ಳೆ, ಎಲ್ಲದಕ್ಕೂ ನಾನು ನಾನು ಅಂತ ಬರ್ತಾಳೆ. ಯಾರಮ್ಮ, ಯಾರು ಬೇಕು? ನನ್ನ ಹೆಸರು ಭಾರತಿ, ನಂಗೆ ಸುರೇಶ್ ಚೆನ್ನಾಗಿ ಗೊತ್ತು. ಆಹಾ, ಅವನ ಮನೇಲಿ ಇಲ್ಲಮ್ಮ. ನಾನು ಅವ್ರಿಗೋಸ್ಕರ ಬರಲಿಲ್ಲ, ಅವ್ರ ತಂದೆ ನೋಡಿ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರ ಮಾತಾಡ್ಬೇಕಾ? ಏನ್ ವಿಷಯ? ನನ್ನ ಜೀವನದ ವಿಷಯ. ಏನಮ್ಮ, ನೀನ್ ಯಾರು, ಯಾರ ಮಗಳು? ನಿನ್ನ ಜೀವನದ ವಿಷಯ ನನ್ನ ಹತ್ರ ಯಾಕೆ ಹೇಳ್ಬೇಕು? ನಾನು ಕೋರ್ಟ್ ಗುಮಾಸ್ತೆ ವಿಶ್ವನಾಥನೂರ್ ಮಗಳು. ಓ, ನಾನು ಸುರೇಶ್ ಪರಸ್ಪರ ಪ್ರೀತಿಸಿದ್ವು, ಜೊತೆಯಾಗೇ ತಿರುಗಿದ್ವು, ಮದ್ವೆ ಮಾಡ್ಕೋಬೇಕು ಅನ್ಕೊಂಡ್ವು. ನಾನವ್ರ ನಂಬ್ಕೊಂಡು ನನ್ನ ಸರ್ವಸ್ವನೂ ಅರ್ಪಿಸ್ದೆ. ಈಗ ಮಗುವಿಗೆ ತಾಯಿಯಾಗ್ಲಿರೋ ನನ್ನ ಮದ್ವೆ ಆಗಲ್ಲ ಹೋಗು ಅಂತ ದೂರ ತಳ್ಳಿದ್ದಾರೆ. ನೀವು ದೊಡ್ಡವರು, ತಿಳುವಳಿಕೆ ಇರೋರು, ನ್ಯಾಯ ಧರ್ಮ ತಿಳಿದಿರೋರು, ನಿಮ್ಮ ಮಗನ ಬುದ್ಧಿ ಹೇಳಿ ಈ ಮದ್ವೆ ನಡೆಯುವ ಹಾಗೆ ಮಾಡಬೇಕು. ಏನಮ್ಮ, ನೀನು ಸುರೇಶನ ಪ್ರೀತಿಸ್ತೀನಿ ಅನ್ನೋದಕ್ಕೆ ಏನಾದರೂ ಸಾಕ್ಷಿಗಳಿದ್ಯಾ? ಅಂದ್ರೆ ಪ್ರೇಮ ಪತ್ರಗಳು ಅಥವಾ ಅವನು ನಿನಗೆ ಪ್ರೀತಿಯಾಗಿ ಕೊಟ್ಟಿರೋ ಉಡುಗೊರೆ ಇತ್ಯಾದಿ ಇತ್ಯಾದಿ? ಯಾವುದೂ ಇಲ್ಲ. ನಿಮ್ಮಿಬ್ಬರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರೋ ಯಾರಾದರೂ ವ್ಯಕ್ತಿಗಳು? ಯಾರೂ ಇಲ್ಲ, ನಮ್ಗೆ ನಾವೇ ಸಾಕ್ಷಿ. ನಿನ್ನ ಹೆಸರು? ಭಾರತಿ. ನೋಡಮ್ಮ ಭಾರತಿ, ನೀನು ನನ್ನ ಮಗನ್ನ ಪ್ರೀತಿಸೋದಕ್ಕೆ ಮೊದಲಾಗಲಿ ಅಥವಾ ಅವನ ಜೊತೆ ತಿರುಗಾಡೋದಕ್ಕೆ ಮುಂಚಿತವಾಗಲಿ ನೀನು ನನ್ನ ನೋಡಕ್ ಬಂದ್ಯಾ, ಮಾತಾಡಿದ್ಯಾ ಅಥವಾ ಪರ್ಮಿಷನ್ ತೊಡ್ಯಾ? ಓ, ಪ್ರೀತಿಸೋದಕ್ಕೆ ದೊಡ್ಡವ್ರ ಪರ್ಮಿಷನ್ ತಗೋಬೇಕು ಅಂತ ನಂಗ್ ಗೊತ್ತಿರ್ಲಿಲ್ಲ. ಅಂದ್ರೆ ಸ್ವೇಚ್ಛೆಯಾಗಿ ಇಷ್ಟಕ್ಕೆ ಬಂದ ಹಾಗೆ ನಡ್ಕೊಂಡು ಈಗ ನನ್ನ ಹತ್ರ ಯಾಕೆ ಬಂದೆ? ಜವಾಬ್ದಾರಿ ಇರೋ ಅಪ್ಪನಾಗಿ
ಮಗನ್ ವಿವೇಕ ಹೇಳ್ತೀರಂತ ನಂಬ್ಕೊಂಡು ಬಂದೆ. ನೀನ್ ಗರ್ಭಿಣಿ ಆಗಿರೋದಕ್ಕೆ ನನ್ನ ಮಗ ಕಾರಣ ಅಲ್ಲ ಅಂದ್ರೆ ಏನ್ ಮಾಡ್ತೀಯ? ಮೋಸ ಮಾಡೋ ಮಗ, ಆ ಮಗನಿಗೆ ತಕ್ಕ ತಂದೆ ಅಂತ ಊರೆಲ್ಲ ಪ್ರಚಾರ ಮಾಡ್ತೀನಿ. ಹೆದರ್ತೀಯ? ನೀನ್ ಮಾಡಿರೋ ಕೆಲಸಕ್ಕೆ ತಲೆ ತಗ್ಸಿ ಮನೇಲಿ ಕೂತ್ಕೊಳ್ಳೋದು ಬಿಟ್ಟು. ಸರ್, ತಲೆ ತಗ್ಸಿ ಮನೇಲಿ ಕೂತ್ಕೊಂಡ್ರೆ ನಾಳೆ ಹುಟ್ಟೋ ಮಗು ಹೊಟ್ಟೆಲೆ ಕರ್ಗೋಗುತ್ತೆ ಅಂತ ನೀವು ಗ್ಯಾರಂಟಿ ಕೊಡಿ, ಆಮೇಲೆ ನಾನು ಮನೇಲಿ ಕೂತ್ಕೋತೀನಿ. ನಾಲ್ಗೆ ತುಂಬಾ ಹೊಲಸಾಗಿದೆ, ನೀನ್ ಆಡ್ತಿರೋ ನೋಡಿದ್ರೆ ಬೀದಿ ಗಿರಾಕಿ ಅಂತ ಕಾಣುತ್ತೆ. ಬೀದಿ ಗಿರಾಕಿಗಳ ವಿಷಯ ನಿಮ್ಗೆ ತುಂಬಾ ಅನುಭವ ಅಂತ ಕಾಣುತ್ತಲ್ಲ. ಶಟ್ ಅಪ್. ಹೇಳೋದ್ ಕೇಳಿ ಸರ್, ನನ್ನಂತ ಬೀದಿ ಗಿರಾಕಿ ಹೊಟ್ಟೆಲಿ ನಿಮ್ಮಂತ ಉತ್ತಮರ ವಂಶದ ಮಗು ಬೆಳೀತಿದೆ. ನಿಮ್ ಉತ್ತಮ ವಂಶದ ರಕ್ತ ಬೀದಿ ಪಾಲಾಗ್ಬಾರ್ದು ಅಂತ ನಾನ್ ನಿಮ್ಮನೆ ಸೊಸೆ ಆಗ್ಬೇಕು ಅಂತ ಬಂದಿದ್ದೀನಿ. ನಾನ್ಸೆನ್ಸ್, ನೀನು ನನ್ ಮನೆ ಸೊಸೆನಾ? ಯಾಕೆ, ನಿಮ್ ಮಗನ ಯೋಗ್ಯತೆಗೆ ಸಾಲ್ದು ಅಂತೀರಾ? ಹೌದು, ಮದುವೆಗೆ ಮುಂಚೆ ಹೊಟ್ಟೆ ಮುಂದಕ್ಕೆ ಮಾಡ್ಕೊಂಡಿರೋ ಹೆಣ್ಣು ನನ್ ಮನೆ ಸೊಸೆ ಹೇಗಾಗ್ತಾಳೆ? ಮತ್ತೆ ನಿಮ್ ಮಗನು ಮದ್ವೆಗೆ ಮುಂಚೆನೆ ಅಪ್ನಾಗೋಕೆ ಆತರ ಪಟ್ನಲ್ಲ, ಒಳ್ಳೆ ಮನೆಗೆ ಅಳಿಯ ಹೇಗಾಗ್ತಾನೆ? ಗಂಡ್ಸು ಹೊಟ್ಟೆ ಬರ್ಸಿದ್ರೆ ತಪ್ಪಲ್ಲ, ಹೆಂಗ್ಸು ಹೊಟ್ಟೆ ಬರ್ಸ್ಕೊಂಡ್ರೆ ತಪ್ಪ? ಚಿಚಿ, ನಿನ್ನಂತ ನಾಚಿಕೆಟ್ ಹೆಣ್ಣನ್ನ ಮನೆಯೊಳಗೆ ಸೇರ್ತಿದ್ದೆ ತಪ್ಪು. ಮಿಸ್ಟರ್ ದಯಾನಿಧಿ, ನೀನೊಬ್ಬ ಲಾಯರು, ಮಗ ಮಾಡ ತಪ್ಪನ್ನ ಖಂಡಿಸಿ ತಿದ್ದಿ ನನ್ಗೆ ನ್ಯಾಯ ದೊರಕಿಸ್ಕೊಡ್ತೀಯೇನೋ ಅಂತಿದ್ದೆ. ನಿಮ್ ಮಗನ್ ತಪ್ಪನ್ ಮುಚ್ಕೊಂಡು ಹೆಣ್ಣಿಗೆ ಅನ್ಯಾಯ ಮಾಡೋ ಅಯೋಗ್ಯ ಅಂತ ಈಗ ಗೊತ್ತಾಯ್ತು. ನೋಡಿ, ಹಸು ತೀರಿದ್ಮೇಲೆ ಬೀದಿಗೆ ಹೆಸರು ಎಂದಿಲೆಲೆ ಹಾಗೆ ಹೆಸ್ರೆ ಗ್ರಹಚಾರ ಅಂತ ಸುಮ್ಮನಿರೋ ಹಳೆಯ ಕಾಲದ ಹೆಣ್ಣಲ್ಲ ನಾನು. ನಿನ್ ಮಗನ್ ಕೋರ್ಟ್ ಗೆಲ್ತೀನಿ, ನೀನು ಲಾಯರ್ ತಾನೆ, ನಮ್ ನಮ್ ಶಕ್ತಿನ ಅಲ್ಲೇ ನೋಡ್ಕೊಳ್ಳೋಣ. ಸಿಎ ಇನ್ ದ ಕೋರ್ಟ್ ಆಫ್ ಲಾ. ಏನ್ರಿ ಇದೇನ್ ರಂಪಾರಿ, ಈಗ ಏನ್ ಮಾಡೋದು? ನಿನ್ನ ಮಗನಿಗೆ ನಾ ಕೋದಿಬೇಕು. ಎಲ್ಲಿ ಅವನು? ಹೆಣ್ಣಿನ ಕಂಗಳು ಚೆನ್ನ, ಅವಳಾಡುವ ನುಡಿಗಳು ಚೆನ್ನ. ಹೆಣ್ಣಿನ ಕಂಗಳು ಚೆನ್ನ, ಅವಳಾಡುವ ನುಡಿಗಳು ಚೆನ್ನ. ಬೆರೆತು ಜೊತೆಯಲ್ಲಿ ಪ್ರೀತಿಯ ತೋರುತ ಒಲಿದರೆ ಬಾಳೆಲ್ಲ ಚಂದವೇ ಅಂದವೇ ಅಂದವೇ ಚಂದವೇ. ಹೆಣ್ಣಿನ ಕಂಗಳು ಚೆನ್ನ, ಅವಳಾಡುವ ನುಡಿಗಳು ಚೆನ್ನ. ಅಂದವೇ ಚಂದವೇ ಚಂದವೇ ಅಂದವೇ. ಹೆಣ್ಣಿನ ಕಂಗಳು ಚೆನ್ನ, ಅವಳಾಡುವ ನುಡಿಗಳು ಚೆನ್ನ. ನೀಲಿಯ ಆಕಾಶ
ಮುತ್ತನು ಕೊಡಲು ಅಂದವೇ ಚಂದವೇ ಚಂದವೇ ಅಂದವೇ ಹೆಣ್ಣಿನ ಕಂಗಳು ಚೆನ್ನ ಅವಳಾಡುವ ನುಡಿಗಳು ಚೆನ್ನ ಹೆಣ್ಣಿನ ಕಂಗಳು ಚೆನ್ನ ಅವಳಾಡುವ ನುಡಿಗಳು ಚೆನ್ನ ಬೆರೆತು ಜೊತೆಯಲ್ಲಿ ಪ್ರೀತಿಯ ತೋರುತ್ತ ಒಲಿದರೆ ಬಾಳಲ್ಲ ಚಂದವೇ ಅಂದವೇ ಅಂದವೇ ಚಂದವೇ ಏನೇ ಆ ವಿಶ್ವನಾಥ ಸರ್ ನಿನ್ನ ಮರ್ಯಾದಸ್ತ ಗೌರವಸ್ತ ಸದ್ವಂಶಸ್ತ ಅಂತ ನಿನ್ನ ಹತ್ರ ವಿಶ್ವಾಸ ಮಾತಾಡಿದ್ದಕ್ಕೆ ಹೀಗೆ ನೀನು ನಡ್ಕೊಳ್ಳೋದು ಸರ್ ಏನ್ ಸರ್ ನಾನೇನ್ ಮಾಡಿದೆ ಏನು ಗೊತ್ತಿಲ್ಲದೆ ಇದ್ದಾನಾಗ ನನ್ನ ಹತ್ರ ನಾಟಕ ಆಡ್ಬೇಡ ನೀನು ನಾಟಕ ನೀನ್ ಹೇಳ್ಕೊಡ್ದೇನೆ ನಿನ್ನ ಮಗಳು ಭಾರತಿ ನನ್ನ ಮನೆಗೆ ನುಗ್ಗಿ ಇಷ್ಟೊಂದು ನಾಟಕ ಅಂತ ಮಾಡ್ತಿದ್ಲೇನು ಭಾರತಿ ನಿಮ್ಮನೆ ಬಂದಿದ್ಲ ಭಾರತಿ ಅಲ್ಲ ಬಾಯಾಳಿ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಿದಾಳೆ ನನ್ನ ಮಗನ ಜೊತೆ ತಿರುಗಿದ್ಲಂತೆ ಅವನಿಂದ ಅವಳು ಹೊಟ್ಟೆ ಮುಂದೆ ಬಂತಂತೆ ಈಗ ಅವರು ನನ್ನ ಮಗನ್ನ ಮದುವೆ ಮಾಡ್ಕೋಬೇಕಂತೆ ಇಲ್ಲ ಹೋದ್ರೆ ಕೋರ್ಟ್ ಮೆಟ್ಲು ಹತ್ತಿ ನನ್ನ ಮಾನ ತೆಗಿತಾಳಂತೆ ನೀವ್ ಹೇಳೋದು ನಿನಗೇನು ಗೊತ್ತಿಲ್ಲ ನೋಡಿದ್ರೆ ಕೃಷ್ಣಮೂರ್ತಿ ವಯಸ್ಸಿಗೆ ಬಂದ ಮಗಳನ್ನ ಅಂಕೆ ಸಂಖ್ಯೆಯಲ್ಲಿ ಬೆಳೆಸೋ ಯೋಗ್ಯತೆ ಇಲ್ಲದೆ ನಡುವಿದಿಲ್ಲಿ ಬಿಟ್ಟು ಈಗ ಅವಳು ಕೆಟ್ಟು ಬಸರಾದ ಮೇಲೆ ದೊಡ್ಡ ಮನೆ ಸಂಬಂಧ ಬೆಳೆಸಬೇಕು ಅಂತ ಪ್ಲಾನ್ ಮಾಡಿ ನನ್ನ ಮನೆ ಮೇಲೆ ಛೂ ಬಿಟ್ಟಿದ್ದಾನೆ ಈ ರಸ್ಕರ್ ಏನೇ ಆ ವಿಶ್ವನಾಥ ನಿನ್ಗೇನ್ ಬಂತು ದೊಡ್ಡರಾಗ ಇಂಥ ಅನ್ಯಾಯ ಮಾಡಬಹುದಾ ಮಗಳನ್ನ ಯಾವ್ದಾರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಗುಟ್ಟಾಗ ಅಬಾರ್ಷನ್ ಮಾಡಿಸೋದು ಬಿಟ್ಟು ಇಂತ ಹೊಲ್ಸ್ ಕೆಲಸ ಮಾಡೋದು ಇಲ್ಲ ಇಲ್ಲ ಇದೆಲ್ಲ ನನಗೇನು ಗೊತ್ತೇ ಇಲ್ಲ ನೀನು ಗೊತ್ತಿದ್ಯೋ ಇಲ್ವೋ ನನಗದು ಬೇಕಾಗಿಲ್ಲ ನಿನ್ನ ಮಗಳಿಗೆ ನೀನು ಅಬಾರ್ಷನ್ ಮಾಡಿಸ್ತೀಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ ಇನ್ನೊಂದ್ಸಲ ನಿನ್ನ ಮಗಳು ನನ್ನ ಮನೆ ಕಡೆ ತಲೆ ಹಾಕಿದ್ರೆ ನಿಮ್ಮಿಬ್ಬರನ್ನು ಕಟ್ಕಟೆ ಮಧ್ಯೆ ನಿಲ್ಲಿಸಿ ಮಾನನಷ್ಟು ಮೊಕದ್ದಮೆ ಹಾಕ್ತೀನಿ ಬೀದಿನಲ್ಲಿ ಭಿಕ್ಷೆ ಬೇಡ ಹಾಗೆ ಮಾಡ್ತೀನಿ ಹುಷಾರ್ ಮಾನನಷ್ಟು ಮೊಕದ್ದಮೆ ಹಾ ಪಾಪಿ ನಿನಗೇನ ಬಂತು ದೊಡ್ಡ ರೋಗ ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲು ಮಾಡ್ತಾ ಇದೆಯಲ್ಲೇ ನನ್ನ ಊರಿನಲ್ಲಿ ತಲೆ ಎತ್ಕೊಂಡು ತಿರುಗಿದಾಗ ಮಾಡ್ತಾ ಇದೆಯಲ್ಲೇ ನಿನ್ನ ಬಿಡಿ ಅವಳು ಯಾಕೆ ಹೊಡೆದು ಹೊಡೆದು ಸಾಯಿಸ್ತೀರಾ ಅವಳನ್ನ ಸಾಯಿಸೋದಲ್ಲ ಕಣೆ ಅವಳನ್ನ ಸಮಾಧಿ ಮಾಡಿದ್ರು ಪಾಪ ಬರಲ್ಲ ಈ ಅಯೋಗ್ಯಳು ಲಾಯರ್ ದಯಾನಿಧಿ ಮನೆಗೆ ಹೋಗ್ಬಿಟ್ಟು ನಿಮ್ ಮಗ ನನ್ನ ಕೆಡಿಸ್ಬಿಟ್ಟಿದ್ದಾನೆ ನಾನೀಗ ಗರ್ಭಿಣಿ ಆಗ್ಬಿಟ್ಟಿದ್ದೀನಿ ನಮ್ಮಿಬ್ಬರಿಗೂ ನೀವು ಮದುವೆ ಮಾಡಿಸದೆ ಹೋದ್ರೆ ನಿಮ್ಮನ್ನ ಕೋರ್ಟ್ ಗೆಳಿತೀನಿ ಅಂತ ಅವ್ರನ್ನ ಹೆದರ್ಸ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಕಣೆ ಇವಳು ಗರ್ಭಿಣಿ ಆದ್ರೆ ಹೆತ್ತವ್ರಿಗೆ ಹೇಳಬೇಕು ಇವಳೇ ಒಂದು ಬೋರ್ಡ್ ಹಾಕೊಂಡು ತಾನು ಗರ್ಭಿಣಿ ಗರ್ಭಿಣಿ ಅಂತ ಊರವ್ರಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾಳೆ ಕಣೆ ಅಡ್ವರ್ಟೈಸ್ಮೆಂಟ್ ಹೌದೇನೆ ಅಯ್ಯೋ ಪಾಪಿಷ್ಟೆ ಎಂತ ಕೆಲಸ ಮಾಡ್ಬಿಟ್ಟೆ ಹತ್ತು ಹೊತ್ತು ಬೆಳೆಸಿದ ಅಪ್ಪ ಅಮ್ಮನ ಋಣ ಹೀಗೇನೆ ತೀರಿಸೋದು ಅವತ್ತು ನನ್ನ ಗುಬ್ಬಕ್ಕೆ ಕಚ್ಕೊಂಡು ಹೋಗುತ್ತೆ ಅಂತ ಭಯಾನ ಅಂತ ಕೇಳಿದೆಯಲ್ಲೇ ಹೆಣ್ಮಕ್ಳನ್ನ ಯಾಕೆ ಹೀಗೆ ಅಂಕೆಲಿ ಇಟ್ಕೊಳ್ತಾರೆ ಅಂತ ಕೇಳಿದೆಯಲ್ಲೇ ಹೀಗೆ ಗೊತ್ತಾ ಇದ್ದೇನೆ ಯಾಕೆ ಅಂತ ನೀನು ಹಾಳಾಗಿ ಹೋಗ್ಬಿಟ್ಟೆ ಈ ವಿಷಯ ತಿಳಿದ್ರೆ ನಿನ್ ತಂಗಿನ ಯಾರೇ ಮದುವೆ ಮಾಡ್ಕೊಳ್ತಾರೆ ಅಯ್ಯೋ ದೇವ್ರೆ ನಾನೇನ್ ಮಾಡ್ಲಪ್ಪ ಏನ್ರಿ ಈಗ ಏನ್ರಿ ಮಾಡೋದು ಇನ್ನೇನ್ ಮಾಡೋದು ಯಾರಾದರೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಏನು ಇಲ್ಲ ಅಂತ ಅನಿಸ್ಬೇಕು ನಾನಿದು ಕೊಪ್ಪಲ್ಲ ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋದಿಲ್ಲ ಹೌದು ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋದಿಲ್ಲ ಏನೇ ಏನ್ ಹೇಳ್ತಾ ಇದ್ದೀಯೇ ನಾನ್ ಮಗುನ ಹೆರ್ತೀನಿ ಆ ಮಗುಗೆ ಸುರೇಶ ತಂದೆ ಅಂತ ಪ್ರಚಾರ ಮಾಡ್ತೀನಿ ಅವನಿ ಅವಮಾನದಿಂದ ತಲೆ ತಕ್ಕ ಹಾಗ್ ಮಾಡ್ತೀನಿ ಹೆಂಗಸರಿಂದ ಸುಖ ಅನುಭವಿಸಿ ಅವನಂತ ಮೋಸ ಮಾಡೋ ಕಾಡು ಮೃಗಗಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಮುತ್ತೆಬಾಯಿ ಸಾವಿತ್ರಿ ಇವಳು ಕೈಕಾಲು ಕಟ್ಟಿ ಹೊಟ್ಟೆ ಕೊಡದೆ ರೂಮ್ನಲ್ಲಿ ಕೂಡ ಹಾಕಿದ್ರೇನೆ ಇವಳಿಗೆ ಬುದ್ಧಿ ಬರೋದು ಅಪ್ಪ ನೀವೇನ್ ಮಾಡಿದ್ರು ಸರಿ ನಾನು ಹೇಳ್ದಾಗೆ ನಡೆಯೋದು ನಿಮ್ಗಿಷ್ಟ ಇಲ್ದಿದ್ರೆ ಹೇಳಿ ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ ಏನಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ತೀಯಾ ಹೊಸಲು ದಾಟಿ ಹೊರಗಡೆ ಹೋದ್ರೆ ನಿಂದು ನಾಯಿ ಬಾಳಾಗ್ಬಿಡುತ್ತೆ ಕಣೆ ನಡಿ ಹಾ
ಹೃದಯದಿಂದಲೇ ನರಳಿದ ಹೆಣ್ಣು ಈ ಕ್ಷಣವಾದರೂ ತೆರೆಯಲಿ ಕಣ್ಣು ಗಂಡಿನ ಈ ದೌರ್ಜನ್ಯವ ಸುಡಲು ಹೆಣ್ಣಿನ ಬದುಕಲಿ ನೆಮ್ಮದಿ ತರಲು ಬಾಬಾ ಒಳಗ ತಗೋ. ನಾನ್ ಗರ್ಭಿಣಿ ಅನ್ನೋದು ಹೇಗೋ ನಿಮ್ ತಂದೆ ತಾಯಿ ಗೊತ್ತಾಯ್ತು. ನನ್ನ ಹೊಡೆದು ರೂಮ್ನಲ್ಲಿ ಕೂಡ ಹಾಕಿದ್ರು, ಹಾಗೆ ತಪ್ಸ್ಕೊಂಡ್ ಬಂದ್ಬಿಟ್ಟೆ ಆಂಟಿ. ದುಡಿಕೆ ಅಂಥ ಅನ್ಯಾಯ ಮಾಡ್ಬಿಟ್ಟೆ ಭಾರತಿ. ಹೇಳಿದೆ ಕೇಳಿದ ಮನೆ ಬಿಟ್ಟು ಓಡ್ ಬಂದಿಯಲ್ಲ, ಅವರಿಷ್ಟು ಗಾಬರಿ ಆಗ್ಬೋದು. ಹೋಗ್ಲಿ, ಇಲ್ಲಿಗೆ ಬರ್ತಿದ್ದೀನಿ ಅಂತಲಾದ್ರೂ ಹೇಳ್ಬಿಟ್ಟು ಬರ್ಬಾರ್ದಾಗಿತ್ತಾ? ಹೇಳಿದ್ದಿದ್ರೆ ಸುಮ್ನೆ ಇರ್ತಿದ್ರ? ಇಲ್ಲಿಗೆ ಬರಕ್ ಬಿಡ್ತಿದ್ರ? ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ಅವಕಾಶ ಕೊಡ್ತಿದ್ರ? ನಿಜಾನೆ, ಮಗಳಿಗೆ ಮದುವೆ ಆಗ್ಲಿಲ್ವಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ಬರುತ್ತಲ್ಲ ಅನ್ನೋ ಯೋಚನೆ ಹೆತ್ತವ್ರಿಗಿದ್ದೇ ಇರುತ್ತೆ. ಅದಕ್ಕೆ ಈ ಕೇಸ್ ಮುಗಿಯೋ ತನಕ ನಿಮ್ಮನೇಲೆ ಇರೋಣ ಅಂತ ಬಂದ್ಬಿಟ್ಟೆ ಆಂಟಿ. ಇನ್ನು ನಿಧಾನ ಮಾಡೋದು ಬೇಡ, ನಾಳೆನೇ ಸುರೇಶ್ ನೋಟಿಸ್ ಕೊಡ್ತೀನಿ. ಭಾರತಿ, ಬಟ್ಟೆ ಬದಲಾಯಿಸ್ಕೊಬ. ಆಂಟಿ, ಈ ಹುಡುಗಿ ಯಾರು? ನನ್ನ ಮಗಳು. ನಿಮ್ಗೆ ಮದುವೆನೇ ಆಗಿಲ್ಲ ಅಂತ ಕೇಳಿದ್ದೆ. ಭಾರತಿ, ಮಕ್ಕಳಾಗೋಕೆ ಮದುವೆನೇ ಆಗ್ಬೇಕಾ? ಈ ಪ್ರಶ್ನೆ ಕೇಳಿ ನೀನು ಸಮಾಜದಲ್ಲಿ ಎಲ್ರ ಹಾಗೆ ಅಂತ ತೋರಿಸ್ಕೊಂಡೆ. ಐ ಆಮ್ ಸಾರಿ ಆಂಟಿ. ಚೇಚೆ, ನಿಮ್ ಮನಸ್ಸು ನಯಿಸ್ಬೇಕು ಅಂತ ನಾನು ಮಾತು ಹೇಳಿಲ್ಲ ಭಾರತಿ. ನಮ್ಮ ರಕ್ತದಲ್ಲಿ ಬೇರೆಯವ್ರು ಹೋಗಿರೋ ಮದುವೆ, ಮಕ್ಕಳು, ಸಂಸಾರ, ಸಾಂಪ್ರದಾಯ, ಆಚಾರ ವ್ಯವಹಾರ ಇವೆಲ್ಲ ಒಂದು ದಿವಸದಲ್ಲಿ ಬದಲಾಯಿಸುವಂತದ್ದಲ್ಲ. ಅದಕ್ಕೆ ಈ ಹುಡುಗಿ ನನ್ನ ಮಗಳು ಅಂದ ತಕ್ಷಣ ನಿನಗೆ ಗೊತ್ತಿಲ್ಲದೇನೆ ನಿಮ್ಗಿನ್ನು ಮದುವೆನೇ ಆಗ್ಲಿಲ್ವಲ್ಲ ಅನ್ನೋ ಪ್ರಶ್ನೆ ಕೇಳಿಬಿಟ್ಟೆ. ಇದು ನಮ್ಮ ಸುತ್ತಮುತ್ತ ಇರೋರೆಲ್ಲ ಸಹಜವಾಗಿ ಕೇಳೋ ಪ್ರಶ್ನೆನೆ. ಇಂಥ ಪ್ರಶ್ನೆಗಳೆಲ್ಲ ಕೇಳದೆ ಇರೋ ಸ್ಥಿತಿಗೆ ನಾವು ಬರಬೇಕಾದ್ರೆ ಇನ್ನು ನೂರಾರು ವರ್ಷ ಕಳಿಬೇಕು. ಮದುವೆ ಆಗದೆ ತಾಯಾಗೋ ಹೆಣ್ಣನ್ನ ಒಪ್ಪಿಕೊಳ್ಳುವಂತಹ ಹೊಸ ಸಮಾಜದ ಸೃಷ್ಟಿ ನಿಮ್ಮಿಂದನೇ ಆಗ್ಬೇಕು. ನನಗೆ ಆದರ್ಶ, ಆಶ್ರಯ, ಧೈರ್ಯ ಎಲ್ಲ ನೀವೇ ಆಂಟಿ. ಏನೇ ಆದರೂ ನಿನ್ ಸಂದೇಹ ತೀರ್ಬೇಕಲ್ಲ. ಇವಳನ್ನ ಅನಾಥಾಶ್ರಮದಿಂದ ತಂದು ಬೆಳೆಸ್ತಾ ಇದ್ದೀನಿ. ಸರೋಜಾ, ಇನ್ಮೇಲೆ ಭಾರತಿ ನಿನ್ ಜೊತೆಲೇ ಇರ್ತಾಳೆ. ಸರಿ ಅಮ್ಮ ಅವರೇ. ಪ್ರೀತಿಯ ತಂದೆಯವರಿಗೆ, ನಾನು ಅಂದುಕೊಂಡಿದ್ದನ್ನು ಸಾಧಿಸುವುದಕ್ಕೆ ನೀವು ಅಡ್ಡಿಯಾಗಿದ್ದೀರಿ. ಗುರಿ ಸಾಧಿಸುವುದಕ್ಕಾಗಿ ನಾನು ನಿಮ್ಮಿಂದ ದೂರ ಹೋಗಿದ್ದೇನೆ. ಹೇಳಿಯಂತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ, ಹಿಡಿದ ಕೆಲಸ ಸಾಧಿಸಿದ ಮೇಲೆ ನಿಮ್ಮನ್ನು ಕಾಣುತ್ತೇನೆ. ಇತಿ ನಮಸ್ಕಾರಗಳು ಭಾರತಿ. ಮುಗಿದೋಯ್ತೆ, ಮುಗಿದೋಯ್ತು. ಇನ್ನು ಅವಳಿಗೂ ನಮಗೂ ಋಣ ತೀರೋಯ್ತೆ, ತೀರೋಯ್ತು. ನಿಮ್ಮ ಅನ್ಯಾಯದಿಂದ ಮದುವೆ ಇಲ್ಲದೆ ತಾಯಿ ಆಗಲಿರುವುದರಿಂದ ನನ್ನ ಕಕ್ಷಿಗಾರರು ನ್ಯಾಯಕ್ಕಾಗಿ ಹೋರಾಡಬೇಕಾಗಿದೆ. ಈ ಪತ್ರಕ್ಕೆ ಒಂದು ವಾರದಲ್ಲಿ ಸಮಾಧಾನಕರ ಉತ್ತರ ಬಾರದಿದ್ದಲ್ಲಿ ನ್ಯಾಯಾಲಯದ ಮೂಲಕ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಲಾಯರ್ ಶಕುಂತಲಾ, ಎಂಎ ಬಿಎಲ್. ನೋಡ್ದೇನೋ, ನೀನ್ ಮಾಡಿರೋ ಮುಟ್ಟಾಳ ಕೆಲಸದಿಂದ ಪರಿಣಾಮ ಎಲ್ಲಿವರೆಗೂ ಬಂದಿದೆ ಅಂತ. ಗೌರವ ಆಗಿದ್ದ ನಮ್ಮ ವಂಶದ ಕೀರ್ತಿ ಕೋರ್ಟ್ವರೆಗೂ ಹರಡ್ತಾ ಇದೆ. ಪಾಪ, ಅವನ್ಗೇನ್ ಗೊತ್ತು ಇಷ್ಟೆಲ್ಲ ಗಲಾಟೆ ಆಗುತ್ತೆ ಅಂತ ಮೊದ್ಲೇ ಗೊತ್ತಾಗಿದ್ರೆ. ನೀನ್ ಸುಮ್ನೆ ಇರೋ, ಒಂದು ಕೆಲಸ ಮಾಡೋದಕ್ಕೂ ಮುಂಚೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅದನ್ನೇ ಮನುಷ್ಯತ್ವ ಅಂತ ಹೇಳೋದು. ಅಪ್ಪ, ತಪ್ಪಲಲ್ಲಿ ಒಂದಲ್ಲ ಅವಳು. ನೀನ್ ಮಾತಾಡ್ಬೇಡ, ನೀನ್ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೀನೇನ್ ತಪ್ಪು ಮಾಡಿದ್ಯಾ ಅಂತ. ನನಗೆ ನೀನು ದೋಷಿ ಅನ್ನೋದು ಗೊತ್ತು, ಅವಳು ನಿರ್ದೋಷಿ ಅನ್ನೋದು ಗೊತ್ತು. ಏನ್ ಮಾಡ್ಲಿ, ನಾನು ನಿನಗೆ ಅಪ್ಪ ಆಗ್ಬಿಟ್ಟೆ ನೋಡು. ಈಗ ನಾನು ಕೋರ್ಟ್ ಹೋಗ್ಬೇಕು, ವಾದನೂ ಮಾಡಬೇಕು, ನೀನು ನಿರ್ದೋಷ ಅನ್ನೋದನ್ನು ಪ್ರೂವ್ ಮಾಡಬೇಕು. ಶಕುಂತಲಾ, ಈ ದಯಾನಿಧಿ ಎಂಥವನು ಅನ್ನೋದನ್ನ ಕೋರ್ಟ್ನ ತೋರಿಸ್ತೀನಿ.
ಏನೇ ವಿಶ್ವನಾಥಯ್ಯ ಏನೇ ವಿಶ್ವನಾಥಯ್ಯ ಏನ್ರಪ್ಪ ನಿನ್ನ ಮಗಳು ಲಾಯರ್ ದಯಾನಿಧಿ ಮಗನ ಮೇಲೆ ದಾವಾ ಹಾಕಿದಳಂತ ಇಂಥ ನಾಚಿಕೆಟ್ ಕೆಲಸ ಹೇಗಯ್ಯ ಮಾಡಿಸ್ತೇ ನಾಲ್ಕು ಜನದ ಎದುರುಗಡೆ ತಲೆ ಎತ್ಕೊಂಡು ತಿರ್ಬೇಕು ಅಂತ ಆಸೆ ಇಲ್ವಾ ಈಗೆಲ್ಲ ಬೀದಿರಂಪ ಆದಿರಂಪ ಆದ್ಮೇಲೆ ನಾಳೆ ಹುಡುಗಿನ ಯಾವನ ಕಟ್ಕೊಂತಾನೆ ಬುದ್ಧಿ ಇದೇನಯ್ಯ ಗುಟ್ಟಾಗಾರನಾರ ಹಿಡ್ ಕಟ್ಟಿದ್ರೆ ಎಷ್ಟೋ ಗೌರವ ಸಿಕ್ತಿತ್ತು ನಡೆಯಯ್ಯ ಏನ್ರಿ ಭಾರತಿ ಕೇಸ್ ಹಾಕಿದಾಳ ಹೌದೆ ಇದೆಲ್ಲ ಲಾಯರ್ ಶಕುಂತಳರ ಕುಂಭಕ್ಕು ನಿನ್ನ ಮಗಳು ಅವಳ ಮನೆಯಲ್ಲಿ ಬಿದ್ದಿದ್ದಾಳಂತೆ ನಾವಿಬ್ರು ಹೋಗಿ ಅವಳ ಕೈಕಾಲು ಹಿಡ್ಕೊಂಡು ಈ ಕೇಸ್ ಹಾಕೋದು ಬೇಡ ಅಂತ ಕೇಳ್ಕೊಳ್ಳೋಣ ರೀ ಏನೇ ಯಾಕೆ ಇಂಥ ಕೆಲಸ ಮಾಡಿದೆ ನಾವೇನ್ ತಪ್ಪು ಮಾಡುದು ಅಂತ ನಮ್ಮನ್ನು ಹೀಗೆ ಸಾಯಿಸ್ತಾ ಇದೆಯೇ ಮನೆ ಬಿಟ್ಟು ಬಂದು ನಮ್ಗೆ ಯಾಕೆ ಕೆಟ್ಟ ಹೆಸರು ತಂದೆ ಸಾವಿತ್ರಮ್ಮನವ್ರೆ ಸುಮ್ಮನೆ ಯಾಕೆ ಸಂಕಟ ಪಡ್ತಾ ಇದ್ದೀರಿ ಧೈರ್ಯ ಹೆಣ್ಣು ಮಾಡಿದ ಕೆಲಸನೆ ನಿಮ್ಮ ಮಗಳು ಮಾಡಿದಾಳೆ ಅಲ್ಲಮ್ಮ ನೀವು ಹಾಗೆ ಅಂತ ಇದ್ದೀರಲ್ಲ ಕೋರ್ಟ್ ಹೋಗಿ ನಾವೇನ್ ಸಾಧಿಸೋ ಆಗಿದೆ ಒಂದ್ ವೇಳೆ ಸಾಧಿಸಿದ್ರು ಬಲವಂತವಾಗಿ ಅವನ ಜೊತೆ ಸಂಸಾರ ಮಾಡಕ್ಕಾಗುತ್ತಾ ಹ್ಮ್ ಅದನ್ನು ನೋಡೋಣ ಗಂಡನ ದಬ್ಬಾಳಿಕೆಗೆ ಸಿಕ್ಕಿ ಬಲೆಯಾಗ್ತಿರೋ ಪ್ರತಿ ಹೆಣ್ಣು ಗೌರವದ ಭ್ರಮಗೆ ತಲೆಬಗ್ಗಿಸ್ತಾ ಹೋದ್ರೆ ಸ್ತ್ರೀಯರು ಉದ್ಧಾರ ಆಗೋದು ಹೇಗೆ ಈ ರೀತಿ ನಾಲ್ಕು ಜನ ಧೈರ್ಯ ತಗೊಂಡು ಹೋರಾಡಿದ್ರೇನೆ ಸಮಾಜ ಹೆಣ್ಣಿನ ಕಡೆ ತಿರುಗಿ ನೋಡೋದು ಅವಳಿಗಾಗ್ತಿರೋ ಅನ್ಯಾಯದ ಬಗ್ಗೆ ಚಿಂತೆ ಮಾಡೋದು ಸ್ವಲ್ಪ ದಿವಸ ನೀವು ಸಮಾಧಾನವಾಗಿರಿ ನಾಳೆ ನಿಮ್ಮ ಮಗಳ ವಿಷಯದಲ್ಲಿ ನೀವೇ ಹೆಮ್ಮೆ ಪಡೋ ಹಾಗಾಗುತ್ತೆ ಸರಿ ಅವಳು ಹಣೆಯಲ್ಲಿ ಬರ್ದಾಗುತ್ತೆ ಸಾವಿತ್ರಿ ನಡಿ ಬರ್ತೀವಮ್ಮ ಇಷ್ಟು ದಿನ ಬರೀ ಲಾಯರ್ ದಯಾನಿಧಿ ಮಾತ್ರ ಎದುರಿಸ್ತಾ ಇದೆ ಶಕುಂತಳ ಈಗ ಅವ್ರ ಮಗನ ಮೇಲೆ ವಾರಂಟ್ ಡಿಕ್ಲೇರ್ ಮಾಡಿದಾಳೆ ಮಗನ ಪರವಾಗಿ ಅಪ್ಪನೇ ವಾದ ಮಾಡ್ತಾರಂತೆ ಭಾರಿ ಸೆನ್ಸೇಷನಲ್ ಕೇಸ್ ಆಗೋಯ್ತು ಗೆಲ್ತಳೋ ಸೋಲ್ತಳೋ ಅದೇನೇ ಆಗ್ಲಿ ನಮ್ ಕಾಲೇಜ್ ಹುಡುಗಿರಲ್ಲ ಭಾರತಿಗೆನೆ ಪ್ರೋತ್ಸಾಹ ಕೊಡ್ಬೇಕು ಇನ್ನು 18 ವರ್ಷ ತುಂಬದ ಭಾರತಿಯನ್ನು ಸುರೇಶ್ ಎನ್ನುವ ಯುವಕ ನಂಬಿಸಿ ಪ್ರೀತಿಸಿ ಈಗ ಗರ್ಭವತಿಯಾಗಿರುವ ಆಕೆಯನ್ನು ಮದುವೆಯಾಗಲು ನಿರಾಕರಿಸಿ ಮೋಸ ಮಾಡಿರುವನೆಂದು ಆರೋಪಿಸಲಾಗಿದೆ You can proceed with the case. ಭಾರತಿ ನಿನಗೂ ಸುರೇಶ್ಗೂ ಎಷ್ಟು ದಿನದಿಂದ ಪರಿಚಯ ಯಾವ ರೀತಿ ಪರಿಚಯ ನಾವಿಬ್ರು ಜೊತೆಯಾಗಿ ಅರ್ಥ ಮಾಡಿಕೊಂಡು ಮದುವೆ ಮಾಡ್ಕೋಬೇಕು ಅಂತಿದ್ವಿ ತನ್ನ ಬಯಕೆ ನೀಡರಿಸಿಕೊಂಡು ಕಾರ್ಯ ಮುಗಿದ ನಂತರ ಮದುವೆ ವಿಷಯ ಬಂದಾಗ ನಿರಾಕರಿಸಿದ ಈ ಸುರೇಶ್ ಈ ಭಾರತೀಯವನ ಹತ್ರ ಹೋಗಿ ತಾನು ತಾಯಾಗಲಿದ್ದೇನೆ ಅಂತ ವಿಷಯ ತಿಳಿಸಿದಾಗ ನಿನಗೂ ನನಗೂ ಯಾವ ರೀತಿ ಸಂಬಂಧನೂ ಇಲ್ಲ ಅನ್ನೋ ಹಾಗೆ ನಡ್ಕೊಂಡು ಇವಳನ್ನ ತಿರಸ್ಕರಿಸಿದ ಹೀಗಿರುವಾಗ ಹೆಣ್ಣಾಗಿ ಹುಟ್ಟಿದ ಒಂದೇ ಒಂದು ತಪ್ಪುಗಾಗಿ ನನ್ನ ಕ್ಲೈಂಟ್ ನರ್ತಗೆಟ್ಟೋಳು ಅನ್ನೋ ಹೆಸರು ತಗೊಂಡು ಅಪ್ಪ ಅಮ್ಮನ ಕೈಯಲ್ಲಿ ಹೊಡೆಸ್ಕೊಂಡು ಊರವ್ರ ಹತ್ರ ಥೂಚಿ ಅನ್ನಿಸ್ಕೊಂಡು ಅವಮಾನದಿಂದ ಕುಗ್ಗಿ ಕೊರಗಿ ಕಣ್ಣೀರ್ ದುರ್ಸ್ತಾ ಬಾಳ್ಬೇಕಾ ಯುವರ್ ಆನರ್ ಇಂಥ ಅನ್ಯಾಯ ಕಾರಣಾದ ಸುರೇಶ್ ಯಾವ ಕೆತ್ತಸರು ಇಲ್ಲದೆ ನಿರಾತಂಕವಾಗಿ ಮದುವೆ ಮಾಡಿಕೊಂಡು ಸಮಾಜದಲ್ಲಿ ಗೌರವದಿಂದ ಬಾಳಕ್ಕೆ ಅವಕಾಶ ಕೊಡೋದು ಯಾವ ನ್ಯಾಯ ಯುವರ್ ಆನರ್ ಮದುವೆ ಮಾಡ್ಕೋತೀನಿ ಅಂತ ನಂಬಿಸಿ ಮೋಸ ಮಾಡಿ ಗರ್ಭಿಣಿ ಆಗೋದಕ್ಕೆ ಕಾರಣನಾಗಿ ಈಗ ಯಾವ ರೀತಿ ಸಂಬಂಧನೂ ಇಲ್ಲ ಅಂತ ತಪ್ಪಿಸ್ಕೊಂಡು ತಿರುಗ್ತಾ ಇರೋ ಈ ಸುರೇಶ್ಗೆ ತಕ್ಕ ಶಿಕ್ಷೆ ವಿಧಿಸಿ ನನ್ನ ಕಕ್ಷಿಗಾರಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಪಾದಿತನ ಪರ ವಕೀಲರು ವಿಚಾರಣೆ ನಡೆಸಬಹುದು ನೋಡಮ್ಮ ಮೈನರ್ ಭಾರತಿ ಐ ಆಬ್ಜೆಕ್ಟ್ ಯುವರ್ ಆನರ್ ಈ ರೀತಿ ಕರೆಯೋದ್ರಲ್ಲಿ ವ್ಯಂಗ್ಯ ಕುಚೋದ್ಯ ಬೆರೆತಿದೆ ಯುವರ್ ಆನರ್ ಈ ಕೇಸ್ನಲ್ಲಿ ಮೈನರ್ಗೆ ಮೋಸ ಆಗಿರೋದೇ ಮುಖ್ಯವಾದ ವಿಷಯ ಆಗಿರೋದ್ರಿಂದ ನಾನು ಆ ರೀತಿ ಹೇಳಿದೆ ಅಬ್ಜೆಕ್ಷನ್ ಓವರ್ ರೂಲ್ಡ್
ಮೈನರ್ ಭಾರತಿ, ನೀನು ಸುರೇಶ್ ನ ಪ್ರೀತಿಸಿದ್ದುಂಟ? ಹೌದು. ಯಾಕೆ ಪ್ರೀತಿಸ್ತೆ? ಮದುವೆ ಮಾಡ್ಕೊಳಕ್ಕೆ. ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಪ್ರೀತಿಸಿದ್ನಲ್ಲ ಅದಕ್ಕೆ. ಅಂದ್ರೆ ಪ್ರೀತಿಸಿದ್ರಿಂದ ಮದುವೆ ಮಾಡ್ಕೋಬೇಕು ಅನ್ಕೊಂಡ್ಯಾ ಅಥವಾ ಮದುವೆ ಮಾಡ್ಕೋಬೇಕು ಅಂತ ಪ್ರೀತಿಸ್ತ್ಯಾ? ಮದುವೆ ಮಾಡ್ಕೋಬೇಕು ಅಂತ ಪ್ರೀತಿಸ್ತೆ. ವೆರಿ ಗುಡ್. ಅಂದ್ರೆ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನೀನ್ ಅವನ್ನ ಪ್ರೀತಿಸ್ತೆ. ನೋಡಮ್ಮ, ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಎಷ್ಟೋ ಜನ ಹುಡುಗರು ಬರ್ತಿದ್ರು, ಆದ್ರೂ ಸುರೇಶನೇ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಿನಗೆ ಯಾಕೆ ಬಂತು? ಅವನನ್ನ ಪ್ರೀತಿಸ್ತೇನೆ ಅದಕ್ಕೆ. ಯಾರೇ ಈ ಮಾತನ್ನ ಹೇಳಿದ್ರು ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಿನಗೆ ಬರ್ತಿತ್ತ? ಇಲ್ಲ. ಯಾಕಿಲ್ಲ? ಅವನ್ ಹಿಂದಿಂದ ಬಂದ ಅದಕ್ಕೆ. ನಿನ್ ಪ್ರೀತಿಸ್ತೀನಿ ಅಂದ ಅದಕ್ಕೆ. ಒಪ್ಕೊಳ್ದೆ ಇದ್ರೆ ಪ್ರಾಣ ಬಿಡ್ತೀನಿ ಅಂದ ಅದಕ್ಕೆ. ಹಾಗಾದ್ರೆ ಬೇರೆ ಯಾರಾದ್ರೂ ನಿನ್ ಹಿಂದಿಂದ ಬಂದಿದ್ರೆ, ಪ್ರೀತಿಸ್ತೀನಿ ಅಂದಿದ್ರೆ, ಒಪ್ಕೊಳ್ದೆ ಇದ್ರೆ ನಾನು ಪ್ರಾಣ ಬಿಡ್ತೀನಿ ಅಂದಿದ್ರೆ ನೀನ್ ಅವ್ರನ್ನ ಒಪ್ಕೋತಿದ್ಯಾ? ಇಲ್ಲ. ಯಾಕಿಲ್ಲ? ಹಾಗಾದ್ರೆ ಸುರೇಶನೇ ಮದುವೆ ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ನಿನಗೆ ಯಾಕೆ ಬಂತು? ಯಾಕೆಂದ್ರೆ ಅವ್ರ ಅಪ್ಪ ಹತ್ರ ಲಕ್ಷಾಂತರ ರೂಪಾಯಿನ ಆಸ್ತಿ ಇದೆ, ಜಮೀನ್ ಇದೆ, ತೋಟ ಇದೆ, ಬಂಗ್ಲಾ ಇದೆ, ಕಾರ್ ಇದೆ, ಅದಕ್ಕೆಲ್ಲ ಅವನೊಬ್ಬನೇ ವಾರಸ್ದಾರ. ಅವನ್ನ ನೀನು ಮದುವೆ ಆದ್ರೆ ಯಜಮಾನಿ ಆಗಬಹುದು, ಆನಂದವಾದ ಜೀವನ ನಡೆಸಬಹುದು. ನಿಜ ತಾನೆ? ಇಲ್ಲ ಇಲ್ಲ ಇಲ್ಲ. ಸುರೇಶ್ ಜೊತೆ ನೀನು ಎಲ್ಲೆಲ್ಲಿ ತಿರುಗ್ತಾ ಇದ್ದೆ? ಹೋಟೆಲ್, ಸಿನಿಮಾ, ಪಾರ್ಕ್. ಈ ತರ ಜೊತೆಲಿ ತಿರುಗುವಾಗ ಯಾವತ್ತಾದ್ರೂ ಅವನು ಮದುವೆ ವಿಷಯ ಮಾತಾಡದ್ನ? ಇಲ್ಲ. ಹೋಗ್ಲಿ, ನೀನಾದ್ರೂ ಮಾತಾಡ್ದ್ಯಾ? ಹೌದು. ಅಂದ್ರೆ ಅವನಿಗೆ ಮದುವೆ ಉದ್ದೇಶ ಇರಲಿಲ್ಲ, ನೀನು ಮಾತ್ರ ಇತ್ತು ಅಂತಾಯ್ತು ಅಲ್ಲ? ಅವ್ರಿಗೂ ಆ ಉದ್ದೇಶ ಇದೆ ಅನ್ಕೊಂಡಿದ್ದೆ. ನೀನ್ ಅನ್ಕೊಂಡಿದ್ದೆ ಅಷ್ಟೇ, ಅವನು ಮಾತ್ರ ಆ ಅಭಿಪ್ರಾಯನ ಹೇಳಿರ್ಲಿಲ್ಲ ಅಲ್ಲ? ಹೌದು. ಅಂದ್ರೆ ಅವನು ಯಾವತ್ತು ಮದುವೆ ಆಗ್ತೀನಿ ಅಂತ ಹೇಳಿಲ್ಲ, ನೀನ್ ಮಾತ್ರ ಹೇಳ್ತಿದ್ದೆ. ಹೌದು. ವೆರಿ ವೆಲ್ ಯುವರ್ ಆನರ್, ಭಾರತಿ ಮೈನರ್ ಆಗಿರೋ ಹುಡುಗಿ ಆಗಿದ್ರು, ತುಂಬಾ ಬುದ್ಧಿವಂತೆ, ಜಾಣೆ, ಮುಂದಾಲೋಚನೆ ಇರೋ ಹೆಣ್ಣು. ಶ್ರೀಮಂತನಾದ ಸುರೇಶನ ಮದುವೆ ಆದ್ರೆ ತನ್ನ ಬಾಳೆಲ್ಲ ಸುಖವಾಗಿರುತ್ತೆ ಅಂತ ಭಾವಿಸಿ ನನ್ನ ಕಕ್ಷಿಗಾರನ ಪರಿಚಯ ಮಾಡಿಕೊಂಡ್ಲು. ಮುದ್ದು ಮುದ್ದಾಗ ಮಾತಾಡಿದ್ಲು, ಸ್ತ್ರೀ ಸಹಜವಾದ ಸೌಂದರ್ಯದಿಂದ ಆಕರ್ಷಿಸಿದ್ಲು, ಪ್ರೀತಿ ಮಾತಿನಿಂದ ಮರಳು ಮಾಡಿದ್ಲು. ಪಾರ್ಕು, ಸಿನಿಮಾ, ಹೋಟೆಲ್ ಅಂತ ಜೊತೆಯಾಗಿ ಸುತ್ತಾಡಿದ್ಲು. ಸಮಯ ಸಿಕ್ಕಾಗಲೆಲ್ಲ ಮದುವೆ ಆಗೋ ಉದ್ದೇಶನ ಹೇಳ್ತಾ ಬಂದ್ಲು. ಆದ್ರೆ ಸುರೇಶ್ ಮಾತ್ರ ಮದುವೆ ವಿಷಯನ ಎತ್ತಲೇ ಇಲ್ಲ. ಹೀಗೆ ಕಾಲ ಕಳೀತಾ ಬಂದ್ರೆ ತನ್ನ ಆಸೆಯನ್ನ ನೆರವೇರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಲಕ್ಷಾಂತರ ರೂಪಾಯಿನ ಆಸ್ತಿಗೆ ಅಧಿಕಾರಣಿಯಾಗೋ ಅವಕಾಶ ತಪ್ಪೋಗುತ್ತೆ ಅಂತ ತಿಳಿದು ನನ್ನ ಕಕ್ಷಿಗಾರನ ಮೇಲೆ ಮೋಹದ ಬಲೆಯನ್ನ ಬೀಸಿ ತನ್ನ ಶೀಲನೇ ಲಂಚವ ಕೊಟ್ಟು ಅವನನ್ನ ತನ್ನವನ್ನಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು. ಈ ಊರಿನಲ್ಲಿ ಅದಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ತಿಳಿದು ನದಿ ತೀರಕ್ಕೆ ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ಪ್ರಯತ್ನ ಪಟ್ಟು ಹೇಳಿದ ಮಾತುಗಳನ್ನೇ ತಲೆ ಕೆಳಗೆ ಮಾಡಿ ನಡೆದಿರೋ ಘಟನೆಗಳನ್ನ ಬುಡ ಮೇಲೆ ಮಾಡಿ ನನ್ನ ಕ್ಲೈಂಟ್ ಸುರೇಶ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಕಟ್ಟುಕತೆಯನ್ನು ಹುಟ್ಟಿಸ್ತಾ ಇದ್ದಾರೆ ಲಾಯರ್ ದಯಾನಿಧಿ. ನಾ ಯುವರ್ ಆನರ್, ಕಟ್ಟುಕತೆ ಅಲ್ಲ, ಅಕ್ಷರಶಃ ಸತ್ಯ. ನಿಜಾಂಶ ಏನು ಅಂತ ತಿಳಿಬೇಕಾದ್ರೆ ನನ್ನ ಕಕ್ಷಿಗಾರನ ಬಾಯಿನಿಂದಾನೆ ಕೇಳಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಿಸ್ಟರ್ ಸುರೇಶ್, ಭಾರತಿಗೂ ನಿಮಗೂ ಏನ್ ಸಂಬಂಧ ಆಯ್ತು? ಸ್ನೇಹ. ಯಾವಾಗಲಾದ್ರೂ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರ? ಇಲ್ಲ ಸರ್. ನೀವಿಬ್ರು ಒಟ್ಟಿಗೆ ಯಾವಾಗಲಾದ್ರೂ ಪಿಕ್ನಿಕ್ ಹೋಗಿದ್ರ? ಹೋಗಿದ್ವಿ. ಯಾವಾಗ? ಇದೇ 5ನೇ ಡಿಸೆಂಬರ್. ಅಲ್ಲಿ ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀರಾ? ಸಂಕೋಚ ಪಟ್ಕೋಬೇಡಿ, ನಡೆದಿದ್ದು ಹೇಳಿ. ನಾನು ಅವಳು ನನ್ನ ಮೋಟಾರ್ ಸೈಕಲ್ ನಲ್ಲಿ ಪಿಕ್ನಿಕ್ ಹೋಗಿದ್ವಿ. ತುಂಬಾ ಹೊತ್ತು ನದಿ ತೀರದಲ್ಲೇ ಸುತ್ತಾಡ್ತಾ ಇದ್ವಿ. ನಾನ್ ದಡದಲ್ಲೇ ನಿಂತಿದ್ದೆ, ಅವಳು ಮಾತ್ರ ನದಿ ಒಳಗೋಗಿ ಏನೇನೋ ಮಾಡ್ತಾ ಇದ್ಲು. ಅಂದ್ರೆ ನೆನ್ಕೊಂಡು ಬಾ ಬಾ ಅಂತ ಕರಿತಾ ಇದ್ಲು. ಅಯ್ಯಯ್ಯೋ, ನನಗೆ ನೀರಂದ್ರೆ ಭಯ, ನನಗೆ ಈಜಕ್ಕೂ ಬರಲ್ಲ ಅಂದೆ. ಆಗ ಬಲವಂತ ಮಾಡಿ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡ್ಲು. ಬಟ್ಟೆ ಎಲ್ಲ ಒದ್ದೆ ಆಗಿದೆ ಅಲ್ಲ, ಮನೆಗೆ ಹೇಗೆ ಹೋಗೋದು ಅಂದೆ. ಪರವಾಗಿಲ್ಲ, ಪಕ್ಕದಲ್ಲೇ ಪ್ರವಾಸಿ ಮಂದಿರ ಇದೆ ಅಲ್ಲ, ಅಲ್ಲೇ ಹೋಗೋಣ, ಬಟ್ಟೆ ಒಣಗಿದ್ಮೇಲೆ ಮನೆಗೆ ಹೋಗೋಣ ಅಂದ್ಲು. ನಾನು ಮೊದಲು ಅನುಮಾನಿಸ್ತೆ, ಆದ್ರೆ ಅವಳೇ ನನ್ನ ಬಲವಂತ ಮಾಡಿ ಎಳ್ಕೊಂಡು ಹೋದ್ಲು ಸರ್. ಇದೆಲ್ಲ ಏನು ಗೊತ್ತಾಗ್ಲಿಲ್ಲ? ಮಧುಚಂದ್ರಕ್ಕೆ ನವದಂಪತಿಗಳು ಬರ್ತಾರಂತೆ. ಬಾ ಸುರೇಶ್. ಬೇಡ. ಬಾ. ಬೇಡ. ಸುರೇಶ್, ಮೊದಲು ಸೀರೆ ಹುಡ್ಕೋ. ತಪ್ಪು ಸುರೇಶ್. ಬೇಡ. ಪ್ಲೀಸ್. ಬೇಡ, ನನ್ಗೆ ಅಸಹ್ಯ ಆಗ್ತಾ ಇದೆ ನೋಡು. ಬೇಡ ಬೇಡ, ಇದೆಲ್ಲ ತಪ್ಪು. ಈ ತಪ್ಪು ಅಂತ ಯಾರು ಹೇಳಿದ್ರು? ಇದು ಸೃಷ್ಟಿ ಸಹಜ. ಬೇಡ
ಬೇಡ ಅಂತ ಬಹಳ ಹೇಳಿದೆ ಸರ್, ಅದು ನಾನೇನ್ ಮಾಡ್ಲಿ, ನನ್ನನ್ನು ಕೆಡಿಸೋದೇ ಅವಳ ಉದ್ದೇಶ. ಅದು ನಾನು ಒಪ್ಪಲಿಲ್ಲ, ಹೇಳ್ದೆ ನಾನೇನೋ ಗಂಡಸು ಹೇಗಾದ್ರೂ ಸಹಿಸ್ಕೋತೀನಿ, ಆದ್ರೆ ನಾಳೆ ನಿನ್ಗೇನಾದ್ರೂ ಆದ್ರೆ ಏನ್ ಗತಿ ಭಾರತಿ ಅಂತ ಧೈರ್ಯ ತಗೊಂಡು ಅವಳಿಗೆ ಬುದ್ಧಿ ಹೇಳಿ ಬಲವಂತವಾಗಿ ಅವಳಿಗೆ ಮನೆ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದೆ. ಆಮೇಲೆ ನೀವು ಅವಳನ್ನ ಯಾವಾಗ ನೋಡಿದ್ರಿ? ಎರಡು ವಾರ ಆದ್ಮೇಲೆ. ಏನಂದ್ಲು? ತಕ್ಷಣ ಮದುವೆ ಮಾಡ್ಕೋಬೇಕು ಅಂದ್ಲು. ಅದಕ್ಕೆ ನೀವೇನಂದ್ರಿ? ಅದಕ್ಕೆ ನಾನಂದೆ ನನ್ಗ ಉದ್ದೇಶನೇ ಇಲ್ಲಮ್ಮ, ನನ್ ಮನ್ಸಲ್ಲಿರೋದು ಬರೀ ಸ್ನೇಹದ ಭಾವನೆ ಅಂತ. ಅದಕ್ಕೆ ಅವಳಿಗೆ ಸಿಕ್ಕಾಪಟ್ಟಿ ಕೋಪ ಬಂದ್ಬಿಡ್ತು, ಅಲ್ಲೆಲ್ಲ ಕಚ್ಬಿಟ್ಟಂದ್ಲು ನನ್ನ ನಿರಾಸೆ ಮಾಡ್ತೀಯ, ನನ್ ಜೊತೆಲಿ ಮದುವೆ ಮಾಡ್ಕೊಳ್ದೆ ಹೋದ್ರೆ ಏನ್ ಮಾಡ್ತೀನಿ ನೋಡು ಅಂತ ಹೆದರ್ಸ್ಬಿಟ್ಲು. ಆಮೇಲೆ ಹೊರಟೋದ್ಲು. ಮತ್ತೆ ಯಾವಾಗ ಸಿಕ್ಕಿದ್ಲು? ಇನ್ ಎರಡು ವಾರ ಆದ್ಮೇಲೆ. ಆವಾಗ ಏನಂದ್ಲು? ನಾನೀಗ ಬಸ್ರಿ ಅಂದ್ಲು. ಅದಕ್ಕೆ ನಾನೇನ್ ಮಾಡ್ಲಿ ಅಮ್ಮ ಅಂದೆ. ಆದ್ರೂ ಬಹಳ ಸಹಾನುಭೂತಿಯಿಂದ ಅವಳಿಗೆ ಕೇಳ್ದೆ, ಯಾಕಮ್ಮ ಭಾರತಿ ಇಂಥ ಅನ್ಯಾಯ ಮಾಡ್ಕೊಂಡೆ, ಯಾವ ಪಾಪಿಯ ನೀಚ್ ಕೆಲ್ಸಕ್ಕೆ ಕಾರಣ ಅಂತ ನನ್ಗೆ ಹೇಳು, ನಾನೇ ಹೋಗಿ ಅವನಿಗೆ ಬುದ್ಧಿ ಹೇಳಿ ನಿನ್ ಜೀವನ ಸರಿ ಮಾಡ್ಕೊಡ್ತೀನಿ ಅಂತ. ಅದಕ್ಕಂದ್ಲು, ಯಾರ ಕಾರಣ ಆದ್ರೆ ನಿನ್ಗೇನಂತೆ, ನೀನ್ ನನ್ ಜೊತೆ ಮದುವೆ ಮಾಡ್ಕೊಳ್ದೆ ಹೋದ್ರೆ ಈ ಕೋರ್ಟೆ ನಿನ್ ಗತಿ ಅಂತ. ಈ ಮೊಕದ್ದಮೆಗೆ ಕಾರಣ ಆಸೆ, ದುರಾಸೆ. ದೊಡ್ಡ ಮನುಷ್ಯರ ಮನೆ ಹುಡುಗನ ಕೈ ಹಿಡಿಯೋಕೆ ಪ್ರಯತ್ನ ಪಟ್ಟ ಒಂದು ಹೆಣ್ಣಿನ ಸಾಹಸನೇ ಈ ಕೇಸಿನ ಮೂಲ. ಸಾಧಾರಣ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ ಈ ಭಾರತಿಗೆ ಶ್ರೀಮಂತಿಕೆ ಸುಖದಲ್ಲಿ ಬಾಳಬೇಕು ಅನ್ನೋ ಬಯಕೆ. ಅದಕ್ಕೋಸ್ಕರ ನನ್ನ ಕಕ್ಷಿಗಾರರಾದ ಸುರೇಶನ್ನ ಹುಡುಕಿ ಬಲೆ ಹಾಕಿದ್ದಾಳೆ. ಸ್ನೇಹ ಪ್ರೇಮ ಅನ್ನೋ ನಾಟಕ ಆಡಿದಾಳೆ. ಒಂಟಿಯಾಗಿ ಏಕಾಂತವಾಗಿ ಅವನ್ನ ನಿಲ್ಲಿಸಿ ತನ್ನ ದೇಹ ಸೌಂದರ್ಯದಿಂದ ಅವನ ಬುದ್ಧಿನ ಪಲ್ಲಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಈ ಹುಡುಗ ಒಳ್ಳೆ ವಂಶದಲ್ಲಿ ಹುಟ್ಟಿದ ಕಾರಣದಿಂದ, ವಿವೇಕಿಯಾಗಿದ್ದ ಕಾರಣದಿಂದ, ಬುದ್ಧಿವಂತನಾಗಿ ವರ್ತಿಸಿ ಅವಳು ಇಷ್ಟಕ್ಕೆ ಅವಕಾಶ ಕೊಡದೆ ತಪ್ಪಿಸ್ಕೊಂಡಿದ್ದಾನೆ. ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಗಾದೆ ಮಾತಿನಂತೆ ನಿರಾಸೆಯಿಂದ ಸಿಡಿದ ಭಾರತಿ ಬೇರೆ ಯಾರಿಂದಲೋ ಕೆಟ್ಟು ಗರ್ಭಿಣಿಯಾಗಿ ಈ ಅವಕಾಶನ ಉಪಯೋಗಿಸಿಕೊಂಡು ತನ್ನ ಆಸೆಯನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ಈ ಸುರೇಶನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯುವರ್ ಆನರ್, ನಮ್ಮ ಸಮಾಜದಲ್ಲಿ ಹೆಂಗಸರಿಗೆ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದೀವಿ, ನಿಜ. ಅವರನ್ನ ಅಪಾರವಾಗಿ ಗೌರವಿಸ್ತೀವಿ, ಸತ್ಯ. ಆ ದುರ್ಬಲತೆಯನ್ನ ದುರುಪಯೋಗ ಪಡಿಸಿಕೊಂಡು ತಮ್ಮ ಸ್ವಾರ್ಥನೇ ಸಾಧಿಸಿಕೊಳ್ತಕ್ಕಂತಹ ಕೆಟ್ಟ ಹೆಂಗಸರು ಕೂಡ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದಕ್ಕೆ ಈ ಭಾರತೀಯನೇ ಪ್ರತ್ಯಕ್ಷ ಉದಾಹರಣೆ. ಯುವರ್ ಆನರ್, ತಾನೊಂದು ಹೆಣ್ಣಾದ ಪ್ರಯುಕ್ತ ಎಲ್ಲರ ಸಹಾನುಭೂತಿ ದೊರಕುತ್ತೆ ಎನ್ನುವ ನಂಬಿಕೆಯಿಂದ ತಾಯಾಗೋ ಸ್ಥಿತಿ ನೋಡಿ ಇನ್ನೂ ಹೆಚ್ಚಿನ ಕರುಣೆ ತೋರಿಸ್ತಾರೆ ಎನ್ನುವ ಭರವಸೆಯಿಂದ ಈ ಕೇಸನ್ನ ಖಂಡಿತ ಜಯಿಸ್ತೀನಿ ಅನ್ನೋ ದುರುದ್ದೇಶದಿಂದ ಕೋರ್ಟಿನ ಮೆಟ್ಟಿಲು ಹತ್ತಾಳೆ ಈ ಭಾರತಿ. ಮಾನ ಮರ್ಯಾದೆ ಇರೋ ಯಾವ ಹೆಣ್ಣಾದರೂ ಇದುವರೆಗೂ ನಡೆದುಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಹದ್ದು ಮೀರಿ ಹತ್ತು ಜನರ ಮಧ್ಯೆ ನಾನು ಗರ್ಭಿಣಿ ಅಂತ ಹೇಳ್ತಾ ಕಡೆಗೂ ಕೋರ್ಟ್ವರೆಗೂ ಬಂದಿದ್ದಾಳೆ ಈ ಹುಡುಗಿ. ಯುವರ್ ಆನರ್, ಸ್ತ್ರೀ ಜಾತಿನೇ ತಲೆ ತಗ್ಸೋ ಹಾಗೆ ಮಾಡಿರೋ ಈ ಹೆಣ್ಣಿಗೆ, ಇನ್ನು ಮೈನಾರಿಟಿಲೇ ಇದ್ರೂ ಇಂಥ ಮೇಜರ್ ಸಮಸ್ಯೆನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಹೆಣ್ಣಿಗೆ ನನ್ನ ಕಕ್ಷಿಗಾರರಾದ ಸುರೇಶ್ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವಮಾನಿಸಿ ಅವ್ರನ್ನ ಕೋರ್ಟ್ವರೆಗೂ ಎಳೆದಿರತಕ್ಕಂಥ ಈ ಹೆಣ್ಣಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನ್ಯಾಯಾಲಯದಲ್ಲಿ ಬೇಡ್ಕೊಳ್ತೇನೆ. ಕೋರ್ಟ್ ಈ ಸರ್ಜನ್. ಆಂಟಿ, ಗಂಟೆ ಎರಡಾಯ್ತು, ನೀವಿನ್ನು ಮಲಗ್ಲಿಲ್ವಾ? ಯುದ್ಧ ಮಾಡೋಕೆ ಇಳಿದವರು ನಿದ್ದೆ ಮಾಡೋಕ್ಕಾಗತ್ತೆ ನಮ್ಮ. ಹಾಗಾದ್ರೆ ಸ್ವಲ್ಪ ಟೀ ತಂದ್ಕೊಡ್ಲಾ? ಯುವರಾನ, ಈ ಮೊಕದ್ದಮೆಯ ಮುಖ್ಯ ಸಾಕ್ಷಿಯಾಗಿ ತ್ರಿವಿಕ್ರಮ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಮಾಲೀಕರಾದ ತ್ರಿವಿಕ್ರಮರವರನ್ನ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಯೆಸ್, ಯು ಕ್ಯಾನ್ ಪ್ರೊಸೀಡ್. ತ್ರಿವಿಕ್ರಮರವರೇ, ಈ ಸುರೇಶ್ ನಿಮಗ್ ಗೊತ್ತಾ? ಈ ಸುರೇಶ್ ನಿಮಗ್ ಗೊತ್ತಾ? ಸ್ವಲ್ಪ ತಾಳಿಮ್ಮ, ಮಿಷನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕಿವುಡು ಕೇಳಿಸೋಲ್ಲ. ಏನಂದ್ರೆ? ಈ ಸುರೇಶ್ ನಿಮಗ್ ಗೊತ್ತಾ ಅಂದೆ. ಅಬ್ಬಾ, ಇವನ ಬಹಳ ದಿವಸದಿಂದ ಗೊತ್ತು. ಹೇಗ್ ಗೊತ್ತು? ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ
ಸುಬ್ಬ ಅಂತ ಒಬ್ಬ ಸ್ಟೂಡೆಂಟ್ ಇದ್ದ, ಅವನು ನೋಡಕ್ಕೆ ಅಂತ ಇವಳು ಬರ್ತಿದ್ದ. ಬಂದಾಗ ಟೈಪ್ರೈಟರ್ಗಳು ಕಟಕಟ ಕಟ್ಟ ಕಟಕಟ ಕಾಟ ಕಟಕಟ ಅಂತ ಹುಡ್ಕೊಳ್ತಿದ್ವು. ಇವನಿಗೆ ತಲೆ ಕೆಡ್ತೋ ಏನೋ, ಸರ್ ನಾನು ಟೈಪ್ರೈಟಿಂಗ್ ಕಲಿತೀನಿ ಅಂದ. ಅಪ್ಪ ಸೀಟ್ ಇಲ್ಲ ಅಂದೆ. ಇಲ್ಲ ಸರ್, ನೀವು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ಲೇಬೇಕು. ಸರಿ ಆಯ್ತು, ಬೆಳಗ್ನೋದು ಖಾಲಿ ಇರುತ್ತೆ, ಮಾಡ್ಕೊಂಡು ಹೋಗಪ್ಪ ಅಂತಂದೆ. ಸರಿ ಇಲ್ಲ ಸರ್, ನನಗೆ ಬೆಳಗ್ನೋದು ಬರೋಕ್ಕಾಗಲ್ಲ, ಸಂಜೆ ಹೊತ್ಕೊಡಿ ಅಂತಂದ. ಅಯ್ಯ ಸಂಜೆ ಹೊತ್ತಾಗಲ್ಲ ಕರೆಯ ಅಂತಂದ. ಅದಕ್ಕೆ ಇಲ್ಲ ಸುಬ್ಬ, ನಾನು ಫ್ರೆಂಡ್ಸ್, ಅವನು ಬೆಳಗ್ನೋದು ಬರ್ತಾನೆ, ನಾನು ಸಂಜೆ ಹೊತ್ತು ಬರ್ತೀನಿ, ನಾವಿಬ್ರು ಟೈಮಿಂಗ್ಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತಂದು. ಸರಿ ಹಾಗೋ ಅಡ್ಜಸ್ಟ್ ಮಾಡ್ಕೊಡ್ರಪ್ಪ ಅಂತಂದು. ಸರಿ ಇವನು ಬರೋನು ಬಂದ, ಒಂದು ತೆಂಗಿನಕಾಯಿ ತಗೊಂಬಂದ, ಕಾಲ ಮೇಲೆ ಹೊಡೆದ, ಪುಣ್ಯಕ್ಕೆ ತಲೆ ಮೇಲೆ ಹೊಡಿಲಿಲ್ಲ. ಸರಿ ಟೈಪ್ರೈಟರ್ ಮುಂದೆ ನಿಂತ್ಕೊಂಡ, ಸರ್ ಪ್ರೇಮ ಪ್ರೀತಿ ಎಲ್ಲಿದೆ ಅಂದ. ಅಯ್ಯೋ ಮುಂಡೆ ಇದೆ, ಟೇಪ್ ರೇಟ್ ಅಲ್ಲಿರೋ ಕನ್ನಡ ಆಕ್ಷನ್ ಕಲ್ತ್ಕೊಳ್ಳೋ ಮೊದಲು ಆಮೇಲೆ ಪ್ರೇಮ ಪ್ರೀತಿ ಆಗ್ಲಿ ಅಂತಂದೆ. ಸರಿ ಹಾಗ ಹುಡುಕಿದ್ನೋ ಏನೋ, ಏನ್ ಮಾಡಿದೆ ಏನೋ, ಕಟಕಟ 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 ಅಂತ ಹೊಡೆದ. ಒಬ್ಬಗ್ ನೋಡಿದೆ, ಪ್ರೇಮ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಪ್ರೀತಿ. ಆಮೇಲೆ ಆಮೇಲೆ ಸರಿ ಪ್ರೇಮ ಪ್ರೀತಿ ಅಂತ ಹೊಡೆದಿಟ್ಟಿದ್ನಲ್ಲ, ಸರಿ ಮುಟದ್ರೆ ಯೋಗ್ಯತೆ ಎಷ್ಟು ಅಂತ ಸುಮ್ಮನೆ ಆಗ್ಬಿಟ್ಟೆ. ಅಷ್ಟದ ಭಾರತೀಯ ಅದು ಬಂದು, ಸರ್ ನನಗೆ ಸಂಜೆ ಹೊತ್ತಾಗಲ್ಲ, ಬೆಳಗ್ಗೆ ಹೊತ್ತು ಅಡ್ಜಸ್ಟ್ ಮಾಡ್ಕೊಡಿ ಅಂದ್ಲು. ಸರಿ ಓಲ್ಡ್ ಸ್ಟೂಡೆಂಟ್ ಪಾಪ ಮಾಡ್ಲೇಬೇಕಲ್ಲ, ಸರಿ ಆಯ್ತಮ್ಮ ಅಂದ. ಅದು ಕ್ಯೂ ಲೇಟ್ ಬಂದ, ಸರ್ ನನಗೂ ಸಂಜೆ ಹೊತ್ತಾಗಲ್ಲ, ಬೆಳಗ್ಗೆ ಹೊತ್ತು ಮಾಡ್ಕೊಡಿ ಅಂತಂದ. ಅಯ್ಯೋ ಪುಣ್ಯಾತ್ಮ, ಅವಳಿಗೆ ಮಿಷನ್ ಅಡ್ಜಸ್ಟ್ ಮಾಡಕ್ ಆಗ್ತಾ ಇಲ್ಲ, ಇನ್ ನಿನಗೆಲ್ಲಿಂದ ಮಾಡ್ಲು ಅಂತಂದ. ಇಲ್ಲ ಸರ್ ನೀವು ಹೇಗಾದ್ರು ಮಾಡ್ಲೇಬೇಕು, ಇಲ್ದಾದ್ರೆ ನಾನು ಪ್ರಾಣ ತೆಕ್ಕೊಂಬಿಡ್ತೀನಿ ಅಂತಂದ. ಇನ್ನು ಅಯ್ಯೋ ಇನ್ನೂ ಬಾಳೆ ತೆಕ್ಕೊಂಬಿಟ್ರೆ ಆ ಪಾಪ ನನ್ನ ತಲೆ ಮೇಲೆ ಬರುತ್ತಲ್ಲ. ಸರಿ ಆಯ್ತು ನೋಡಿ, ಹೇಗೆ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂತ ಹೇಳಿದೆ. ಅವರಿಬ್ರು ಜೊತೆಲಿ ಹೋಗ್ತಿದ್ರ? ಇಲ್ಲ, ಕೆಲವು ದಿವಸ ಕ್ಲಾಸ್ ಬಿಟ್ಟ ಮೇಲೆ ಇವಳು ಹೊರಟೋಗ್ತಿದ್ಲು, ತಕ್ಷಣ ಇವನು ಹೊರಟೋಗ್ತಿದ್ದ. ಅದಾದ ಕೆಲವು ದಿವಸದ ಮೇಲೆ ಇಬ್ರು ಜೊತೆಲೇ ಹೋಗ್ತಿದ್ರು. ಯುವರ್ ಆನರ್, ಈ ಸಾಕ್ಷಿ ಪ್ರಕಾರ ಸುರೇಶ್ ಭಾರತಿನ ನೋಡಿ ಮೋಹ ಪಟ್ಟು ಹೇಗಾದ್ರೂ ಮಾಡಿ ಅವಳ ವಶ ಪಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟನೆ ವಿನಃ ಭಾರತಿ ಆತನಿಗಾಗಲಿ ಆತನ ಆಸ್ತಿಗೋಸ್ಕರವಾಗಲಿ ಮರಳಾಗಲಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯುವರ್ ಕ್ವಶನ್ಸ್ ಪ್ಲೀಸ್. ನೋ ಕ್ವಶನ್ಸ್ ಯುವರ್ ಆನರ್. ಎರಡನೇ ಸಾಕ್ಷಿಯಾಗಿ ಪಾರ್ಕ್ ವಾಚ್ಮನ್ ಸಿದ್ದಪ್ಪನ ವಿಚಾರಿಸಬೇಕು. ಸಿದ್ದಪ್ಪ, ಭಾರತಿ ಸುರೇಶ್ ಇಬ್ರು ಪಾರ್ಕ್ಗೆ ಬರ್ತಾ ಇದ್ರ? ಹೌದು. ಎಷ್ಟು ತಿರ್ತಾ ಇದ್ರು? ಕತ್ಲಾಗೋರ್ಗೂ ಇರ್ತಿದ್ರು. ಎಷ್ಟೋ ಸಲ ಕತ್ಲಾದ್ರೂ ಸಹ ಅವರೇ ಇನ್ನು ಇರೋಣ ಅಂತ ಹೇಳ್ತಿದ್ರು. ಈ ಮನೆ ಮನೇಲಿ ಬೈತಾರೆ ಅಂತ ಹೆದರ್ಕೊಂಡು ಹೊರಟೋಗ್ತಾ ಇದ್ರು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ವಿಟ್ನೆಸ್ ಪ್ಲೀಸ್. ನೋ ಕ್ವಶನ್ಸ್ ಯುವರ್ ಆನರ್. ಮೂರನೇ ಮುಖ್ಯ ಸಾಕ್ಷಿಯಾಗಿ ಪ್ರವಾಸಿ ಮಂದಿರದ ಮ್ಯಾನೇಜರ್ ನಾಗಪ್ಪನ ವಿಚಾರಿಸಬೇಕು. ನಾಗಪ್ಪ ಅವರೇ, ನೀವು ಪ್ರವಾಸಿ ಮಂದಿರದಲ್ಲಿ ಎಷ್ಟು ದಿನದಿಂದ ಇದ್ದೀರಿ? 8 ವರ್ಷದಿಂದ ಮ್ಯಾನೇಜರ್ ಆಗಿದ್ದೀನಿ. ಈ ಸುರೇಶ್ ನಿಮ್ಮ ಪ್ರವಾಸಿ ಮಂದಿರಕ್ಕೆ ಎಷ್ಟು ಸಲ ಬಂದಿದ್ರು? 2 ಸಾರಿ. ಯಾವ ಯಾವಾಗ? 4 ತಿಂಗಳ ಹಿಂದೆ ಒಂದ್ ದಿವಸ ಬಂದು ನಾಳೆ ರೂಮ್ ಬೇಕು ಅಂತ ಬುಕ್ ಮಾಡ್ಕೊಂಡು ಹೋದ್ರು. ಮಾರನೇ ದಿವಸ ಈ ಹುಡುಗಿ ಜೊತೆಲಿ ಬಂದ್ರು. ರೂಮ್ ಬಂದಾಗ ಅವರಿಬ್ರು ಯಾವ ರೀತಿ ಇದ್ರು, ಅಂದ್ರೆ ಯಾವ ತರ ಡ್ರೆಸ್ ಮಾಡ್ಕೊಂಡಿದ್ರು? ಇಬ್ರು ಡ್ರೆಸ್ ನಂದೋಗಿತ್ತು, ತಲೆಯಲ್ಲಿ ಕೂಡ ನೀರು ತೊಟ್ಟಿತಾ ಇತ್ತು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಕ್ವಶನ್ಸ್ ಪ್ಲೀಸ್. ನೋ ಕ್ವಶನ್ಸ್ ಯುವರ್ ಆನರ್. ಯುವರ್ ಆನರ್, ಈ ಸಾಕ್ಷಿಗಳ ಆಧಾರದಿಂದ ಆಪಾದಿತ ಸುರೇಶ್ ಭಾರತ ಜೊತೆಲಿ ಏಕಾಂತವಾಗಿರಬೇಕು ಅಂತ ರೂಮ್ ತಗೊಂಡಿದ್ದು ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲದೆ ಭಾರತೀನೇ ತನ್ನ ಬಲವಂತವಾಗಿ ರೂಮ್ಗೆ ಕರ್ಕೊಂಡು ಹೋಗಿ ಅಸಭ್ಯ ರೀತಿಯಲ್ಲಿ ನಡ್ಕೊಂಡ್ಲು ಅಂತ ಆಪಾದಿತನ ಪರವಾಗಿ ವಾದಿಸಿದ ಲಾಯರ್ ಹೇಳಿದ್ದು ಶುದ್ಧ ಸುಳ್ಳು ಅಂತ ಗೊತ್ತಾಗ್ತಿದೆ. ಸುರೇಶ್ ಉದ್ದೇಶಪೂರ್ವಕವಾಗಿಯೇ ಭಾರತೀನ ನೀರಿನಲ್ಲಿ ನೆನೆಯೋ ಹಾಗೆ ಮಾಡಿ ಅವಳ ರೂಮ್ಗೆ ಕರ್ಕೊಂಡು ಹೋಗಿ ಬಲವಂತ ಮಾಡಿ ತನ್ನ ಇಷ್ಟಾರ್ಥನ ನೆರವೇರಿಸಿಕೊಂಡಿದ್ದಾನೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯುವರ್ ಆನರ್, ಇದೇ ಸಂದರ್ಭದಲ್ಲಿ ಆಪಾದಿತನ ಕೆಲವು ಪ್ರಶ್ನೆಗಳು ಕೇಳೋಕೆ ಅನುಮತಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ರಿಕ್ವೆಸ್ಟ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ಸುರೇಶ್, ನೀವು ಭಾರತನ ಪ್ರೀತಿಸಿದ್ದುಂಟ? ಇಷ್ಟಪಡೋದನ್ನ ನೀವು ಪ್ರೀತಿ ಅನ್ನೋ ಆಗಿದ್ರೆ ಹೌದು, ಪ್ರೀತಿಸಿದ್ದುಂಟು. ಇಷ್ಟಪಡೋದು ಅಂದ್ರೆ ಏನು? ಅವಳ ಹತ್ರ ಮಾತಾಡ್ಬೇಕು ಅನ್ನೋದ, ಅವಳ ನೋಡ್ಬೇಕು ಅನ್ನೋದ, ಅವಳನ್ನ ಅನುಭವಿಸ್ಬೇಕು ಅಂತ ಆಸೆ ಪಡೋದ, ಇಲ್ಲ ಮದುವೆ ಮಾಡ್ಕೋಬೇಕು ಅನ್ನೋದ?
ಯಾವ್ದು ಇಷ್ಟಪಡೋದು ಅಂದ್ರೆ? ಇಷ್ಟಪಡೋದು ಅಂದ್ರೆ ಇಷ್ಟಪಡೋದು ಅದೇ ಯಾವ್ದು ಅಂತ ಅಂದ್ರೆ ಅಭಿಪ್ರಾಯಗಳನ್ನ ಅಭಿರುಚಿಗಳನ್ನ ಒಬ್ರು ಇನ್ನೊಬ್ರಿಗೆ ಹೇಳ್ಕೊಂಡು ಒಬ್ರು ಕೆಟ್ಟದ್ದು ಒಳ್ಳೇದು ಇನ್ನೊಬ್ರು ಗಮನಿಸ್ಕೊಂಡು ಪರಸ್ಪರವಾಗಿ ಸ್ನೇಹದಿಂದ ಇರೋದೇ ಇಷ್ಟಪಡೋದು. ಓಹೋ, ಗಂಡು ಹೆಣ್ಣಿನ ಸ್ನೇಹದಿಂದ ಏಕಾಂತದಲ್ಲಿದ್ದ ಕಾರಣದಿಂದ ಇಬ್ಬರ ಮಧ್ಯೆ ಶಾರೀರಿಕ ಸಂಬಂಧವಾದ್ರೆ ಅದು ತಪ್ಪೋ ಸರಿಯೋ? ಇಬ್ಬರಿಗೂ ಅಭ್ಯಂತರ ಇಲ್ಲದೆ ಹೋದ್ರೆ ಅದು ಹೇಗೆ ತಪ್ಪಾಗಕ್ಕೆ ಸಾಧ್ಯ? ಅಂದ್ರೆ ಇಬ್ಬರು ಇಷ್ಟಪಟ್ಟು ಹತ್ತಿರವಾದ್ರೆ ಯಾರು ತಪ್ಪು ಅಲ್ಲ ಅಂತಲ್ಲ ನಿಮ್ಮ ಅಭಿಪ್ರಾಯ? ಹೌದು ಮಿಸ್ಟರ್ ಸುರೇಶ್, ಸುಖ ಸಂತೋಷಗಳ ಇಬ್ಬರು ಸಮವಾಗಿ ಹಂಚಿಕೊಂಡ ಮೇಲೆ ಯಾರು ಯಾರನ್ನು ಪರಸ್ಪರ ನಿಂದಿಸಬಾರದು ಅಲ್ವಾ? ಹೌದು. ಅಂದಮೇಲೆ ಆನಂದನ ಅನುಭವಿಸಿದ್ರಿಂದ ಬಂದ ಕಷ್ಟ ನಷ್ಟ ನೋವು ಅವಮಾನ ಇವನ್ನೆಲ್ಲ ಇಬ್ಬರು ಸಮವಾಗಿ ಹಂಚ್ಕೋಬೇಕು ಅಲ್ವಾ? ಕಮಾನ್ ಆನ್ಸರ್ ಮೀ, ಇಬ್ಬರು ಆನಂದನ ಅನುಭವಿಸಿದ ಮೇಲೆ ಅವಳೊಬ್ಬಳೇ ಯಾಕೆ ಅವಮಾನ ಪಡಬೇಕು? ಅಲ್ಲ, ಈ ಪ್ರಶ್ನೆಯನ್ನ ಕೇಳಬೇಕಾದ್ದು ದೇವ್ರನ್ನ, ನನ್ನ ಕಕ್ಷಿಗಾರನ ಅಲ್ಲ. ಯಾಕೆ? ಗಂಡು ಹೆಣ್ಣು ಸೇರಿದ್ರು ತಾಯಿಯಾಗೋ ಹಣೆ ಬರ ಬರೆದಿರೋದು ಹೆಣ್ಣಿಗೆ, 9 ತಿಂಗಳು ಹೊರು ಹೇರು ಅಂತ ಶಿಕ್ಷೆ ಬಿತ್ತಿರೋದು ಹೆಣ್ಣಿಗೆ. ಎಸ್, ನಿಜ. ಆ ಕೆಲಸಕ್ಕಿಬ್ರು ಹೊಣೆಗಾರರಾದ್ರು ತಾಯಿಯಾಗೋ ಅವಕಾಶ ಹೆಣ್ಣಿಗೆ ಕೊಟ್ಟಿದ್ದಾನೆ ದೇವ್ರು. ಆದ್ರೆ ಮದುವೆಯಾಗದೆ ತಾಯಾದ ಹೆಣ್ಣನ್ನ ಅಪರಾಧಿ ಅಂತ ಹೇಳಿದಾನ ದೇವ್ರು? ಇಲ್ಲ, ಮದುವೆಯಾಗದೆ ತಾಯಾದ ಹೆಣ್ಣನ್ನ ಯಾರು ಮದುವೆ ಮಾಡ್ಕೋ ಕೂಡುದು ಅಂತ ಆಜ್ಞೆ ಮಾಡಿದಾನ ದೇವ್ರು? ಇಲ್ಲ, ಮದುವೆಯಾಗದೆ ಗರ್ಭಿಣಿಯಾದ ಹೆಣ್ಣನ್ನ ಕುಲಟೆ ಅಂತ ಕೂಗೋಕ್ ಹೇಳದ್ನ ದೇವ್ರು? ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ ಮಗುನ ತಂದೆ ಇಲ್ಲದ ಮಗು ಅಂತ ಅಸಹ್ಯ ಪಟ್ಕೊಳ್ಳೋಕ್ ಹೇಳದ್ನ ದೇವ್ರು? ಇಲ್ಲ ಇಲ್ಲ, ಮದುವೆಯಾಗದೆ ತಾಯಾಗೋದು ಮಹಾಪಾಪ ಅಂತ ಹೇಳಿದಾನ ದೇವ್ರು? ಅದು ತಪ್ಪು, ಆ ತಪ್ಪಿಗಳು ಶಿಕ್ಷೆ ಕೊಡಬೇಕು, ಅವಮಾನ ಮಾಡಬೇಕು, ಸಮಾಜದಲ್ಲಿ ಗೌರವ ಸ್ಥಾನ ಇಲ್ಲದ ಹಾಗೆ ಮಾಡಬೇಕು, ಪತಿತೆ ಅನ್ಬೇಕು ಅಂತ ನಿರ್ಣಯ ಮಾಡಿದವರು ಯಾರು ದೇವ್ರ? ಇಲ್ಲ, ಮನುಷ್ಯ. ಅದೇ ಮನುಷ್ಯ ಗಂಡು ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳ್ತಾ ಇಲ್ಲ? ಅವನ್ನ ಯಾಕೆ ಅವಮಾನ ಮಾಡ್ತಾ ಇಲ್ಲ? ಅವನಿಗೂ ಮದುವೆ ಮಾಡ್ಕೊಳ್ಳೋ ಅರ್ಹತೆ ಇಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ? ಯುವರ್ ಆನರ್, ಈ ವ್ಯಕ್ತಿ ಅನ್ಯಾಯ ಮಾಡಿದ್ದು ಒಬ್ಬರಿಗಲ್ಲ ಇಬ್ಬರಿಗೆ, ಈ ಹೆಣ್ಣಿಗೆ, ಇವಳು ಹುಟ್ಟೋ ಮಗುಗೆ. ಅಪ್ಪ ಯಾರು ಅಂತ ಅಮ್ಮ ಹೇಳಲಾರದೆ ತಂದೆ ಇಲ್ಲದ ತಬ್ಬರಿ ಅಂತ 4 ದಿನ ಅವಹೇಳನ ಮಾಡ್ತಾ ಇದ್ರೆ ನೋವಿನಿಂದ ಅವಮಾನದಿಂದ ತಲೆ ತಗ್ಗಿಸ್ಕೊಂಡು ಬಾಳ್ಬೇಕು ಆ ಹುಟ್ಟೋ ಮಗು ಇಲ್ವೇ? ಕುಂತಿ ಹಾಗೆ ಅವಳು ತನ್ನ ಮಗುನ ಅನಾಥೆಯಾಗಿ ಬಿಟ್ಬಿಟ್ರೆ ಆ ಮಗು ಭಿಕ್ಷೆ ಬೇಡ್ಕೊಂಡು ಎಂಜಿಲ್ ತಿಂದ್ಕೊಂಡು ಸುಖಕ್ಕೆ ದೂರವಾಗಿ ಸಮಾಜಕ್ಕೆ ಭಾರವಾಗಿ ನೋಡೋರ ದೃಷ್ಟಿಲಿ ಕೇವಲವಾಗಿ ಬಾಳ್ಬೇಕು. ಯುರಾನರ್, ಈ ಘಟನೆಯ ಪರಿಣಾಮ ಮುಂದೆ ಏನಾಗುತ್ತೆ ಅಂತ ಕೋರ್ಟ್ಗೆ ತಿಳಿಸೋದಕ್ಕೋಸ್ಕರ ನಾಳೆ ನನ್ನ ಕ್ಲೈಂಟ್ಗೆ ಹುಟ್ಟೋ ಮಗುಗೆ ತಂದೆ ಯಾರು ಅಂತ ತಿಳಿದೆ ಹೋದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಎಲ್ರಿಗೂ ತಿಳಿಸೋದಕ್ಕೋಸ್ಕರ ಸರೋಜ ಅನ್ನೋ ಮಗುನ ಇಲ್ಲಿ ಕರೆಯೋಕೆ ಅಪ್ಪಣೆ ಕೋರ್ತಾ ಇದ್ದೀನಿ. ಐ ಆಬ್ಜೆಕ್ಟ್ ಯುವರ್ ಆನರ್. ಈ ಕೇಸ್ಗೆ ಸಂಬಂಧ ಪಡೆದೇ ಇರೋ ವ್ಯಕ್ತಿಗಳನ್ನ ಇಲ್ಲಿ ಕರೆಯೋದು ಅನಗತ್ಯ. ಯುವರ್ ಆನರ್, ಇದೇ ರೀತಿ ನಡೆದ ಒಂದು ಹಳೆ ಕಥೆಯ ಫಲಿತಾಂಶನ ಒಂದು ಸಲ ಪರಿಶೀಲಿಸೋದ್ರಿಂದ ಈ ಮೊಕದ್ದಮೆಯ ನ್ಯಾಯ ತೀರ್ಮಾನಕ್ಕೆ ಸಹಾಯವಾಗುತ್ತೆ ಅಂತ ನಾನ್ ತಿಳಿಸ್ತಾ ಇದ್ದೀನಿ. ರಿಕ್ವೆಸ್ಟ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಒಂದು ಹೆಣ್ಣಿನ ಹೇಡಿತನಕ್ಕೂ ಒಂದು ಗಂಡಿನ ಮೋಸಕ್ಕೂ ಬಲಿಯಾಗಿ ನಿಂತಿರೋಳು ಈ ಮಗು. ತಂದೆ ತಾಯಿಗಳ ಲಾಲನ ಪಾಲನೆಯಲ್ಲಿ ಆನಂದವಾಗಿ ಬೆಳಿಬೇಕಾದ ವಯಸ್ಸಿನಲ್ಲಿ ಹಸಿವು, ಸಂಕಟ, ಗೋಳಾಟ ಇವುಗಳ ಮಧ್ಯೆ ಬೆಳಿಬೇಕಾಯ್ತು. ಅಮ್ಮ ಅಂತ ಕರೆಯೋಕೆ ತಾಯಿ ಇಲ್ಲದೆ, ವಾತ್ಸಲ್ಯದಿಂದ ನೋಡೋಕೆ ತಂದೆ ಇಲ್ಲದೆ ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದ ಈ ಮಗುನ ನಾನೇ ತಂದು ಸಾಕ್ತಾ ಇದ್ದೀನಿ. ಯುವರ್ ಆನರ್, ಇವತ್ತು ನನ್ನ ಕಕ್ಷಿಗಾರಳಿಗೆ ಹುಟ್ಟೋ ಮಗುಗೆ ಹೀಗಾಗಬಾರದು, ತಂದೆ ಯಾರು ಅಂತ ತೋರಿಸೋದಕ್ಕೋಸ್ಕರನೇ ಕೋರ್ಟ್ಗೆ ಬಂದಿದ್ದಾಳೆ. ಇವತ್ತು ನನ್ನ ಕಕ್ಷಿಗಾರಳಿಗಿರೋ ಧೈರ್ಯ, ಸಾಹಸ, ಸಹನೆ, ಸಂಯಮ ಆವತ್ತು ಈ ಮಗುವಿನ ತಾಯಿಗೆ ಇದ್ದಿದ್ರೆ ಈ ಮಗು ಅನಾಥಾಶ್ರಮದಲ್ಲಿ ಬೆಳೀತಾ ಇರಲಿಲ್ಲ. ಯುವರ್ ಆನರ್, ಇವತ್ತು ನನ್ನ ಕಕ್ಷಿಗಾರಳಿಗೆ ನಾನು ಒತ್ತಾಸೆಯಾಗಿ ನಿಂತ ಹಾಗೆ ಆವತ್ತು ಈ ಮಗುವಿನ ತಾಯಿಗೆ ಯಾರಾದರೂ ಸಹಾಯವಾಗಿ ನಿಂತಿದ್ದಿದ್ರೆ ಈ ಮಗುವಿನ ತಾಯಿ ತನ್ನ ಮಗಳನ್ನ ಅನಾಥಳನಾಗಿ ಮಾಡದ್ನಲ್ಲ ಅಂತ ನೊಂದು ಬೆಂದು ಸಂತಾಪ ಪಡಬೇಕಾಗಿರ್ಲಿಲ್ಲ. ಹೆತ್ತು ಮಗಳನ್ನ ಸಾಕು ಮಗಳು ಅನ್ನಿಸ್ಕೊಳ್ಳೋ ಸ್ಥಿತಿಗೂ ತರ್ತಾ ಇರಲಿಲ್ಲ. ಯುವರ್ ಆನರ್, ಹೆತ್ತು ಮಗಳನ್ನ ಸಾಕು ಮಗಳನ್ನಾಗಿ ಮಾಡಿಕೊಂಡಿರೋ ಆ ನತ ದೃಷ್ಟೆ ಇನ್ಯಾರೂ ಅಲ್ಲ, ನಾನೇ. ಯುವರ್ ಆನರ್, ಇವಳು ನನ್ನ ಮಗಳು, ನಾನು ಹೆತ್ತ ಮಗಳು. ಆವತ್ತು ಸಮಾಜಕ್ಕೆ ಹೆದರಿ ನಿಜಾನ ಮುಚ್ಚಿಟ್ಟ ನಾನು ಇವತ್ತು ಇನ್ನೊಂದು ಹೆಣ್ಣಿಗೆ
ನಾನು ಅನುಭವಿಸ್ತಾ ಇರೋ ಸಂಕಟ ಬರಬಾರದು ಅಂತ ಸತ್ಯನ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಯುವರ್ ಆನರ್, 15 ವರ್ಷಗಳ ಹಿಂದೆ ನಾನೊಬ್ಬ ವ್ಯಕ್ತಿಯಿಂದ ಮೋಸ ಹೋದೆ. ಅದರ ಫಲನೇ ಈ ಮಗು. ಆವತ್ತು ನನಗೆ ಮೋಸ ಮಾಡಿದ ವ್ಯಕ್ತಿನೇ ಇವತ್ತು ಅದೇ ರೀತಿಯಲ್ಲಿ ಮೋಸ ಮಾಡ್ತಿರೋ ಇನ್ನೊಬ್ಬ ಗಂಡನ ಪರವಾಗಿ ವಾದ ಮಾಡ್ತಿರೋ ಲಾಯರ್ ದಯಾನಿಧಿ. ಆಗ ನಮ್ಮ ತಂದೆ ಹೆಸರುವಾಸಿಯಾದ ಲಾಯರ್ ಈ ದಯಾನಿಧಿ ಅವ್ರ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡ್ತಿದ್ರು. ವಯಸ್ಸಿಗೆ ಬಂದ ನನ್ನ ಪರಿಚಯ ಮಾಡಿಕೊಂಡ್ರು. ಪರಿಚಯ ಸ್ನೇಹ ಆಗಿ ಸ್ನೇಹ ಪ್ರೇಮ ಆಯ್ತು. ಅದರ ಪರಿಣಾಮ ತಾಯಾಗೋ ಪರಿಸ್ಥಿತಿ ಬಂತು. ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದೆ. ತನಗಾಗಲೇ ಮದುವೆ ಆಗಿರೋ ವಿಷಯನ ಹೇಳಿದ್ರು. ಒಂದು ದಿನ ಹೇಳದೆ ಕೇಳದೆ ಪರಾರಿ ಆದರೂ ಈ ದಯಾನಿಧಿ. ವಿಷಯ ತಿಳಿದ ನಮ್ಮ ತಂದೆ ಕಂಗಾಲಾದರು. ಮರ್ಯಾದೆ ಎಲ್ಲಿ ಮಣ್ಣು ಪಾಲಾಗುತ್ತೋ ಅಂತ ನನ್ನನ್ನು ದೂರದ ಊರಿಗೆ ಕರ್ಕೊಂಡು ಹೋಗಿ ಹೆರಿಗೆ ಮಾಡಿಸಿದ್ರು. ಹುಟ್ಟಿದ ಮಗು ಸತ್ತು ಹೋಯ್ತು ಅಂತ ಸುಳ್ಳು ಹೇಳಿ ನನ್ನನ್ನು ವಾಪಸ್ ಕರ್ಕೊಂಡು ಬಂದ್ರು ಮನೆಗೆ. ಜೀವನದಲ್ಲಿ ಕಾಲ್ ಜಾರಿದ ನಾನು ಮತ್ತೆ ಮದುವೆ ಮಾಡಿಕೊಂಡು ಮೋಸ ಮಾಡೋಕೆ ನನಗೆ ಇಷ್ಟ ಆಗಲಿಲ್ಲ. ನಮ್ಮ ತಂದೆ ಸಾಯೋವಾಗ ನನ್ನ ಹತ್ರ ಕರೆದು ನಿನ್ನ ಮಗು ಸಾಯಲಿಲ್ಲ, ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದಾಳೆ ಅಂತ ಹೇಳಿದ್ರು. ಎಷ್ಟೋ ಆಸೆಯಿಂದ ನನ್ನ ಮಗುನ ನೋಡೋಕೆ ಓಡಿ ಹೋದೆ. ಅಲ್ಲಿ ತಬ್ಲಿಯಾಗಿ ನರಳ್ತಾ ಇದ್ದ ಅವಳನ್ನ ಮನೆಗೆ ಕರ್ಕೊಂಡ್ಬಂದೆ. ಆದರೆ ಸಮಾಜಕ್ಕೆ ಹೆದರಿ ಹೆತ್ತ ಮಗಳನ್ನ ಸಾಕು ಮಗಳು ಅಂತ ಹೇಳಿಕೊಂಡು ಬೆಳೆಸ್ತಾ ಬಂದೆ. ಅಮ್ಮ ಅಂತ ಕರೀಬೇಕಾದ ಅವಳನ್ನ ಅಮ್ಮ ಅವರೇ ಅಂತ ಕರೆಯೋ ಹಾಗೆ ಮಾಡಿ ಕಣ್ಣೀರಿನಲ್ಲಿ ಕಾಲ ಕಳೀತಾ ಬಂದೆ. ಯುವರ್ ಆನರ್, ಇವತ್ತು ಈ ಸತ್ಯ ತಿಳಿದು ಜನ ನನ್ನ ಬೈದ್ರು ನನಗೆ ಹೆದರಿಕೆ ಇಲ್ಲ. ನಿಜ ಹೇಳದ್ನಲ್ಲ ಅನ್ನೋ ತೃಪ್ತಿ ನನಗೆ ಸಿಕ್ಕಿದೆ. ನಂಗಷ್ಟೇ ಸಾಕು. ಅಮ್ಮ ಅವರೇ. ಸರೋಜಾ, ಅಮ್ಮವರೇ ಅಲ್ಲಮ್ಮ, ನಿಮ್ಮಮ್ಮ. ಅಮ್ಮ ಅಂತ ಕರಿಯಮ್ಮ. ಅಮ್ಮ 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 ಅಮ್ಮ. ಶಕುಂತಲಾ, ಇಷ್ಟು ವರ್ಷಗಳ ಮೇಲೆ ನನ್ನ ಹಳೆ ಕಥೆನ ಹರಕತೆ ಮಾಡಿ ನನ್ನ ಮಾನ ತೆಗೆದೆ ಅಲ್ಲ. ನನ್ನ ಎದುರಿಗೆ ತಲೆ ಎತ್ತು ಮಾತಾಡೋದಕ್ಕೆ ಹೆದರ್ತಿದ್ದ ಜನಗಳೆದುರಿಗೆ ನನ್ನನ್ನೇ ತಲೆ ತಗ್ಸೋ ಹಾಗೆ ಮಾಡಿದೆ. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಭಾರತೀನೂ ಕೋರ್ಟ್ನಲ್ಲಿ ತಲೆ ತಗ್ಸು ಓಡೋಗೋ ಹಾಗೆ ಮಾಡಲಿಲ್ಲ. ನಾನು ಲಾಯರೇ ಅಲ್ಲ. ಯುವರ್ ಆನರ್, ಯಾವ ಕೇಸ್ಗೆ ಆದರೂ ಮುಖ್ಯವಾಗಿ ಬೇಕಾದ್ದು ಸಾಕ್ಷಿಗಳು ಆಧಾರವೇ ಹೊರತು ಕಣ್ಣೀರು ತರಿಸುವಂತಹ ಕಟ್ಟು ಕಥೆಗಳು ಅಲ್ಲ, ಅರ್ಥವಿಲ್ಲದೆ ಇರೋ ಆವೇಶನೂ ಅಲ್ಲ. ಇಂಥ ಕಥೆಗಳನ್ನು ಹೇಳಬೇಕಾದ್ರೆ ಎಷ್ಟೋ ವಿಷಾದದ ಕಥೆಗಳನ್ನ ಯಾರಾದರೂ ಹೇಳಬಲ್ಲರು. ಫಿರ್ಯಾದಿ ಪರವಾಗಿ ವಾದಿಸಿರತಕ್ಕಂಥ ಲಾಯರ್ರು ಈ ಮೊಕದ್ದಮೆಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಂದು ಘಟನೆಯನ್ನು ಹೇಳಿ ಎಲ್ಲರ ಸಹಾನುಭೂತಿ ಅನುಕಂಪ ಕರುಣೆಯನ್ನು ಪಡೆಯೋದಕ್ಕೆ ಪ್ರಯತ್ನಪಟ್ಟರು. ಈ ವಿಷಯನ ಚರ್ಚೆ ಮಾಡಿ ನ್ಯಾಯಾಲಯದ ವೇಳೆಯನ್ನ ವ್ಯರ್ಥ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಕಕ್ಷಿಗಾರ ನಿರಪರಾಧಿ ಅನ್ನೋದನ್ನ ನಿರೂಪಿಸೋದಕ್ಕೋಸ್ಕರ ಫಿರ್ಯಾದಿಯನ್ನ ಮತ್ತೊಂದು ಸಾರಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಮಿಸ್ ಭಾರತಿ, ಪ್ರವಾಸಿ ಮಂದಿರದಲ್ಲಿ ನಡೆದ ಘಟನೆ ಎಲ್ಲ ಸಂಪೂರ್ಣವಾಗಿ ಜ್ಞಾಪಕ ಇದೆ ಅಲ್ಲ? ಸುರೇಶ್ ನಿನ್ನ ಬಯಸಿದಾಗ ಮದುವೆಗೆ ಮುಂಚೆ ಇದೆಲ್ಲ ಬೇಡ ಅಂತ ನೀನು ಬೇಡ್ಕೊಂಡೆ ಅಲ್ಲ? ಹೌದು. ಆಗ ಅವನು ಮುಂದುವರೆದು ನಿನ್ನ ಹಿಡ್ಕೊಳ್ಳೋದಕ್ಕೆ ಬಂದ ಅಂದೆ ಅಲ್ಲ? ಹೌದು. ಅವಾಗ ಏನ್ ಮಾಡ್ದ? ತನ್ನ ಮೇಲೆ ಹೇಳ್ಕೊಂಡ. ಹೇಳ್ಕೊಂಡೇನ್ ಮಾಡ್ದ? ಹೇಳ್ಕೊಂಡು ಹೇಳ್ಕೊಂಡು ಏನ್ ಮಾಡ್ದ?
ಎರಡು ಕೈಯಿಂದ ನನ್ನ ಎರಡು ಕೈಯಿಂದ ಎರಡು ಕೈಯಿಂದ ಎಲ್ಲಿ ಹಿಡ್ಕೊಂಡ ಹೇಗೆ ಹಿಡ್ಕೊಂಡ ಏನ್ ಮಾಡ್ದ ನಡೆದಿದ್ದೆಲ್ಲ ಹೇಳು ಕಮಾನ್ ಎಲ್ಲಿ ಹಿಡ್ಕೊಂಡ ಹೇಗೆ ಹಿಡ್ಕೊಂಡ ಏನ್ ಮಾಡ್ದ ಹೇಳು ಹೇಳು ಹೇಗೆ ಹಿಡ್ಕೊಂಡ ಏನ್ ಮಾಡ್ದ ಕಮಾನ್ ಹೇಳು ಹೇಗೆ ಹಿಡ್ಕೊಂಡ ಏನ್ ಮಾಡ್ದ ಹೇಗೆ ಹಿಡ್ಕೊಂಡ ಏನ್ ಮಾಡ್ದ ಹೇಳು ಹೇಳು ಐ ಆಬ್ಜೆಕ್ಟ್ ಯುವರ್ ಆನರ್ ನೀತಿತನದಿಂದ ಅಸಭ್ಯ ರೀತಿಲಿ ಅಸಹ್ಯವಾಗಿ ಮನುಷ್ಯತ್ವನೆ ಇಲ್ಲದ ಆಪಾದಿತನ ಪರ ಲಾಯರ್ ನನ್ನ ಕಚ್ಚಿದಾಗಳನ್ನ ಉತ್ತರನೆ ಹೇಳೋಕಾಗದೇ ಇರುವಂತಹ ಪ್ರಶ್ನೆಗಳನ್ನ ಕೇಳ್ತಿರೋದು ನಾನು ಒಪ್ಪೋದಿಲ್ಲ ಉತ್ತರನೆ ಹೇಳೋಕಾಗದೇ ಇರೋ ಪ್ರಶ್ನೆ ಅಂದ್ರೆ ಏನರ್ಥ ಉತ್ತರನೆ ಇಲ್ಲ ಅಂತಾನ ಅಥವಾ ಹೇಳೋಕೈಲಾಗಲ್ಲ ಅಂತಾನ ರಕ್ತ ಮಾಂಸಗಳಿರೋ ಯಾವ ಮನುಷ್ಯನು ಮಾನಾಭಿಮಾನ ಇರೋ ಯಾವ ವ್ಯಕ್ತಿನೂ ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋದಿಲ್ಲ ನಾನು ಗರ್ಭಿಣಿ ಅಂತ ನನ್ನಿಂದ ಸುಖಪಟ್ಟವನು ಇವನೇ ಅಂತ ಪಬ್ಲಿಕ್ ಕೋರ್ಟ್ ನಲ್ಲಿ ಹೇಳಿರಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಯಾಕೆ ಹೇಳಕಾಗಲ್ಲ ಹಾಗೆ ಉತ್ತರ ಹೇಳದೇ ಇರೋದಕ್ಕೆ ಒಂದೇ ಒಂದು ಕಾರಣ ನಿಜವಾಗಲೂ ಆ ರೂಮ್ ನಲ್ಲಿ ನನ್ನ ಕಕ್ಷಿಗಾರ ಈಕೆ ಜೊತೆ ಯಾವ ಸಹವಾಸನೂ ಮಾಡಿಲ್ಲ ಹಿ ನೆವರ್ ಹ್ಯಾಡ್ ಎನಿ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಹರ್ ಯುವರ್ ಆನರ್ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ನ ತ್ರಿವಿಕ್ರಮ್ ರಾವ್ ಅವರ ಸಾಕ್ಷಿಯಿಂದ ಈತ ಈಕೆಯ ಸ್ನೇಹ ಮಾಡಿದ ಅನ್ನೋದನ್ನು ತಿಳಿಬಹುದು ಪಾರ್ಕ್ನ ವಾಚ್ಮನ್ ಸಾಕ್ಷಿಯಿಂದ ಈತ ಆಕೆ ಜೊತೆ ತಿರುಗ್ತಾ ಇದ್ದ ಅನ್ನೋದನ್ನು ತಿಳಿಬಹುದು ಗೆಸ್ಟ್ ಹೌಸ್ನ ಮ್ಯಾನೇಜರ್ ಸಾಕ್ಷಿಯಿಂದ ನನ್ನ ಕಕ್ಷಿಗಾರ ಒಂದು ದಿವಸ ಮುಂಚಿತವಾಗಿ ರೂಮ್ ಅನ್ನು ರಿಸರ್ವ್ ಮಾಡಿದ್ದ ಅನ್ನೋದನ್ನು ತಿಳಿಬಹುದು ಈ ಸಾಕ್ಷಿಗಳಿಂದ ಆ ರೂಮ್ ನಲ್ಲಿ ನನ್ನ ಕಕ್ಷಿಗಾರ ಈಕೆ ಜೊತೆ ಲೈಂಗಿಕ ಸುಖನ ಅನುಭವಿಸ್ತಾ ಅನ್ನೋದಕ್ಕೆ ಖಂಡಿತ ಯಾವ ರುಜುವಾತು ಇಲ್ಲ ಯುವರ್ ಆನರ್ ಯಾವ ಕೇಸ್ಗೆ ಆಗಲಿ ಹೀಗೆ ನಡೀತು ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಸಾಕ್ಷಿಗಳು ಇರಲೇಬೇಕು ಈ ಮೊಕದ್ದಮೆನಲ್ಲಿ ನನ್ನ ಕ್ಲೈಂಟ್ಗೂ ಭಾರತಿಗೂ ದೈಹಿಕವಾದ ಸಂಬಂಧ ಉಂಟಾಯಿತು ಅಂತ ಹೇಳೋದಕ್ಕೆ ಯಾವ ಸಾಕ್ಷಿಯೂ ಇಲ್ಲದೇ ಇರೋದ್ರಿಂದ ಈ ಸುರೇಶ್ ನಿರ್ದೋಷಿ ಅನ್ನೋದನ್ನ ನಿಮ್ಮ ಹತ್ರ ಸ್ಪಷ್ಟಪಡಿಸ್ತಾ ಇದ್ದೀನಿ ದಟ್ಸ್ ಆಲ್ ಯುವರ್ ಆನರ್ ಯುವರ್ ಆನರ್ ಲಾಯರ್ ದಯಾನಿಧಿ ಅವರನ್ನ ಈ ಕೇಸ್ಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳು ಕೇಳೋಕೆ ನ್ಯಾಯಾಲಯ ಅನುಮತಿ ಕೊಡಬೇಕು ಅಂತ ಬೇಡ್ಕೋತಾ ಇದ್ದೀನಿ ದಯಾನಿಧಿ ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಇಪ್ಪತ್ನಾಲ್ಕು ವರ್ಷ ನಿಮ್ ಹೆಂಡತಿ ಹೆಸರು ಪದ್ಮಾವತಿ ಮಗನ ಹೆಸರು ಸುರೇಶ್ ಸುರೇಶ್ ನಿಮ್ಮ ಮಗನೇನಾ ವಾಟ್ ಡು ಯು ಮೀನ್ ಅವನು ನನ್ನ ಹೆತ್ತ ಮಗ ನೀವೇ ಹೆತ್ತರ ನನ್ನ ಹೆಂಡತಿ ಹೆತ್ತಿದ್ದು ಓಹೋ ನಿಮ್ ಹೆಂಡತಿ ಹೆತ್ತ ಮಗ ಅಂತ ಸಾಕ್ಷಿ ಇರಬಹುದು ಆದ್ರೆ ನೀವೇ ತಂದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಡೋಂಟ್ ಲೂಸ್ ಯುವರ್ ಸೆನ್ಸ್ ಮಿಸ್ಟರ್ ದಯಾನಿಧಿ ನಿಮ್ ಹೆಂಡತಿ ಹೆತ್ತ ಮಗ ನೀವಾಕೆ ಜೊತೆ ಲೈಂಗಿಕ ಸಂಬಂಧ ಮಾಡಿದ್ರಿಂದಾನೇ ಹುಟ್ಟಿದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅವಳೇ ಹೇಳಿದ ಮಾತು ಆ ಮಾತು ನಿಜ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಮಿಸ್ಟರ್ ದಯಾನಿಧಿ ನಿಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧ ಇದೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ ಐ ಅಬ್ಜೆಕ್ಟ್ ಯುವರ್ ಆನರ್ ಐ ನೋ ಯು ವಿಲ್ ಸರ್ಟನ್ಲಿ ಅಬ್ಜೆಕ್ಟ್ ನೀವೇ ಅಲ್ಲ ಬುದ್ಧಿರೋ ಮನುಷ್ಯರೆಲ್ಲ ಇಂಥ ಅವಿವೇಕದ ಪ್ರಶ್ನೆಗೆ ಆಕ್ಷೇಪಣೆ ಮಾಡೇ ಮಾಡ್ತಾರೆ ಯಾಕೆ ಇವುಗಳಿಗೆಲ್ಲ ಸಾಕ್ಷಿ ಇರಲ್ಲ ಅದಕ್ಕೆ ಅದಕ್ಕೋಸ್ಕರ ಸ್ತ್ರೀ ಪುರುಷರ ಮಧ್ಯೆ ಸಂಬಂಧನೇ ಇಲ್ಲ ಅನ್ನೋದು ಅನ್ಯಾಯ ನೀಚತನ ಮದುವೆಗೆ ಸಾಕ್ಷಿಗಳಾಗಿ ಬಂದಿರೋ ಸಾವಿರಾರು ಜನ ಆ ದಂಪತಿಗಳ ನಿಷೇಕ ಪ್ರಸ್ತಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಅದೇ ಕೋಣೆಯಲ್ಲಿ ಇಲ್ಲದಿರೋ ಕಾರಣದಿಂದ ಆ ಹೆಣ್ಣು ಹುಟ್ಟೋ ಮಗುಗೆ ಆಕೆ ಗಂಡಾನೇ ತಂದೆ ಅಲ್ಲ ಅಂದ್ರೆ ನೀವು ಒಪ್ಕೋತೀರೇನು ಯುವರ್ ಆನರ್ ಸೃಷ್ಟಿ ಕಾರ್ಯಕ್ಕೆ ಸಾಕ್ಷಿ ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಅವರಿಬ್ಬರಲ್ಲಿ ಯಾರು ಸುಳ್ಳು ಹೇಳಿದ್ರು ಯಾರ್ದು ನಿಜ ಯಾರ್ದು ಸುಳ್ಳು ಅನ್ನೋಕೆ ಸಾಕ್ಷಿಗಳಿರಲ್ಲ ಆದ್ರೂ ಈ ಕೇಸಲ್ಲಿ ನನ್ನ ಕ್ಲೈಂಟ್ ಹೇಳೋದೇ ನಿಜ ಅನ್ನೋಕೆ ಸಾಕ್ಷಿ ಸಿದ್ಧವಾಗಿದೆ ಯಾಕ ಬಾ ಅಂತ ಹೇಳಿ ಕಳಿಸ್ತೆ ನನ್ನ ನಿನ್ನ ಸಂಬಂಧ ಮುರಿದೋಯ್ತಲ್ಲ ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಅಷ್ಟು ಸುಲಭವಾಗಿ ಮುಗಿಯೋದಲ್ಲ ಅಂದ್ರೆ ಮೊನ್ನೆ ನಡೆದ ಜಗಳ ಮರೆತು ನನ್ ತಾಳಿ ಕಟ್ಟಿ ತಾಳಿ ಕಟ್ಟಬೇಕಾ ಯಾಕೆ ನಾನೇ ಗರ್ಭವತಿ ಸುಳ್ಳು ನಾನಿದ ನಂಬಲ್ಲ ಹೇಗಾದ್ರೂ ಮಾಡಿ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಟ ಆಡ್ತಾ ಇದೀಯಾ ಇಲ್ಲ ಸುರೇಶ್ ಸತ್ಯವಾಗಿ ಹೇಳ್ತೀನಿ ಲೇಡಿ ಡಾಕ್ಟರ್ ನನ್ನ ಪರೀಕ್ಷೆ ಮಾಡಿ ಹೇಳಿದ್ರು ಸುರೇಶ್ ನನ್ನ ಸ್ಥಿತಿಗೆ ನೀನೇ ಕಾರಣ ನೋಡು ನಾನೇ ಕಾರಣ ಅಂತ ನಿನಗೂ ನನಗೂ ಮಾತ್ರ ಗೊತ್ತು ಆದಷ್ಟು ಬೇಗ ಅಬಾರ್ಷನ್ ಮಾಡಿಸ್ಕೋ ಅದು ಮಾತ್ರ ಸಾಧ್ಯವಿಲ್ಲ ಮರ್ಯಾದೆಗೆ ನೀನೇ ನನ್ನ ತಾಳಿ ಕಟ್ಟಬೇಕು ಹೆದರ್ಸ್ತಾ ಇದೀಯಾ ನಾಳೆ ನಿನಗೊಂದು ಮಗು ಹುಟ್ಟುತ್ತೆ
ತಂದೆ ಯಾರು ಅಂತ ಕೇಳುತ್ತೆ. ನೀನ್ ನಾನೇ ತಂದೆ ಅಂತ ಹೇಳ್ತೀಯ, ನಾನು ಇಲ್ವೇ ಇಲ್ಲ, ನನಗೂ ಇವಳಿಗೂ ಸಂಬಂಧನ ಇಲ್ಲ ಅಂತ ಹೇಳ್ತೀನಿ, ಅವಾಗ ಏನ್ ಮಾಡ್ತೀಯ? ಪ್ರತಿಭಾ ಸಂಪನ್ನರು, ಪ್ರತಿವಾದಿ ಭಯಂಕರರು ಆದ ನ್ಯಾಯವಾದಿ ದಯಾನಿಧಿಯವರೇ, ಸಾಕೇ ಸಾಕ್ಷಿ, ತೃಪ್ತಿ ಆಯ್ತೆ, ಒಪ್ಪಿಗೆ ಆಯ್ತೆ? ನಿಮ್ಮ ಕಚ್ಚಿಗಾರ ಭಾರತೀನ ಮೋಸ ಮಾಡಿದ್ದು ನಿಜ ಅಂತ ಸ್ಪಷ್ಟವಾಗಿ ಈಗಲಾದ್ರೂ ಅರ್ಥ ಆಯ್ತೆ? ನಿಜಾನ ಸುಳ್ಳು ಮಾಡಿ ಅನ್ಯಾಯಕ್ಕೆ ನ್ಯಾಯದ ಮುಸ್ಕಾಕೋಕೆ ನೀವ್ ವ್ಯರ್ಥವಾಗಿ ಅದೆಷ್ಟು ಪ್ರಯತ್ನ ಪಟ್ರಿ ಅಂತ ಈಗ್ಲಾದ್ರೂ ಅರ್ಥ ಆಯ್ತು ತಾನೆ? ಯುವರ್ ಆನರ್, ಭಾರತಿ ಸುರೇಶ್ ಮೇಲೆ ಕೇಸ್ ಹಾಕೋಕ್ ನನ್ನ ಹತ್ರ ಬಂದಾಗ್ಲೇ ನನಗ್ ಗೊತ್ತಿತ್ತು ಮಗನ ಪರವಾಗಿ ವಾದ ಮಾಡೋಕೆ ತಂದೇನೆ ಇಳಿಬಹುದು ಅಂತ. ತಮ್ ತಪ್ಪನ್ನ ತಾವು ಮುಚ್ಕೊಳ್ಳೋದಿಕ್ಕೆ ಎಲ್ಲಿವರೆಗೂ ಜಾರಬಲ್ರು ಅನ್ನೋದನ್ನ ಮೊದ್ಲೇ ಊಹಿಸಿ ತಿಳ್ಕೊಂಡಿದ್ದ ನಾನು. ಅವ್ರು ಕೇಳೋ ಅಮಾನುಷವಾದ, ಅಸಹ್ಯವಾದ, ಅನ್ಯಾಯವಾದ ಪ್ರಶ್ನೆಗಳಿಗೆಲ್ಲ ಉತ್ತರವಾಗಿ ಬಲವಾದ ಸಾಕ್ಷಿ ಇರ್ಲೇಬೇಕು ಅಂತ ನಿರ್ಧಾರ ಮಾಡಿ ಭಾರತಿ ಸುರೇಶ್ನ ಕಡೆ ಸಾರು ಕೇಳಿದ ಮದುವೆ ಮಾತುಗಳನ್ನ ಈ ರೀತಿ ರೆಕಾರ್ಡ್ ಮಾಡೋಕೆ ಏರ್ಪಾಟ್ ಮಾಡಿದೆ. ಇದ್ರ ಅವಶ್ಯಕತೆ ಇಲ್ದೇನೆ ಈ ಮೊಕದ್ದಮೆ ಮುಗಿಯಬಹುದು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅದಕ್ಕೆ ಅವಕಾಶ ಕೊಡಲಿಲ್ಲ. ಯುವರ್ ಆನರ್, ಭಾರತಿ ಸುರೇಶ್ನ ಗರ್ಭಿಣಿ ಆದದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಮದುವೆ ಆಗದೆ ಈ ರೀತಿ ಆದದ್ದು ಭಾರತಿ ಅಪರಾಧ, ಆದ್ರೆ ಸುರೇಶ್ ಕೂಡ ಅಪರಾಧಿನೇ ಅಂತೀನಿ ನಾನು. ಯುವರ್ ಆನರ್, ಯುಗ ಯುಗಗಳಿಂದ ಗಂಡನ ಮಾತ ನಂಬಿ ಹೆಣ್ಣು ಮೋಸ ಹೋಗ್ತಾನೆ ಇದ್ದಾಳೆ. ಪ್ರಕೃತಿ ಸಹಜವಾದ ಬಯಕೆಗೆ ಬಲಿಯಾಗಿ ತಪ್ಪು ಹೆಜ್ಜೆ ಇರ್ತಾನೆ ಇದ್ದಾಳೆ. ಪುರುಷರಲ್ಲಿ ಬಲಹೀನತೆ ಇರೋ ಹಾಗೆ ಸ್ತ್ರೀಯರಲ್ಲೂ ಇದೆ. ಯಾಕೆ? ಅವಳು ಮನುಷ್ಯಳು. ಆದ್ರೆ ನಮ್ಮ ಸಮಾಜ ಪುರುಷರನ್ನು ಕ್ಷಮಿಸ್ತಾ ಇದೆ, ಸ್ತ್ರೀಯರ ಮೇಲೆ ಕೆಟ್ಟ ಹೋದವರು ಅನ್ನೋ ಮುದ್ದೆ ಒತ್ತಿ ತಲೆ ಎತ್ತದ ಹಾಗೆ ಮಾಡ್ತಾ ಇದೆ. ಯುವರ್ ಆನರ್, ಶೀಲ, ನೀತಿ, ಅಂಕೆ, ಶಿಕ್ಷೆ ಇವೆಲ್ಲ ಹೆಂಗಸರಿಗೆ ಮಾತ್ರ ಅನ್ನೋದು ಯಾವ ನ್ಯಾಯ? ಮದುವೆಗೆ ಮುಂಚೆ ತಾಯಿ ಆಗೋದು ತಪ್ಪು ಅಂತ ನಿರ್ಧಾರ ಮಾಡಿ ಹೆಣ್ಣಿನ ಮಾತ್ರ ಶಿಕ್ಷಿಸ್ತಾ ಇರೋವಾಗ ಆ ಸಂತಾನಕ್ಕೆ ಕಾರಣನಾದ ಗಂಡನ ಯಾಕೆ ಶಿಕ್ಷಿಸ್ತಾ ಇಲ್ಲ? ಕಳ್ತನ, ಕೊಲೆ, ಫೋರ್ಜರಿ, ವ್ಯಭಿಚಾರ ಇವೆಲ್ಲ ಅಪರಾಧಗಳಾಗಿರೋವಾಗ ಮದುವೆ ಆಗದೆ ಒಬ್ಬ ಹೆಣ್ಣನ್ನು ಸಂತಾನವತಿಯನ್ನಾಗಿ ಮಾಡೋದು ಅಪರಾಧ. ಆ ಅಪರಾಧಕ್ಕೆ ಕಾರಣನಾದ ಗಂಡು ಅಪರಾಧಿ, ಅವನಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಈ ಸಮಾಜ? ಯುವರ್ ಆನರ್, ಇಬ್ಬರು ಸೇರಿ ಮಾಡಿದ ತಪ್ಪಿಗೆ ಒಬ್ಬರನ್ನ ಮಾತ್ರ ಶಿಕ್ಷಿಸೋದು ಯಾವ ನ್ಯಾಯ? ಹೆಣ್ಣಿಗೊಂದು ನೀತಿ, ಗಂಡಗೊಂದು ನೀತಿ ಅಂತ ಧರ್ಮಶಾಸ್ತ್ರದಲ್ಲಿ ಬರೆದಿದ್ರೆ ಅದು ಅಧರ್ಮಶಾಸ್ತ್ರ ಅಂತ ಹೇಳಿ ಯಾಕೆ ಸುತ್ತಾಕಬಾರ್ದು? ಈ ಹೊಸ ಯುಗದಲ್ಲಾದ್ರೂ ಈ ಅಣಯುಗದಲ್ಲಾದ್ರೂ ಭೇದ ಭಾವದಿಂದ ಕೂಡಿರೋ ನೀತಿ ಸೂತ್ರಗಳನ್ನ ಬದಲಾಯಿಸಿ ಸ್ತ್ರೀಯರಿಗಾಗ್ತಿರೋ ಅನ್ಯಾಯನ ತಡೆಗಟ್ಟೋ ಆಕಾಂಕ್ಷೆ ನಮ್ಮ ಕಾನೂನಿಗೆ ಯಾಕಿಲ್ಲ? ಆವತ್ತು ನಿಂದೆ ಮಾತು ಕೇಳಿ ಸೀತೆನ ಕಾಡುಗಟ್ಟಿದ ರಾಮ, ಶಕುಂತಳೆನ ಮೋಸ ಮಾಡಿ ಹೊರಗಟ್ಟಿದ ದುಷ್ಯಂತ, ದಮಯಂತಿನ ಅರಣ್ಯದಲ್ಲಿ ಅನಾಥಳನಾಗಿ ಬಿಟ್ಟು ಹೋದ ನಳ, ಅಂಥ ಕಥೆಗಳನ್ನ ನಾವು ಓದಿದೀವಿ. ಅಂಥ ಜನ ಈ ಸಮಾಜದಲ್ಲಿ ಈಗಲೂ ಇದ್ದಾರೆ. ಅವ್ರಿಗೆ ನಾನು ಹೇಳೋದಿಷ್ಟೇ, ಇವತ್ತಿನ ಸೀತೆ ಆ ರೀತಿ ಕಾಡ್ಪಾಲಾಗಲ್ಲ, ಕಣ್ಣೀರಿನಲ್ಲಿ ಕೈ ತೊಳೆಯೋದಿಲ್ಲ. ತನ್ನ ಬಾಳಿನ ದೌರ್ಬಲ್ಯಕ್ಕೆ ಕಾರಣನಾದ ಆ ಗಂಡನಿಂದ ವಿವಾಹ ವಿಚ್ಛೇದನ ಕೇಳ್ತಾಳೆ. ಇವತ್ತಿನ ಹೆಣ್ಣು ದಿಕ್ಕೆಟ್ಟ ಶಕುಂತಳ ಹಾಗೆ ಅರಣ್ಯದಲ್ಲಿ ಮಗುನ ಹೆತ್ತು ನರಳಲ್ಲ, ನ್ಯಾಯಸ್ಥಾನದಲ್ಲಿ ನಿಂತು ನನ್ನ ಮಗುಗಿವನೇ ತಂದೆ ಅಂತ ರುಜುವಾತ್ ಮಾಡ್ತಾಳೆ. ಅದಕ್ಕೆ ಉದಾಹರಣೆ ಈ ಭಾರತೀನೇ. ಯುವರ್ ಆನರ್, ಈ ಹೆಣ್ಣಿಗೆ ಜರುಗಿರೋ ಅನ್ಯಾಯ ಲಕ್ಷ ಲಕ್ಷ ಹೆಣ್ಣುಗಳಿಗೆ ಜರುಗ್ತಾ ಇದೆ, ಜರುಗಿದೆ. ಆ ಹಳೆ ಕಥೆಗೆ ಹೊಸ ಮುಕ್ತಾಯ ಕೊಡೋಕೆ ಸಹಾಯ ಮಾಡಬೇಕು ಅಂತ ನ್ಯಾಯಾಲಯನ ಕೇಳ್ಕೊತಾ ಇದ್ದೀನಿ. ಅಕ್ರಮ ಸಂತಾನ ಪಡೆದ ಹೆಣ್ಣಿಗೂ ಆ ಮಗುವಿಗೆ ಹೇಗೆ ಈ ಸಮಾಜದಲ್ಲಿ ಸ್ಥಾನ ಇಲ್ಲವೋ ಹಾಗೆ ಅದಕ್ಕೆ ಕಾರಣನಾದ ಗಂಡಿಗೂ ವಿವಾಹವಾಗುವ ಯೋಗ್ಯತೆ ಇಲ್ಲ ಅಂತ ಕಾನೂನು ಘೋಷಿಸಬೇಕು. ಅವಶ್ಯಕತೆ ಬಂದ್ರೆ ನ್ಯಾಯ ಸೂತ್ರಗಳನ್ನು ರಾಜ್ಯಾಂಗ ತಿದ್ದಬೇಕು. ಆಗ ದೇಶದಲ್ಲಿ ಅನಾಥ ಮಕ್ಕಳಿರಲ್ಲ, ಕಾಲು ಜಾರಿದ ಹೆಣ್ಣುಗಳಿರಲ್ಲ, ಮದುವೆಯಾಗದ ತಾಯಂದಿರಲ್ಲ. ನನ್ನಂತ ಹೆಣ್ಣಾಗಿರೋ ಭಾರತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಡಾಕ್ಟರ್, ಹೃದಯ ತುಂಬಾ ಬಲಹೀನವಾಗಿದೆಯಮ್ಮ, ಈಗಲೇ ಏನು ಹೇಳೋಕ್ಕಾಗಲ್ಲ. ಆ
ಕುಮಾರಿ ಭಾರತಿ ಇನ್ನೂ ಮೈನರ್ ಆಗಿರೋದ್ರಿಂದ ಸುರೇಶ್ ಕುಮಾರ್ ಆಕೆಯ ಜೊತೆ ಅಕ್ರಮ ಸಂಬಂಧ ಮಾಡಿದ್ದು ಐಪಿಸಿ 420 ಸೆಕ್ಷನ್ ಪ್ರಕಾರ ಅಪರಾಧ. ನಡೆದ ತಪ್ಪಿಗೆ ಇಬ್ಬರೂ ಹೊಣೆಗಾರರಾದರು. ಆಕೆ ಮದುವೆಗೆ ಬೇಡಿದಾಗ ಒಪ್ಪದೆ ನಿರಾಕರಿಸಿದ್ರಿಂದ ಆಪಾದಿತ ಸುರೇಶ್ ಕುಮಾರಿ ಭಾರತಿಯನ್ನು ಮೋಸ ಮಾಡಿದನೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಆಪಾದಿತ ಸುರೇಶ್ ಕುಮಾರಿ ಭಾರತಿಯನ್ನು ವಿವಾಹವಾಗಬೇಕು ಇಲ್ಲವೇ 6 ತಿಂಗಳ ಕಾರಾಗೃಹವಾಸ ಅನುಭವಿಸಬೇಕು ಎಂದು ತೀರ್ಪು ಕೊಟ್ಟಿದೆ. ಈ ಎರಡರಲ್ಲಿ ಒಂದನ್ನು ಆರಿಸುವ ಹಕ್ಕು ಕುಮಾರಿ ಭಾರತಿಗೆ ಸೇರಿದ್ದು. ಲಾಯರ್ ಶಕುಂತಳಾ ಅವರು ಕುಮಾರಿ ಭಾರತೀಯ ಪರವಾಗಿ ವಾದಿಸುತ್ತಾ ಆಕೆಗೆ ಹುಟ್ಟಲಿರುವ ಮಗುವಿಗೆ ಸಮಾಜದಲ್ಲಿ ಸರಿಯಾದ ಸ್ಥಾನ ಕಲ್ಪಿಸಿಕೊಡಲು ಸಹಾಯ ಮಾಡಬೇಕೆಂದು ನ್ಯಾಯಾಲಯವನ್ನು ಪ್ರಾರ್ಥಿಸಿದ್ದಾರೆ. ಆಕೆಯ ವಾದದ ಮುಖ್ಯಾಂಶಗಳನ್ನು ಪರಿಶೀಲಿಸಿ ನೀತಿ ಸೂತ್ರಗಳಲ್ಲಿ ಅವಶ್ಯಕವಾದ ಮಾರ್ಪಾಡುಗಳನ್ನು ಮಾಡಿ ಇನ್ನಾದರೂ ಸ್ತ್ರೀಯರಿಗೆ ನ್ಯಾಯ ದೊರಕುವಂತೆ ಮಾಡಿರೆಂದು ರಾಜ್ಯಾಂಗಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ. ಸುರೇಶ್ ಗಲಾಟೆನೆಲ್ಲ ಮರ್ತು ಭಾರತಿನ ಮದುವೆ ಮಾಡ್ಕೊಳ್ಳ. ಮದುವೆನ? ಸತ್ರು ಮದುವೆ ಮಾಡ್ಕೊಳ್ಳಲ್ಲ. ನೀನ್ ಮದುವೆ ಮಾಡ್ಕೋತೀನಿ ಅಂದ್ರು ನಾನ್ ಸಿದ್ಧವಾಗಿಲ್ಲ. ಗಲಾಟೆ ಮಾಡಬೇಡಿ, ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿದೆ, ನಿಶಬ್ದವಾಗಿ ಹೋಗಿ. ಆಂಟಿ, 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 ಭಾರತಿ, ಭಾರತಿ, ಜಡ್ಜ್ಮೆಂಟ್. ನಾವು ಗೆದ್ಬಿಟ್ವಿ, ಅವ್ರಿಗೆ ಶಿಕ್ಷೆ ಆಯ್ತು. ತುಂಬಾ ಸಂತೋಷಮ್ಮ, ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೂ ಲಾಯರ್ ವೃತ್ತಿ ಹಿಡಿದಿದ್ದಕ್ಕೂ ಸಾರ್ಥಕವಾಯ್ತು ಈ ತೀರ್ಪು. ಸ್ತ್ರೀ ವಿಜಯಕ್ಕೆ ನಾಂದಿ. ಭಾರತಿ, ದಿಟ್ಟತನದಿಂದ ನೀನು ಹೆಜ್ಜೆ ಇಟ್ಟ ಈ ಹೊಸ ದಾರಿ ಕತ್ತಲಲ್ಲಿರೋ ಹೆಣ್ಣು ಮಕ್ಕಳಿಗೆ ಹೊಸ ಬೆಳಕು ತೋರಿಸ್ತೆ. ಹೌದು ಹೌದು ಸರು ಅಮ್ಮ, ಸರು ಅಮ್ಮ. ಭಾರತಿ ಪಾಪ ಆಂಟಿ, ಅಮ್ಮ, ಆಂಟಿ, ಕಡೆಯ ತನಕ ಹೆಂಗಸಿಗೆ ನ್ಯಾಯ ಸಿಗ್ಬೇಕು ಅಂತಾನೆ ಹೋರಾಡ್ತಾ ಕಣ್ಣು ಮುಚ್ಕೊಂಡ್ರು ಲಾಯರ್ ಶಕುಂತಲಾ ಆಂಟಿ. ಸಂಪಾದಿಸಿದ ಆಸ್ತಿನೂ ಮಗಳು ಸರೋಜನ ನಂಗೆ ಒಪ್ಪಿಸ್ಬಿಟ್ಟು ಹೋದ್ರು. ಅವ್ರು ಬಿಟ್ಟು ಹೋದ ಹಣದಲ್ಲೇ ಈ ವಿದ್ಯಾಮಂದಿರ ಸ್ಥಾಪಿಸಿ ನಡೆಸ್ತಿರೋದು. ಭಾರತಿ, ನಿಮ್ಮ ದಿಟ್ಟತನ ಒಪ್ಕೋತೀನಿ, ನೀವಿಟ್ಟ ಹೆಜ್ಜೆನ ಮೆಚ್ಕೋತೀನಿ. ನಿಮ್ಮಂತ ಅಪರೂಪದ ಹೆಣ್ಣನ್ನು ನೋಡಿ ಎಷ್ಟು ಆನಂದ ಪಡ್ತಾ ಇದ್ದೀನೋ, ನಮ್ಮ ಯಜಮಾನ ನೆನೆಸ್ಕೊಂಡು ಅಷ್ಟೇ ಅಸಹ್ಯ ಪಡ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ವಂಚನೆ ಮಾಡಿ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟೋ ನನ್ನ ಗಂಡನಂತವ್ರನ್ನ ಏನು ಮಾಡಿದ್ರೂ ಪಾಪ ಇಲ್ಲ. ಹೆಂಗಸರು ಮೇಲೂ ಅವ್ರು ಕಟ್ಟಿದ ತಾಳಿ ಮೇಲೂ ಗೌರವ ಇಲ್ಲದೆ ಇರೋ ಇಂಥ ಮೃಗಗಳಿಗೆ ಯಾವ ಕಠಿಣ ಶಿಕ್ಷೆ ಕೊಟ್ಟರು ಕಮ್ಮಿನೇ. ಹಾಗೆ ಹೇಳ್ಬೇಡ ಅಜಯ, ಹಾಗೆ ಹೇಳ್ಬೇಡ. ತಪ್ಪು ಮಾಡೋ ವಯಸ್ಸು, ಚೆನ್ನಾಗಿರೋದು ಎಲ್ಲ ಬೇಕು ಅಂತ ಬಯಸೋ ಮನಸ್ಸು, ಅವತ್ ಮಾಡಿದ ಒಂದು ತಪ್ಪಿಗೆ ಇವತ್ತಿನವರೆಗೂ ಶಿಕ್ಷೆ ಅನುಭವಿಸ್ತಾನೇ ಇದ್ದೀನಿ. ಆದ್ರೀಗ ಯಾವ ಪ್ರಾಯಶ್ಚಿತ್ತ ಪಡಕ್ಕೂ ಸಿದ್ಧ. ದೇವರು, ನಮಗೆ ಮಕ್ಕಳಿಲ್ಲದ ಶಿಕ್ಷೆ ಯಾಕೆ ಕೊಟ್ಟ ಅಂತ ಕಣ್ಣೀರಿಡ್ತಿದ್ದೆ. ಕಾರಣ ಏನು ಅಂತ ಈಗ ಗೊತ್ತಾಯ್ತು. ಕಾರಣ ಈಗ ಗೊತ್ತಾಯ್ತು ರೀ, ಸೃಷ್ಟಿ ಮಾಡಿರೋ ದೇವ್ರಿದನೋ ಇಲ್ವೋ, ಒಂದು ಜೀವನ ಸೃಷ್ಟಿ ಮಾಡಿ ಪ್ರಪಂಚ ಕೊಡೋ ಹೆಣ್ಣು ಕಣ್ಣು ಕಾಣೋ ದೇವರು ಕಣ್ರಿ, ಆ ದೇವರಿಗೆ ಮೋಸ ಮಾಡಿದ್ರೆ ಸಾಕು. ಜಯ ಸಾಕು, ನಾನು ಒಬ್ಬ ಮನುಷ್ಯ, ನನಗೂ ಮನಸ್ಸಾಕ್ಷಿ ಇದೆ. ಆವತ್ತು ಮಾಡಿದ ಒಂದು ತಪ್ಪಿಗೆ ಇವತ್ತಿನವರೆಗೂ ನೆಮ್ಮದಿ ಇಲ್ಲದೆ ಮನಃಶಾಂತಿ ಇಲ್ಲದೆ ಬದುಕಿನ ಅನುಕ್ಷಣಾನು ಸಂಕಟ ಪಡ್ತಾನೆ ಇದ್ದೀನಿ. ಜಯ, ಈ ಕತೆ ನಿನ್ಗೆ ಹೇಳಿದ್ರೆ ನಿನ್ಗೆಲ್ಲ ಬೇಸರವಾಗುತ್ತೋ, ನನ್ನ ಬಗ್ಗೆ ಜಿಗುಪ್ಸೆ ಹುಟ್ಟುತ್ತೋ ಅಂತ
ಸುಮ್ಮನೆ ಇದ್ದೆ. ನನ್ ಕ್ಷಮಿಸು ಜಯ, ಕ್ಷಮಿಸು. ಕ್ಷಮಿಸು ಅಂತ ಮೂರಕ್ಷರನ ಅದೆಷ್ಟು ಸುಲಭವಾಗಿ ಉಪಯೋಗಿಸ್ತೀರಿ. ಆ ಮೂರಕ್ಷರದಿಂದ ಆ ದೇವತೆ ಜೀವನ ಸರ್ ಹೋಗುತ್ತಾ, ಆಕೆ ಅನುಭವಿಸ್ತಾ ಇರೋ ನಿಟ್ಟುಸಿರು ನಿರಾಶೆ ಜೀವನದಲ್ಲಿ ಸರ್ ಹೋಗುತ್ತಾ? ಹಾಗನ್ಬೇಡಿ. ಹೆಣ್ಣು ಮತ್ತೊಂದು ಜೀವನ ಹೇಗೆ ಹೊಟ್ಟೆಲ್ ಹೊತ್ತು ಕಾಪಾಡ್ತಾಳೋ ಹಾಗೆ ಬಾಳಿನ ಕಷ್ಟನ ಹೊತ್ತು ಬದುಕೋ ಶಕ್ತಿ ಇರೋಳು. ಅಷ್ಟೇ ಅಲ್ಲ, ಕ್ಷಮೆಯೇ ಹೆಣ್ಣಿಗೆ ಭೂಷಣ. ನೀವು ಅವರನ್ನು ಕ್ಷಮಿಸಲೇಬೇಕು. ನಡೆದದನ್ ಮರೆತು ನಗ್ತಾ ನಗ್ತಾ ಜೀವನ ಮಾಡಬೇಕು. ಬಾರ್ತೆ, ನಂದೊಂದು ಬೇಡಿಕೆ. ಹೇಳಿ. ಮಕ್ಕಳಿಲ್ಲದೆ ಇರು ನಮ್ಗೆ, ನಿಮ್ಮ ಗುಣ ನಮಗ್ ಕೊಟ್ರೆ ಕತ್ಲಾಗಿರೋ ಮನೆ ಬೆಳಕಾಗುತ್ತೆ. ಹೌದು, ಆದ್ರಿಂದ ಇವರು ಮಾಡಿದ ಪಾಪಕ್ಕೆ. ಇಲ್ಲ ಜಯಲಕ್ಷ್ಮಿ, ಯಾವ ಹೆಣ್ಣು ತಾನು ಮಾಡಿದ ತಪ್ಪಿಗಾಗಿ ಹೆತ್ತ ಮಗನ್ನ ಇನ್ನೊಬ್ರ ಕೈಲಿ ಒಪ್ಸೋದು, ಬೀದಿಲಿ ಬಿಸಾಕೋದು, ಅನಾಥಾಶ್ರಮದ ಪಾಲು ಮಾಡೋದು ದೊಡ್ಡ ಅಪರಾಧ. ಹಾಗ ಮಾಡೋದ್ರಿಂದ ಆ ಮಗು ಒಬ್ಬ ಭಿಕ್ಷುಕನಾಗಿಯೋ ಕಳ್ಳನಾಗಿಯೋ ಸಮಾಜಕ್ಕೆ ಕಂಟಕ ಪ್ರಾಯನ ಆಗುವಂತ ಪರಿಸ್ಥಿತಿ ಬರಬಾರದು ಅಂತ ಸ್ತ್ರೀ ಜಾತಿಗೆ ತಿಳಿಲಿ ಅನ್ನೋದೇ ನನ್ನ ಧ್ಯೇಯ. ಈ ಧ್ಯೇಯದಿಂದಲೇ ಅವನು ಸಾಕ್ತಿದ್ದೀನಿ, ಅವನು ಓದಿಸ್ತೀನಿ, ವಿದ್ಯಾವಂತನಾಗಿ ಮಾಡ್ತೀನಿ, ಈ ದೇಶದ ಸತ್ಪ್ರಜೆಯಾಗಿ ಮಾಡ್ತೀನಿ. ವಂಚಿತಳಾದ ಹೆಣ್ಣಿಗೆ ನ್ಯಾಯ ಬೇಕು ಅಂತ ಹೋರಾಡಿ ಜಯಿಸಿದ ನಾನು ಮದುವೆಗೆ ಮುಂಚೆ ಹೆತ್ತ ಮಗುಗೆ ಸಮಾಜದಲ್ಲಿ ಕರ್ಣನ ಸ್ಥಾನ ಬೇಡ, ಧ್ರುವ ಕುಮಾರ ಸ್ಥಾನ ಬೇಕು ಅಂತ ಕೇಳ್ತಿದ್ದೀನಿ. ನನ್ನ ಮಗನಿಗೆ ಖಂಡಿತ ಅದ್ ಸಂಪಾದಿಸಿಕೊಡ್ತೇನೆ. ಈ ಪ್ರಪಂಚದ ನಿಘಂಟುಗಳಿಂದ ಆಲ್ಫನ್, ಬ್ಯಾಸ್ಟ್ ಚೈಲ್ಡ್, ಅನಾಥೆ, ಕೆಟ್ಟು ಹೋದವಳ ಹೆತ್ತ ಮಗು ಅನ್ನೋ ಪದಗಳೇ ಶಾಶ್ವತವಾಗಿ ತೊಲಗಬೇಕು. ಆಗ ಹುಟ್ಟೋ ಹೊಸ ಪ್ರಪಂಚದಲ್ಲಿ ನನ್ನಂತ ತಾಯಿಂದ್ರು, ನನ್ ಮಗು ಅಂತ ಮಕ್ಕಳು ಹೆಮ್ಮೆಯಿಂದ ತಲೆ ಎತ್ಕೊಂಡು ಬದುಕ್ತಾರೆ, ಬೇಕಾದನ್ ಸಾಧಿಸ್ತಾರೆ. ಆ ನಂಬಿಕೆಯಿಂದಲೇ ನಾನ್ ಬದುಕಿರೋದು, ನನ್ ಮಗುನ್ ಬೆಳೆಸ್ತಿರೋದು.